ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮರಲ್ಲಿ ನಮಸ್ಕಾರ. ಶ್ರೀಮನ್ ನಿಜಗುಣ ಬೋಧಾಮೃತ ತತ್ವ ಬೋಧೆಯ ವಿಷಯಾಂಕ 56, ಆತ್ಮಾನುಭವದ ವಿಚಾರ. ಅನುಭವದ ಮೂಲಕವೇ ಆತ್ಮನನ್ನು ಅಥವಾ ಬ್ರಹ್ಮನನ್ನು ಅರಿಯಬೇಕು ಅನ್ನುವ ವಿಷಯಾಂಕ ಇದು. ಒಂದನೇ ಏನ್ ಮಾಡಿದ್ರು, ಯಾವ ರೀತಿ ಆತ್ಮನನ್ನ ಅನುಭವದಿಂದ ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಯುಕ್ತಿಗಳು ಹೇಳ್ತಾ ಇದ್ದಾರೆ. ಗುರುವಿನ ಬಳಿ ಹೋಗಿ ಒಂದನೇ ಪ್ರಯತ್ನ ಏನಂದ್ರ, ನಾನಾರೆಂದು ವಿಚಾರ ಮಾಡುವುದು. ಗುರು ನೀನ್ಯಾರು ಅಂದ್ರೆ ತತ್ವಮಸಿ ಮಹಾವಾಕ್ಯವನ್ನ ಉಪದೇಶ ಮಾಡ್ತಾರ, ಅದು ಒಂದು ರೀತಿ. ಅಥವಾ ಇನ್ನ ಒಂದು ಪ್ರಯತ್ನ ಹೆಂಗಂದ್ರೆ ಪಂಚಕೋಶಗಳ ಬಗ್ಗೆ ವಿಚಾರ ಮಾಡೋದು, ಇದು ಎರಡನೇ ರೀತಿ ಅನುಭವ ಮಾಡ್ಕೊಳಕ್ ಒಂದು ದಾರಿ. ಮತ್ತೆ ಆತ್ಮನ ಪ್ರತಿಬಿಂಬ ಆನಂದದಿಂದ ಕೂಡಿಯ ಇದಾಯ್ತ ಪಂಚಕೋಶಗಳಾಯ್ತು. ಈ ಪಂಚಕೋಶಗಳು ಅವಿದ್ಯಾಕಲ್ಪಿತವಾಗಿವೆ, ಅನಾತ್ಮವಾಗಿವೆ, ಅನಿತ್ಯವಾಗಿವೆ, ಮಿಥ್ಯವಾಗಿವೆ, ದೃಶ್ಯವಾಗಿವೆ, ಇವೆಲ್ಲನೂ ತಿಳ್ಕೊತ ಹೋಗಿ ಇವು ಏನದವ, ಈ ಪಂಚಕೋಶಗಳು ನಾನಲ್ಲ. ಇಲ್ಲಿ ಎರಡು ರೀತಿ, ನಾನು ಯಾರು ಅಂದ್ರ ನಾನು ಏನು ಇದ್ದೇನೆ ಅನ್ನೋದು ಒಂದು ಅಧ್ಯಯನ. ಎರಡು ಸ್ಟೈಲ್ ಇವು ಸ್ಟಡಿ ಮಾಡೋದು. ನಾನು ಏನದಿನಿ, ನಾನು ಯಾರು ಅಂತಂದ್ರೆ ನಾನು ಏನು ಇದ್ದೇನೆ ಅನ್ನೋದು ಒಂದು ಸ್ಟೈಲ್ ಇದು. ನಾನು ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ದಿನಿ ಅನ್ನೋದು ಒಂದು ಸ್ಟೈಲ್ ಇದು. ಸತ್ ತೋಮ ಹಸಿ ಅನ್ನೋದು ಇದು ಒಂದು ಸ್ಟೈಲ್. ಇನ್ನೊಂದೇನಂದ್ರೆ ನಾನು ಏನು ಅಲ್ಲ, ಪಂಚಕೋಶಗಳು ನಾನಲ್ಲ, ಮತ್ತೆ ಅವಸ್ಥೆಗಳು ನಾನಲ್ಲ, ಶರೀರಗಳು ನಾನಲ್ಲ ಅಂತ, ಅದು ಇನ್ನ ಒಂದು ಸ್ಟೈಲ್. ಎರಡು ರೀತಿ ಸ್ಟೈಲ್ಗಳು ಇದ್ರೊಳಗೆ ಸ್ಟಡಿ ಮಾಡೋದಕ್ಕೆ ಶೈಲಿ, ಅಧ್ಯಯನ ಶೈಲಿಗಳು ಅವು. ನಾನಲ್ಲ ಅನ್ನೋದು, ಮತ್ತ ನಾನಲ್ಲ ನಾನಲ್ಲ ಅಂದ್ರೆ ನಾನ್ ಏನದೀನಿ ಅಂದ್ರೆ ನಾನ್ ಗುರು ಶಂಭುಲಿಂಗನೇ ಇದ್ದೇನೆ, ಪರಮಾತ್ಮನೇ ಇದ್ದೇನೆ, ಆತ್ಮನೇ ಇದ್ದೇನೆ ಅನ್ನೋದು ಇದು. ಈ ರೀತಿ ತಿಳ್ಕೋಬೇಕು. ಮತ್ತೆ ಇನ್ನ ಅನುಭವಿಸುವುದಕ್ಕ ಆಳವಾಗಿ ಯಾವ ರೀತಿ ತಿಳ್ಕೋಬೇಕಂದ್ರೆ, ನೀವೆಲ್ಲ ತಿಳ್ಕೊಂಡಿರಿ ಈಗ ಆಲ್ರೆಡಿ, ಇಲ್ಲಿ ಬರ್ದಾರ ಅಷ್ಟೇ, ಸುಮ್ನೆ ಓದ್ಬೇಕಷ್ಟೇ. ಸುಷುಪ್ತಿಯಲ್ಲಿ ಮಲ್ಕೊಂಡಾಗ ನಿದ್ದೆತ್ತಿದಾಗ ಮನ ಬುದ್ಧಿ ಮತ್ತು ಕರಣಗಳು ಇರುವುದಿಲ್ಲ. ಅಂತಃಕರಣ ಅಂತಂದ್ರೇನು, ಅಂತಃಕರಣ ಅಲ್ಲೇನು ಕೆಲಸ ಮಾಡ್ತೀರಲ್ಲ, ಅವು ತಮಗೆ ಕಾರಣವಾದ ಅವಿದ್ಯೆಯಲ್ಲಿ ಅಡಗಿರುತ್ತವೆ. ಅವಿದ್ಯೆ ಕಾರ್ಯ, ಅಂತಃಕರಣಗಳು ಕಾರಣ. ಇದು ತಿಳ್ಕೋಬೇಕು. ಅವಿದ್ಯೆ ಅಂದ್ರೆ ಕಾರ್ಯ, ಅಂತಃಕರಣ ಅಂದ್ರೆ ಸಾರಿ, ಅವಿದ್ಯೆ ಅಂತಂದ್ರೆ ಕಾರಣ. ಕಾರಣ ಅಂತಃಕರಣ ಅಂದ್ರೆ ಕಾರ್ಯ. ಅದ್ ಹೆಂಗಂತಂದ್ರೆ, ಕಾರ್ಯ ಕಾರಣ ಒಳಗ ಅಧ್ಯಯ ಹೆಂಗ್ ತಿಳ್ಕೊಬೇಕಂದ್ರೆ, ಮಣ್ಣು ಮಡಿಕೆ, ಮಡಿಕೆ ಕಾರ್ಯ, ಮಣ್ಣು
ಕಾರಣ, ಚಿನ್ನ ಆವರಣ, ಚಿನ್ನ ಕಾರಣ, ಈ ಆವರಣ ಕಾರ್ಯ. ಅದೇ ರೀತಿ ಈ ಶರೀರ ಕಾರ್ಯ, ಆತ್ಮ ಕಾರಣ, ಬ್ರಹ್ಮ ಕಾರಣ, ಬ್ರಹ್ಮಾಂಡ ಕಾರ್ಯ. ಈ ರೀತಿ ತಿಳ್ಕೊಂಡ್ರು ಇಲ್ಲಿ ಏನದ, ಈ ಶರೀರದೊಳಗೆ ಅವಿದ್ಯೆ ಅನ್ನೋದು ಕಾರಣ ಶರೀರ. ಈ ಕಾರಣ ಕಾರ್ಯ ಯಾವುದು? ಅಂತಃಕರಣ. ಆ ಅಂತಃಕರಣ ಅಂದ್ರೇನು? ಮನ, ಬುದ್ಧಿ, ಚಿತ್ತ, ಅಹಂಕಾರ, ಆಸಕ್ತಿ ಏನದವೋ ಅವು, ಅವು ಏನಾಗಿರ್ತಾವ? ಸುಷುಪ್ತಿಯಲ್ಲಿ ಮನ ಬುದ್ಧಾದಿಕರಣಗಳು ಅವು ಏನ್ ಮಾಡಿರ್ತಾವ? ತಮಗೆ ಕಾರಣವಾದ ಅವಿದ್ಯೆಯಲ್ಲಿ ಅಡಗುತ್ತವೆ, ಅವಿದ್ಯೆ ಒಳಗೆ ಅಡಗಿಬಿಡ್ತಾವ. ಮತ್ತು ಬುದ್ಧಿಯಲ್ಲಿ ತೋರಿದ ಪ್ರತಿಬಿಂಬ ಜೀವಾತ್ಮನು ಕಲ್ಪಿತ ಪುರುಷ ಅಥವಾ ಅಹಂಕಾರ ತನ್ನ ಬಿಂಬಾತ್ಮನಲ್ಲಿ ಅಡಗುವನು. ಇವ ಜೀವಾತ್ಮ ಏನ್ ಮಾಡ್ತಾನ? ಸೆಕೆಂಡ್ ಒಂದು, ಮನ ಬುದ್ಧಿಯಾದಿ ಕರ್ಣಗಳು ಎಲ್ಲಿ ಹೋಗ್ತವ? ಅವಿದ್ಯೆ ಒಳಗೆ ಹೋಗ್ತವ. ಮತ್ತಿ ಜೀವಾತ್ಮ ಕಲ್ಪಿತ ಪುರುಷ ಚಿದಾಭಾಸ ಅಹಂಕಾರ ಅಂತ ಏನಂತಿರಲ್ಲ, ಇವ ಬಿಂಬಾತ್ಮ, ಇವನು ಪ್ರತಿಬಿಂಬ ತನ್ನ ಬಿಂಬಾತ್ಮನಲ್ಲಿ ಅಡಗುವನು. ಪ್ರತಿಬಿಂಬ ಹೋಗಿ ಬಿಂಬದಾಗ ಅಡಗಿಬಿಡ್ತದಂತ. ತನ್ನ ಬಿಂಬಾತ್ಮನಲ್ಲಿ ಪ್ರತಿಬಿಂಬ ರೂಪವಾಗಿರೋ ಜೀವ ಅಂದ್ರೆ ಪ್ರತಿಬಿಂಬ ಇದ್ದಂಗ, ಆತ್ಮ ಅಂತಂದ್ರೆ ಬಿಂಬ ಇದ್ದಂಗ. ಬಿಂಬ ಪ್ರತಿಬಿಂಬ, ಬಿಂಬ ಅಂದ್ರೆ ಆತ್ಮ ಅಥವಾ ಬ್ರಹ್ಮ. ಜೀವ ಕಲ್ಪಿತ ಪುರುಷ ಚಿದಾಭಾಸ ನಿಮ್ಮದು ಅಹಂಕಾರ ಇದು ಏನದಲ್ಲ, ಇದು ಏನಪ್ಪ ಅಂತಂದ್ರೆ ಪ್ರತಿಬಿಂಬ ಇದ್ದಂಗೆ. ಏನೇನಾಗ್ತದ ಅನ್ನೋದು ಹೇಳಕತ್ತಾರ ಟೆಕ್ನಿಕ್. ಚಿದಾಭಾಸ ಹೋಗಿ ಆತ್ಮನಲ್ಲಿ ಅಡಗ್ತಾನ, ಅಂತಃಕರಣಗಳು ಹೋಗಿ ಅವಿದ್ಯೆ ಒಳಗೆ ಅಡಗ್ತಾವ. ಅಲ್ಲಿ ಅವಿದ್ಯೆಗೆ ಸಾಕ್ಷಿಯಾಗಿ ಕತ್ತಲೆ ತುಂಬಿದ ಕೋಣೆಯಲ್ಲಿ ಕತ್ತಲೆಯನ್ನರಿಯುತ್ತಿರುವ ನೇತ್ರದಂತೆ ಆನಂದ ಹಾಗೂ ಸ್ವಯಂ ಪ್ರಕಾಶನಾದ ಆತ್ಮ ಮಾತ್ರ ಇರುವನು. ಅಲ್ಲಿ ಆತ್ಮ ಮಾತ್ರ ಇರ್ತಾನ. ಆತ್ಮ ಏನ, ಆತ್ಮನೊಳಗೆ ಏನಾಗಿದ್ರು ಜೀವ ಅಡಗಿಬಿಟ್ಟದ, ಅವಿದ್ಯೆ ಒಳಗೆ ಏನ್ ಹೋಗ್ಬಿಟ್ಟದ, ಅಂತಃಕರಣ ಅಡಗಿಬಿಟ್ಟದ. ಅಲ್ಲಿ ಅವಿದ್ಯೆ ಮತ್ತ ಆತ್ಮ ಎರಡೇ ಎರಡು ಇರ್ತಾವ ಅಲ್ಲಿ. ಅದಕ್ಕೆ ಆ ಆನಂದ ರೂಪ ಆತ್ಮನೇ ನಾನೆಂದು ವಿವೇಕ ಮೂಲಕವಾಗಿ ತಿಳಿಯುವುದೇ ಆತ್ಮಾನುಭವ. ಆನಂದ ರೂಪವಾದ ನಿದ್ದೆ ಒಳಗ ಎರಡು ಅನುಭವಿಸ್ತೀರಿ, ಒಂದು ಆನಂದ ಅನುಭವಿಸ್ತೀರಿ, ಇನ್ನೊಂದು ಏನೊಂದು ಅರಿಯದೇ ಆನಂದ ರೂಪನಾಗಿದ್ದೇನೆ. ಏನೊಂದು ಅರಿಯದೆ ಅನ್ನದೇನದ? ಅವಿದ್ಯೆ. ಅವಿದ್ಯೆಯನ್ನು ಅನುಭವಿಸ್ತೀರಿ, ಅಜ್ಞಾನನೇ ನಿಮ್ಮ ಅರಿವಿಗೆ ಬರ್ತದ. ಅದರ ಕಾರಣದಿಂದ ನಿಮ್ಗ ಏನು ಗೊತ್ತಾಗಲ್ಲ. ಇನ್ನ ಒಂದೇನು ಆನಂದ ಆಗ್ತದ. ಆ ಆನಂದ ಎದರಿಂದ ಆಗ್ತದ ಅಂತಂದ್ರೆ ಆತ್ಮದಿಂದ ಆಗ್ತದೆ. ಸುಷುಪ್ತಿಯಲ್ಲಿ ಒಟ್ಟ ಒಂದು ಅವಿದ್ಯೆ, ಅಂತಃಕರಣ ಮತ್ತೆ ಆತ್ಮ ಮತ್ತು ಜೀವ, ಒಟ್ಟ ನಾಲ್ಕು ಪ್ರಿನ್ಸಿಪಲ್ಸ್ ಅದಾವ ಇದ್ರೊಳಗೆ, ತತ್ವಗಳದಾವ. ಆ ನಾಲ್ಕು ಹೋಗಿ ಎರಡಾಗ್ತಾವ. ಅಂತಃಕರಣ ಹೋಗಿ ಅವಿದ್ಯೆ ಒಳಗೆ ಅಡಗ್ತದ, ಜೀವ ಹೋಗಿ ಆತ್ಮನೊಳಗೆ ಅಡಗ್ತದ. ಅಲ್ಲಿ ಉಳಿಯದೇ ಒಂದು ಆತ್ಮ ಮತ್ತು ಅವಿದ್ಯೆ. ಆ ಎರಡು ಅವಿದ್ಯೆ ಮತ್ತು ಆತ್ಮಗಳು ಕೇವಲ ಅಲ್ಲಿ ಅನುಭವಕ್ಕೆ ಬರ್ತಿರ್ತಾವ. ಅವಿದ್ಯೆ ಮತ್ತು ಆತ್ಮಗಳು ಕೂಡಿ ನಿಮಗ್ ಚಂದ ನಿದ್ದೆ ಮಾಡಿಸ್ತಾವ. ನಿದ್ದೆ ಮಾಡುವಾಗ ನಿಮಗೇನ ಏನೇನು ಗೊತ್ತಾಗ್ಲಾರ್ದಂಗ ಇತ್ತು ನಿದ್ದೆ ಒಳಗ, ಅಷ್ಟು ಚಲೋ ನಿದ್ದೆ ಎತ್ತಿತ್ತು ಮತ್ತ ಆನಂದ ಆಗಿತ್ತು ಅಂತ ಎರಡು ಪಾಯಿಂಟ್ಸ್ ಹೇಳ್ತೀರಿ. ಈ ಎರಡು ಪಾಯಿಂಟ್ಸ್ನೊಳಗ ಏನೂ ಗೊತ್ತಾಗ್ಲಿಲ್ಲ ಅನ್ನೋದೇನದ? ಅವಿದ್ಯೆ. ಅವಿದ್ಯೆಯ ಅನುಭವ, ನಿಮ್ಮ ಅಜ್ಞಾನನೇ ನಿಮ್ಮ ಅರಿವಿಗೆ ಬಂತು. ಮತ್ತೆ ಇನ್ನ ಒಂದ್ ಯಾವುದು ಏನು ಗೊತ್ತಾಗ್ಲಿಲ್ಲ. ಇನ್ನ ಒಂದೇನದು ಆನಂದ ರೂಪವಾಗಿದ್ದೆ. ಆನಂದ ರೂಪ ಅಂದ್ರೆ ನಿಮ್ಮ ಸ್ವಂತ ನಿಮ್ಮ ಆತ್ಮದ ಸುಖನೇ ನೀವು ಅನುಭವಿಸಿರ್ತೀರಿ ಎಂಬುದಾಗಿ ಜೀವನು ತನ್ನ ಅನುಭವವನ್ನ
ಯಾವಾಗ ಮಾಡ್ತಾನಂದ್ರ ಸ್ಮರಣೆ ಮಾಡುವನು ನಿದ್ದೆ ಹತ್ತಿದಾಗ ಹೇಳಂಗಿಲ್ಲ ಅವ, ಜಾಗೃತಾವಸ್ಥೆ ಒಳಗೆ ಹೇಳ್ತಾನ. ಅದು ಸ್ವಸ್ವರೂಪದ ಅನುಭವವೇ ಆಗಿದೆ. ಅಲ್ಲಿ ಏನಾಗ್ಯದ, ನಿದ್ದೆ ಎತ್ತಿದಾಗ ಆನಂದ ಏನಾಗ್ಯದ, ಅದು ನಿಮ್ಮ ಸ್ವಸ್ವರೂಪದ ಅನುಭವ ಆಗಿದ. ಕರಣಾದಿ ನಿಖರವೆಲ್ಲವ ವಾ ಮನವೆರಸಿ ಮೂಲ ಪ್ರಕೃತಿಯೊಳ ಬಂದಿ. ಇದು ಇನ್ನೂ ಒಂದು ರೆಫರೆನ್ಸ್ ಕೊಟ್ಟರು. ಇದೇನಂದ್ರೆ ಪರಮಾನುಭವ ಬೋಧೆ ವಿಷಯಾಂಕ 1.17. ನಿಮ್ಗ ಅನುಭವ ರಾತ್ರಿ ನಿತ್ಯ ಹಚ್ಚಿದಾಗ ಏನ್ ಅನುಭವ ಆಗ್ತದ, ಅದು ನಿಮ್ಮ ಆತ್ಮದ ಸುಖನೇ ಆದ ಅಂತ ಹೇಳ. ಆದ್ರೆ ಆ ಆತ್ಮದ ಸುಖದ ಜೊತೆಗೇನಲ್ಲ ಅವಿದ್ಯೆ ಅದ, ಅದಕ್ಕ ಅಜ್ಞಾನದ ಸುಖ ಅಂತಾರ. ನಿತ್ಯ ಹಚ್ಚಿದಾಗ ಅನುಭವಿಸುವ ಸುಖ ಆತ್ಮದ ಸುಖನೇ ಇರ್ಬೋದು, ಅವಿದ್ಯಾ ಸಮೇತವಾಗಿ ಅದನ್ನ ಅನುಭವಿಸ್ತೀರಿ. ನೆಕ್ಸ್ಟ್ ಮುಂದೇನ್ ಹೇಳ್ತಾನ, ಪರಮಾನುಭವ ಬೋಧೆ ಒಳಗ ವಿಷಯಾಂಕ 1.17 ಬರ್ಕೋಬೇಕು. ಅದರ ಆರಂಭದ ಸಾಲು ಏನದ, ಕರಣಾದಿ ನಿಖರವೆಲ್ಲ ವಾಮನ ವೆರಸಿ ಮೂಲ ಪ್ರಕೃತಿಯೊಳಂದಿ ಅಂತದ. ಇಷ್ಟು ಬರ್ಕೋಬೇಕು. ಯಾರತ್ರ ಬುಕ್ ಅದ ಅವರದು ತಗೊಂಡು ನೋಡ್ಕೊಳ್ರಿ. ಇನ್ನೊಂದು ಅನುಭವ ಸಾರದೊಳಗ ವಿಷಯಾಂಕ 5.1 ಅದು, ಸಂದೇಹವಿಲ್ಲದ ಆನಂದ ಮಯ ಚಿತ್ತು ತನ್ನಿಂದ ತಾನೊಪ್ಪಿಯುವುದಲ್ಲಿ ನೈದೃಷ್ಟಮೆಂದು ಶ್ರುತಿ ಪೇಳುತ್ತಿಯುವುದಾಗಿ ಅಂತೇಳಿ ಅನುಭವ ಸಾರದ್ದು ಇನ್ನೊಂದು ವಿಷಯಾಂಕ ಕೊಟ್ಟನೆ 5.1. ಎಲ್ಲನೂ ಇದು ಆತ್ಮಾನುಭವಕ್ಕೆ ಮಾರ್ಗದರ್ಶನ ಕೊಡ್ಲಿಕತ್ತಾನ. ಇಲ್ಲಿ ಏನಾಗ್ತದ, ಇವೆರಡೂ ರೆಫರೆನ್ಸ್ ಲಿಂತ ಇಲ್ಲಿ ಏನ್ ಹೇಳಕತ್ತಾನ, ಇನ್ನು ಅವಸ್ಥಾತ್ರಯಗಳ ಬಗ್ಗೆ ವಿಚಾರ ಮಾಡಿ. ಇವೆಲ್ಲ ನೀವು ಅಧ್ಯಯನ ಮಾಡಿದವೇ ಅದಾವೆ. ಯಾವ ರೀತಿ ಆತ್ಮಾನುಭವ ಮಾಡ್ಕೋಬೇಕನ್ನೋದು ನಿನ್ನೆಯಿಂದ ಅದೇ ಹೇಳ್ಕೊತೊಂಡರ. ಎಚ್ಚರದ ಅವಸ್ಥೆಯೇ ಜಾಗೃತಾವಸ್ಥೆ ಅಥವಾ ವಿಶ್ವ ಜೀವನ 25 ತತ್ವಗಳಿಂದಾದ. ಸ್ಥೂಲ ದೇಹದಲ್ಲಿ ಸ್ಥೂಲ ಇಂದ್ರಿಯ ಸಾಧನದಿಂದ ಧನ ವನಿತಾದಿ ಸುಖ ದುಃಖಗಳನ್ನ ಅನುಭವಿಸುವುದೇ ಜಾಗೃತಾವಸ್ಥೆ. ಇದೆಲ್ಲ ನಿಮಗ್ ಗೊತ್ತು. ಎರಡನೇದೇನು, ಕನಸನ್ನು ಕಾಣುವ ಅವಸ್ಥೆ ಸ್ವಪ್ನಾವಸ್ಥೆ. ತೈಜಸ್ ಜೀವನು 17 ತತ್ವಗಳಿಂದ ಸೂಕ್ಷ್ಮ ದೇಹದಲ್ಲಿ ಮನೋ ಸಾಧನದಿಂದ ಸೂಕ್ಷ್ಮ ವಾಸನಾ ವಿಷಯಗಳನ್ನ ಅನುಭವಿಸುವುದೇ ಸ್ವಪ್ನಾವಸ್ಥೆ. ಮತ್ತ ಮೂರನೇದೇನದ, ಗಾಢ ನಿದ್ರೆಯ ಅವಸ್ಥೆ ಸುಷುಪ್ತಾವಸ್ಥೆ ಅಥವಾ ಪ್ರಾಜ್ಞೆ ಜೀವನು ಸಂಸ್ಕಾರ ದುಳಿಮೆಯಾದ ಕಾರಣ ದೇಹದಲ್ಲಿ ಅವಿದ್ಯಾ ವೃತ್ತಿ ಸಾಧನದಿಂದ ಸದಮಳ ಆನಂದವನ್ನು ಅನುಭವಿಸುವುದೇ ಸುಷುಪ್ತಾವಸ್ಥೆ. ಗಾಢ ನಿದ್ರೆಯ ಅವಸ್ಥೆಯಲ್ಲಿ ಅವಸ್ಥೆ ಸುಷುಪ್ತಾವಸ್ಥೆ ಅಥವಾ ಪ್ರಾಜ್ಞೆ ಜೀವನು ಸಂಸ್ಕಾರ ಉಳುಮೆಯಾದ ಕಾರಣ ದೇಹದಲ್ಲಿ ಅವಿದ್ಯಾ ವೃತ್ತಿ ಸಾಧನದಿಂದ ಸದಮಳ ಆನಂದವನ್ನು ಅನುಭವಿಸುವುದೇ ಸಂಸ್ಕಾರಗಳು. ಇನ್ನ ಏನು ಉಳಿದವ ನಿಮ್ಮೊಳಗ ಅವೇ ನಿಮ್ಮ ಕಾರಣ ದೇಹ. ಆ ಕಾರಣ ದೇಹದಲ್ಲಿ ಏನದ, ಅವಿದ್ಯಾ ಅನ್ನುವ ಒಂದು ವೃತ್ತಿ ಅದ. ಆ ವೃತ್ತಿ ಸಾಧನದಿಂದ ಸದಮಳ ಆನಂದವನ್ನು ಅನುಭವಿಸುವುದೇ ಸುಷುಪ್ತಾವಸ್ಥೆ. ಇವೇ ಅವಸ್ಥಾತ್ರಯಗಳು. ಈ ಅವಸ್ಥಾತ್ರಯಗಳು ಸತ್ಯವಲ್ಲ, ಅವಿದ್ಯಾ ಕಲ್ಪಿತವಾಗಿವೆ, ಸದಸದ್ ವಿಲಕ್ಷಣವಾಗಿವೆ. ಇಲ್ಲಂತಿರ ಅವು ತೋರ್ಲಿಕತ್ತಾವ, ಅದವಂತಿರ ಮಿಥ್ಯ ಅದಾವ, ಸತ್ಯ ಅಲ್ಲ. ಸದಸದ್ ವಿಲಕ್ಷಣವಾಗಿವೆ, ಪರಸ್ಪರ ವ್ಯತಿರೇಕವಾಗಿವೆ. ಅವ ಅವಸ್ಥೆಗಳು ಏನದವ, ಒಂದಿದ್ದ ಇನ್ನ ಒಂದ್ ಇರಂಗಿಲ್ಲ. ವ್ಯವಿಚಾರಿ ಅದವ, ವ್ಯತಿರೇಕ ಅದವ, ಭಾವ ಅಭಾವಗಳಿಂದ ದೃಶ್ಯವಾಗಿ ಅರಿಸಿಕೊಳ್ಳುತ್ತವೆ. ಇವುಗಳನ್ನ ಇವು ಏನೇ ಇದ್ರೂ ಸಹಿತ ಜಾಗ್ರ ಸ್ವಪ್ನ ಸುಷುಪ್ತಿ ಈ ಮೂರಕ್ಕೂ ಸಾಕ್ಷಿ ಆದವನ್ಯಾರು, ಅವಸ್ಥಾ ತೀನ್ ಕಮೈ ದೃಷ್ಟಾ ಹೂ ಅನ್ನೋದು ಹೌದಿಲ್ಲ. ಆ ಸಾಕ್ಷಿಯಾಗಿ ಬೆಳಗುವ
ನಿರ್ವಿಕಾರ ಕೂಟಸ್ಥನೇ ನಾನಿದ್ದೇನೆ ಅಂತೇಳಿ ದೃಗ್ ದೃಶ್ಯ ವಿವೇಕದಿಂದ ಅವೆಲ್ಲ ನನ್ನ ದೃಶ್ಯಗಳು ನಾನು ದೃಕ್ಕರಿನಿ ಅಂತೇಳಿ ಅನುಭವದಿಂದ ಅರಿಯುವುದು ಬಾಧೆ ಹೊಂದದೇ ಮೂರಾವಸ್ಥೆಗಳಲ್ಲೂ ಇರುವುದೇ ಸದ್ರೂಪ. ಅವೆಲ್ಲ ಹೋಗ್ತವ, ಜಾಗ್ರತಾವಸ್ಥೆ ಹೋಗ್ತದ, ಸ್ವಪ್ನ ಬರ್ತದ, ಸ್ವಪ್ನ ಹೋಗ್ತದ, ಅವ್ರ ಮತ್ತೆ ಸುಷುಪ್ತಿ ಬರ್ತದ, ಸುಷುಪ್ತಿ ಹೋಗ್ತದ, ಜಾಗ್ರ ಬರ್ತದ, ಇದು ಹಿಂಗೆ ಬರ್ತಾನೆ ಇರ್ತಾವ. ಮೂರು ಒನ್ ಬೈ ಒನ್ ಬರ್ತಾವ, ಒಂದ್ ಹೊತ್ತಿರ್ತದ ಒಂದ್ ಬರ್ತವ. ಆದ್ರ ಏನಾಗ್ತದ ಅಂದ್ರ ಅವು ಹೋಗವು ಬರೋದ್ರ ಸಂಘಟ್ಟೆ, ಹೋಗವನು ಅಲ್ಲ ಬರೋನು ಅಲ್ಲ, ಅವ ಯಾವಾಗ್ಲೂ ಇರೋನು ಸದ್ರೂಪ ಬ್ರಹ್ಮ. ಹಿಂಗಾಗಿ ಸದ್ರೂಪನೆಂದು ಮೂರ ಅವಸ್ಥೆಗಳನ್ನು ಇದಿರಿಟ್ಟು ಸದ್ರೂಪ ಅಂದ್ರೇನು, ಅವು ಮೂರು ಹೋಗ್ತಾ ಇರ್ತಾವ ಬರ್ತಾ ಇರ್ತಾವ, ಒಂದ್ ನಾಶ ಆಗ್ತಿರ್ತದ ಮತ್ತೊಂದು ಉತ್ಪನ್ನ ಆಗ್ತಿರ್ತದ. ಆದರೆ ನಾಶನೂ ಆಗಲ್ಲ ಉತ್ಪನ್ನನೂ ಆಗಲ್ಲ ಹೋಗವನು ಅಲ್ಲ ಬರೋನು ಅಲ್ಲ, ಯಾವಾಗ್ನು ಇರೋ ಯಾವಾಗ್ನು ಇರೋ. ಅವು ಚೇಂಜಸ್ ಆದ್ರೂ ಇವನೊಳಗೆ ಏನು ಚೇಂಜ್ ಆಗ್ಲಾರ್ದಂಗ ನಿರ್ವಿಕಾರಿ ಆಗಿರ್ತಾನಲ್ಲ. ಇದು ಇರುವ ಕಾರಣ ಏನದ, ಸದ್ರೂಪ. ಇಲ್ಲಿ ಸತ್ತ ಚಿತ್ ಆನಂದ ನಿತ್ಯ ಪರಿಪೂರ್ಣದ ಬಗ್ಗೆ ಹೇಳಕತ್ತಾರ, ಇದನ್ ಚಂದ ತಿಳ್ಕೊಳ್ರಿ. ಸದ್ರೂಪ ಅಂದ್ರೇನು, ಮೂರು ಅವಸ್ಥೆಗಳು ಒಂದಾಗುನ ಒಂದು ಗೊತ್ತಿರ್ತವ, ಮತ್ತೆ ಒಂದು ಆದ್ಮೇಲೆ ಇನ್ನ ಒಂದು ಬರ್ತಿರ್ತದ. ಅದು ಮೊದಲಿಂದ ಜಾಗೃತ ಅವಸ್ಥೆ, ಯಾವ ಕಾರಣಕ್ಕೂ ಮತ್ತ ವಾಪಸ್ ಬರಂಗಿಲ್ಲ, ಹೋಗಿ ದೊಯ್ತದ, ಮತ್ ಮುಂದ್ ಹೊಸ ಜಾಗೃತ ಬರ್ತಿರ್ತದ. ಇವೆಲ್ಲ ಹಿಂಗೆ ಪ್ರತಿನಿತ್ಯ ಒಂದ್ ಜಾಗ್ರ ಒಂದ್ ಸ್ವಪ್ನ ಒಂದ್ ಸುಶುಕ್ತಿ ನಾಶ ಆಗ್ಕೊತ ಹೋಗಿ ಹೊಸ ಹೊಸ ಜಾಗ್ರ ಹೊಸ ಸ್ವಪ್ನ ಹೊಸ ಶುಭಶುಕ್ತಿ ಬರ್ತಾನೆ ಇರ್ತಾವ. ಅವು ಹೆಂಗ ಹೋಗಿ ಮತ್ತ ಹೊಸ ಬರ್ತಿರ್ತಾವೋ ಅದೇ ರೀತಿ ಇಲ್ಲಿ ನಿಮ್ಮೊಳಗ ಸಾಕ್ಷಿ ಅಥವಾ ಕೂಟಸ್ಥ ಆತ್ಮ ಬ್ರಹ್ಮ ಏನದನ, ಅವನು ಅವು ಹೋದಂಗ ಹೋದಂಗ ಅವು ಬಂದಂಗ ಬಂದಂಗ ಇವ ಏನು ಹೋಗವಲ್ಲ ಬರವಲ್ಲ. ಅವದ್ರೊಳಗೆ ಏನ್ ವ್ಯತ್ಯಾಸ ಆದ್ರೂ ಇವನೊಳಗೆ ಏನೇನು ವ್ಯತ್ಯಾಸ ಆಗಂಗಿಲ್ಲ. ಅದಕ್ಕೆ ಇವನಿಗೇನಂತಾರ, ಆತ್ಮನಿಗೇನಂತಾರ, ನಿರ್ವಿಕಾರಿ ಸದ್ರೂಪ ಬ್ರಹ್ಮ. ಒಂದು ಪಾಯಿಂಟ್. ಸೆಕೆಂಡ್ ಏನದ, ಆ ಜಾಗೃತಾವಸ್ಥೆಯಲ್ಲಿ ಇದಿರಿಟ್ಟು ಏನ್ ಮಾಡಕತ್ತನ, ನೋಡ್ಲಿಕತ್ತನ ಏನೇನು ನಡೆದದ, ಏನೇನು ವಿಷಯ ಭೋಗಗಳನ್ನ ಮಾಡ್ತಾ ಇದ್ದಾನೆ. ಕ್ರಮವ ಸಕ್ರಮದವೋ ಅಕ್ರಮದವೋ ಎಂತವದೋ ಅದನ್ನೆಲ್ಲ ಅವನ್ ಅಬ್ಸರ್ವ್ ಮಾಡ್ಲಿಕತ್ತಾನ. ಎದ್ರಾಗ ಜಾಗೃತಾವಸ್ಥೆ, ಮತ್ತೆ ಸ್ವಪ್ನದೊಳಗ ಕನಸು ಕಾಣ್ಲಿಕತ್ತಾನ, ಎಂತ ಕನಸುಗಳು ಕಾಣ್ಲಿಕತ್ತಾನ, ಮತ್ತ ನಿದ್ದಿಯೊಳಗ ನಿದ್ದಿ ಮಾಡ್ಲಿಕತ್ತಾನ, ಎಂತ ನಿದ್ದಿ ಮಾಡ್ಲಿಕತ್ತಾನ. ನಿದ್ದಿ ಹಂಗಾಯ್ತು, ಕನಸು ಹಂಗಾಯ್ತು, ಜಾಗೃತಾವಸ್ಥೆ ಹೆಂಗಾಯ್ತು, ಅಲ್ಲಿ ಏನೇನು ನಡೀತು ಅನ್ನೋದು ತಿಳ್ಕೊತಾನಲ್ಲ. ಈಸ್ ಲರ್ನಿಂಗ್, ಈಸ್ ಅಂಡರ್ಸ್ಟ್ಯಾಂಡಿಂಗ್, ಈಸ್ ವಾಚಿಂಗ್. ಎಲ್ಲ ಸಿಸಿ ಕ್ಯಾಮ್ರಾ ಟೈಪ್ ಅವನು ವಾಚ್ ಮಾಡಿ ಅವೆಲ್ಲ ಓಸು ತಿಳ್ಕೊಳಕತ್ತಾನ, ಓ ಈ ತರ ಮಾಡ್ಲಕತ್ತಾನ ಜೀವ ಅಂತೇಳಿ ಅದನ್ನ ಅರಿಲಕತ್ತಾನಲ್ಲ, ತಿಳ್ಕೊಳಕತ್ತಾನಲ್ಲ. ಆ ತಿಳ್ಕೊಳ್ಳೋದ್ರ ಸಲುವಾಗಿ ಏನಂದ್ರು ಜ್ಞಾನದ ವಿಷಯ ಇದು. ಜಾಗೃತಾವಸ್ಥೆಯಲ್ಲಿ ನೀವ್ ಏನ್ ಮಾಡ್ಲಿಕತ್ತೀರಿ, ಏನ್ ಮಾತಾಡ್ಲಿಕತ್ತೀರಿ, ಏನ್ ಆಲೋಚಿಸ್ತಾ ಇದ್ದೀರಿ ಮನಸ್ಸಿನಾಗ, ನೀವ್ ಆಲೋಚಿಸ್ತಾ ಇರೋದು ನಮಗ್ ಗೊತ್ತಾಗಲ್ಲ. ನೀವ್ ಏನ್ ಮಾಡ್ತೀರಿ ಅನ್ನೋದೇ ನಿಮ್ ಜೊತೆಗಿದ್ರ ನೀವ್ ಮಾಡೋದ್ ನಮಗ್ ಕಣ್ಣಿಗ್ ಕಾಣತ್ತ. ನೀವ್ ಅಲ್ಲಿ ನಾವ್ ಇಲ್ಲಿ ಅಂತಂದ್ರೆ ನೀವ್ ಮಾಡಿದ್ದರೆ ನಮ್ಗೇನ್ ಗೊತ್ತಾಗ್ತದೆ, ಏನ್ ಮಾಡ್ತೀರಿ ಗೊತ್ತಾಗಲ್ಲ, ಮನಸ್ಸಿನಾಗ ಏನ್ ಆಲೋಚನೆ ಮಾಡ್ತೀರಿ ಗೊತ್ತಾಗಲ್ಲ. ಇಲ್ಲಿ ನಾ ನಿಮ್ ಎಳದ ಎಳದ ಮಾತನಾಡಿಸಿದ್ರೆ ಯಾವಾಗಾರ ಒಮ್ಮೆ ಮಾತಾಡ್ತೀರಿ, ನಿಮ್ಮೊಳಗೆ ಏನ್ ಮಾತಾಡ್ತೀರಿ ಅಲ್ಲಿ ನಮ್ಗೇನು ಗೊತ್ತಾಗಲ್ಲ. ಆದ್ರ ನಿಮ್ಮೊಳಗೇನ ಗುರು ಏನದನಲ್ಲ ಅವನು ನೀವ್ ಆಡೋ ಮಾತುಗಳು ಎಲ್ಲ ಕೇಳಿಸ್ಕೊಳಕತ್ತಾನ, ಅರಿತಾ ಇದ್ದಾನೆ ನಿಮ್ಮ ಭಾವನೆಗಳನ್ನೆಲ್ಲ ಅರಿತಾ ಇದ್ದಾನೆ. ಒಳಗೆ ಮನಸ್ಸಿನೊಳಗಿನ ಆಲೋಚನೆಗಳು ಬೇರೆಯವ್ರಿಗೆ ಕಾಣಿಸ್ಲಿಕ್ಕಿಲ್ಲ, ಅವನಿಗೆ ಗೊತ್ತಾಗ್ಲಿಕ್ಕತ್ತದ. ವಾಟ್ ಯು ಆರ್ ಥಿಂಕಿಂಗ್, ವಾಟ್ ಯು ಆರ್ ಸ್ಪೀಕಿಂಗ್, ವಾಟ್ ಯು ಆರ್ ಡೂಯಿಂಗ್, ಹೀ ಇಸ್ ವಾಚಿಂಗ್ ಎವ್ರಿಥಿಂಗ್. ಅದಕ್ಕೆ
ಎಲ್ಲಾನು ನೋಡ್ತಾ ಇದ್ದಾನೆ. ಸಿಸಿ ಕ್ಯಾಮ್ರಾ ಟೈಪ್ ಅದನ ಒಳಗ. ಅವನಿಗೇನಂತಾರ, ಈ ರೀತಿ ನಿಮ್ಮ ಎಲ್ಲ ಚಟುವಟಿಕೆಗಳನ್ನ ನೋಡ್ತಾ ಇರೋವನಿಗೇನಂತಾರ, ತದ್ರೂಪ ಚಿದ್ರೂಪ ಬ್ರಹ್ಮ, ಸದ್ರೂಪ ಬ್ರಹ್ಮ ಚಿದ್ರೂಪ ಬ್ರಹ್ಮ ಇದ್ದಂಗೆ ಇರ್ತಾನ. ಜಾಗ್ರ ಸ್ವಪ್ನ ಸುಶುಪ್ತಿಗಳು ಹೋದ್ರೇನು ಬಂದ್ರೇನು ಅವ ಹೆಂಗಿರ್ಬೇಕು ಹಿಂಗೆ ಇರ್ತಾನ, ಅದು ಸದ್ರೂಪ ಬ್ರಹ್ಮ. ಇದ್ ಏನ್ ಮಾಡ್ಲಿಕ್ಕತ್ತಂದ್ರ, ಜಾಗ್ರ ಸ್ವಪ್ನ ಸುಶುಪ್ತಿ ಒಳಗ ಏನ್ ನಡೆಸಿರಿ ಅವೆಲ್ಲ ಓಸು ವಿಡಿಯೋ ಮಾಡ್ಲಿಕತ್ತನ, ವಿಡಿಯೋ ಅಂಡ್ ಆಡಿಯೋ ಮಾಡಿ ರೆಕಾರ್ಡ್ ಮಾಡ್ಕೊಳಕತ್ತಾನೆ ನಿಮ್ದೆಲ್ಲ. ಅದಕ್ಕ ಅವನಿಗೇನಂತಾರ, ಚಿದ್ರೂಪ ಬ್ರಹ್ಮ. ಮೀಟರ್ ಹೆಂಗ ಕರೆಂಟ್ ಎಷ್ಟ್ ಸುಡ್ತತ್ ಹೇಳಿ ವಾಚ್ ಮಾಡ್ತದ ನೋಡ್ರಿ, ಒಂದ್ ಲೈಟ್ ಹಾಕಿದ್ರ ಅದು ತಿರುಗ್ಲಿಕ್ಕೆ, ಒಂದ್ ಫ್ಯಾನ್ ಹಚ್ಚಿದ್ರ ಅದು ತಿರುಗ್ಲಿಕ್ಕೆ ಬಿಡ್ತದ. ಹಂಗಾಗಿ ಅವನು ವಾಚ್ ಮಾಡ್ಲಿಕತ್ತಾನ ಎಲ್ಲವನ್ನ ನಿಮ್ಮ ಬಗ್ಗೆ ತಿಳ್ಕೊಳಕತ್ತಾನೋ. ಅದಕ್ಕ ಅವ ಚಿದ್ರೂಪ ಬ್ರಹ್ಮ. ಯಾರ ಬಗ್ಗೆ ಅಂಜ್ಬೇಕು ನಾವು? ಹೊರಗ್ ಮಂದಿ ನೋಡ್ತಾರತ್ತ ಸಮಾಜದ ಬಗ್ಗೆ ಅಂಜ್ಬೇಕ, ಚಿದ್ರೂಪ ಬ್ರಹ್ಮನ ಬಗ್ಗೆ ಅಂಜ್ಬೇಕ? ಚಿದ್ರೂಪ ಬ್ರಹ್ಮ ಬಿಡುಬಾಯದೊಳು ಡಂಬವ ಮಾನಸದೋಳು ಎಡಬಿಡದಿರು ಶಂಭವ. ಆ ಚಿದ್ರೂಪ ಬ್ರಹ್ಮನನ್ನ ಕುರಿತು ಹಾಡಿದ್ದಿದ್ರು. ಚಿದ್ರೂಪ ಬ್ರಹ್ಮನನ್ನು ಕುರಿತು ಹಾಡಿದ ವಿಷಯ ಅದು ಬರ್ತದೇನು ಯಾರ್ಯಾರು ಹಾಡ್ಲಿಕ್ಕೆ? ಆಮೇಲೆ ಮುಂದೇನದನ ಅವನು ಅದನ್ನಂದ್ರೆ ಹೆಂಗದನಪ್ಪ, ಎಲ್ಲ ಹರಿತಾ ಇದ್ದಾನೆ ಮತ್ತೆ ಹೆಂಗದನ ಅಂತಂದ್ರೆ ಆನಂದ ರೂಪದನವನು. ಎಂತ ಆನಂದ ಅಂದ್ರ ಬಿಂಬಾನಂದ ಅದನವನು, ಬಿಂಬ ರೂಪನೇ ಅದನ ಆನಂದ ಅದನ. ಆ ಆನಂದನೇ ನೀವು ಯಾವಾಗ ವಿಷಯಗಳನ್ನ ಗ್ರಹಿಸ್ತಾ ಇರ್ತೀರಿ ಆ ವಿಷಯ ಸುಖಗಳು ಏನಾಗ್ತಿರ್ತಾವ ಅಂತಂದ್ರೆ ಆ ಬಿಂಬ ರೂಪ ಆನಂದದ ಪ್ರತಿಬಿಂಬ ನಿಮ್ಮ ಅಂತಃಕರಣದಲ್ಲಿ ಮೂಡ್ತದ. ಮೂಡಿದಾಗ ಅದೇನಾಗ್ತದ, ಆ ಬಿಂಬದ ಆನಂದನೇ ನಿಮ್ಮ ಪ್ರತಿಬಿಂಬ, ಆತನ ಪ್ರತಿಬಿಂಬ ನಿಮ್ಮ ಅಂತಃಕರಣದಲ್ಲಿ ಮೂಡಿದಾಗ ಅಲ್ಲಿ ಏನಾಗ್ತಿರ್ತದ, ಆನಂದ ಉಂಟಾಗ್ತಿರ್ತದ. ಆ ನಿಮ್ ಜೀವನದಾಗ ಏನೇನು ಆನಂದಗಳಾಗ್ಯಾವ ಆ ಎಲ್ಲ ಆನಂದಗಳು ಎದರಿಂದಾಗ್ಯಾವ ಅಂತಂದ್ರೆ ಆತ್ಮನ ಆನಂದಗಳೇ ಆಗಿವೆ. ಹೊರ ಜಗತ್ತಿನಲ್ಲಿ ವಿಷಯಗಳಿಗಾಗಿ ಆತ್ಮ ಅಂದ್ರೆ ನೀವು, ನಿಮ್ಮ ವೃತ್ತಿ ಅಂತಃಕರಣ ವೃತ್ತಿ ವಿಷಯ ಸುಖಗಳಿಗಾಗಿ ಆತ್ಮ ವಿಮುಖಿಯಾಗಿ ಹೊರ ಜಗತ್ತಿನಲ್ಲಿ ಹೋಗಿ ಚಿಂತೆ ದುಃಖ ಕಷ್ಟಗಳನ್ನು ಪಡ್ತು ಸುಖ ಪಡ್ಬೇಕಂತ ಹೇಳಿ ಆ ವಿಮುಖಿಯಾಗಿ ಹೋಗಿ ಅಲ್ಲಿ ಕಷ್ಟಪಟ್ಟು ಏನ್ ಮಾಡ್ತದ, ಒಂದ್ ಯಾವುದೋ ವಿಷಯವನ್ನ ಗ್ರಹಿಸ್ತದ. ಆ ವಿಷಯ ಸುಖ ಗ್ರಹಿಸುವಾಗ ಶಬ್ದ ಸ್ಪರ್ಶ ರೂಪ ರಸ ಗಂಧ ಆ ಗ್ರಹಿಸುವಾಗ ಏನ್ ಮಾಡ್ತದ, ನಿಮ್ಗೆ ಚಾ ಕುಡಿಬೇಕಂತ ಒಂದು ವಿಷಯ ಸುಖ ಆಗಿತ್ತು ಅಂತಂದ್ರೆ ನೀವು ಒಂದು ಗುಟ್ಟು ಚಾ ಕುಡಿದ್ರೆ ಅಂತಂದ್ರೆ ಏನ್ ಮಾಡ್ತೀರಿ, ನಿಮ್ಮ ಅಂತಃಕರಣ ವೃತ್ತಿ ಏನ್ ಮಾಡ್ತದ, ಚಾದಾಗಿರ್ತದೆ ಏನದು ಕುಡಿದ್ಮಲ್ಲ ಒಳಗ್ ಹೋಗ್ಬಿಡ್ತದ. ಚಾ ಸಿಗತ್ತನ ಹೊರಗಿರ್ತದ, ಚಾ ಕುಡಿದ್ ಕೂಡ್ಲೇನೆ ಒಳಗ್ ಹೋಗ್ತದೆ. ಒಂದ್ ಗುಟ್ಟ ಚಾ ಕುಡಿದ್ರೆ ಅಂದ್ರೆ ವೃತ್ತಿ ಒಳಗ್ ಹೋಗ್ತದೆ. ಅವಾಗ ಏನಾಯ್ತು, ಆತ್ಮ ವಿಮುಖಿಯಾದ ನಿಮ್ಮ ಅಂತಃಕರಣ ವೃತ್ತಿ ಹೋಗಿ ಆತ್ಮ ಸಮ್ಮುಖಿ ಆಯ್ತು. ಈ ಶಬ್ದಗಳು ಕಲಿಬೇಕು. ಬಹಿರ್ಮುಖಿಯಾದ ಅಂದ್ರೆ ಹೊರ ಜಗತ್ತಿನಲ್ಲಿ ವಿಷಯಗಳನ್ನ ಗ್ರಹಣ ಮಾಡ್ಲಿಕ್ಕೆ ಬಹಿರ್ಮುಖಿಯಾದಂತ ಆ ನಿಮ್ಮ ಅಂತಃಕರಣ ವೃತ್ತಿ ಹೋಗಿ ಏನಾಯ್ತು, ಅಂತರ್ಮುಖಿ ಆಯ್ತು. ಆತ್ಮ ವಿಮುಖಿ ಆದದ್ದು ಆತ್ಮ ಸಮ್ಮುಖಿ ಆಯ್ತು. ಅಂತಃಕರಣ ಹೆಂಗದ, ಕನ್ನಡಿ ಉಪಾಧಿಯಲ್ಲಿ ಇದೆ. ಅದು ಬಹಿರ್ಮುಖವಾದಾಗ ಜಗತ್ತಿನ ಮುಖವಾಗಿತ್ತು, ಜಗತ್ತಿನ ಕಡೆ ಮುಖ ಮಾಡಿತ್ತು ಅಂತಂದ್ರೆ ಅದರೊಳಗೆ ಜಗತ್ತು ಕಾಣುತ್ತಿತ್ತು, ಅದರಲ್ಲಿ ವಿಷಯಗಳನ್ನ ಗ್ರಹಿಸ್ತಾ ಇತ್ತು. ಯಾವಾಗ ತನಗ ಬೇಕಾದ ಒಂದು ವಿಷಯ ಸಿಕ್ತೋ ಅದ ಏನ್ ಮಾಡ್ತದ, ಇಮಿಡಿಯೇಟ್ ಒಳಗ್ ಹೋಗ್ಬಿಡ್ತದೆ. ಒಳಗ್ ಹೋದ ಕೂಡ್ಲೇನೆ ಏನಾಗ್ತದ, ನಿಮ್ಮ ಕಣ್ಣು ಮುಚ್ಚಿ ಬಿಡ್ತೀರಿ, ಖುಷಿ ಆಗ್ತದ. ಖುಷಿ ಆಯ್ತ ಅಂದ್ರೆ ಏನಾಗ್ಬಿಡ್ತದ,
ಆ ಅಂತಃಕರಣ ಹೊರ ಜಗತ್ತಿನ ಪ್ರತಿಬಿಂಬವನ್ನ ತನ್ನೊಳಗೆ ಮೂಡಿಸಿಕೊಂಡಂತ ಅಂತಃಕರಣ ಎಂಬ ಕನ್ನಡಿ ಹೋಗಿ ಆತ್ಮ ಸಮ್ಮುಖಿ ಅಂದ್ರ ನಿಮ್ಮ ಆತ್ಮದ ಮುಂದೋಗಿ ನಿಂದಿರ್ತದೆ. ಆತ್ಮದ ಮುಂದೋಗಿ ನಿಂತಂದ್ರೆ ಏನಾಗ್ತದ ಅಂದ್ರೆ ಕನ್ನಡಿ ಆತ್ಮದ ಮುಂದೆ ನಿಂತ್ರ ಆತ್ಮದ ಪ್ರತಿಬಿಂಬ ಬೀಳ್ತದ, ಜಗತ್ತಿನ ಮುಂದೋಗಿ ನಿಂತ್ರ ಜಗತ್ತಿನ ಪ್ರತಿಬಿಂಬ ಮೂಡ್ತದೆ. ಜಗತ್ತಿನ ಪ್ರತಿಬಿಂಬ ದುಃಖ ಚಿಂತೆ ಭಯ ಹುಟ್ಟಿಸ್ತದ. ಆತ್ಮದ ಪ್ರತಿಬಿಂಬ ತನ್ನೊಳಗ್ ಮೂಡಿಸ್ಕೊತಂದ್ರ ಆತ್ಮ ಹೆಂಗದ? ಆನಂದ ಸ್ವರೂಪ. ಆನಂದದ ಪ್ರತಿಬಿಂಬ ನಿಮ್ಮ ಅಂತಃಕರಣದೊಳಗ ಮೂಡ್ತದ. ಬಿಂಬ ಪ್ರತಿಬಿಂಬ ಅಂತೇಳಿ ಹೇಳೋದಕ್ ಸುಮ್ ಯೂಸ್ ಮಾಡ್ತಾರ. ಅದ್ ಏನದ ಅಂತಂದ್ರೆ ಅಂತರ್ಮುಖಿ ಆದಾಗ ಆತ್ಮ ಸ್ವರೂಪನೇ ಆತ. ಅಂತರ್ಮುಖಿ ಆದಾಗ ಏನಾಗ್ತದ? ಆತ್ಮ ಸ್ವರೂಪ ಆಗಿ ಆತ್ಮದ ಸುಖ ಅನುಭವಿಸ್ತದ. ತನ್ನ ಸ್ಥಾನದಾಗ ತಾನು ಹೋಗಿ ಆತ್ಮದ ಸುಖ ಅನುಭವಿಸ್ತದ. ತನ್ನ ಸ್ಥಾನ ಬಿಟ್ಟು ಹೊರಗೆ ಹೋಯ್ತು, ಬಹಿರ್ಮುಖಿ ಆಯ್ತಂದ್ರೆ ಸುಖ ದುಃಖ ಅನುಭವಿಸ್ತದ. ಈಗ ನಿಮ್ ಮನಸ್ಸು ಅಂತಃಕರಣ ಬಹಿರ್ಮುಖಿ ಆಗಿದ್ದು ಒಳಗು ಹೋಗಿ ಈ ಆತ್ಮದ ಆನಂದ ಸೆಲ್ಫ್ ಬ್ಲಿಸ್ ಏನ್ ಅನುಭವಿಸ್ತದಲ್ಲ ಆ ಅಂಶಕ್ಕೆ ಆಧ್ಯಾತ್ಮ ಜೀವಿಗಳು ಏನಂತಾರಂದ್ರೆ ಆಧ್ಯಾತ್ಮಿಕ ಹೃದಯ ಹೃದಯ ಅಂತಾರ. ತಿಳ್ಕೋಬೇಕು ಹೃದಯ ಅಂದ್ರೆ ಯಾವುದು? ನಿಮ್ಮ ಮನಸ್ಸು ಒಳಗೆ ಕುಂತಿರ್ತದಲ್ಲ ತನ್ನ ರೂಪದಲ್ಲಿ ತಾನು ಸ್ವರೂಪದಲ್ಲಿ ತಾನು ಕೂತಿರ್ತದಲ್ಲ ಆತ್ಮ ಸ್ವರೂಪದಲ್ಲಿ ಅಂತರ್ಮುಖಿಯಾಗಿ ಅದು ಏನಂತ ಹೃದಯ. ಯಾರು ಹೃದಯ ಅದು? ಆತ್ಮನ ಹೃದಯ. ನಿಮ್ಮದೇ ಹೃದಯ, ನಿಮ್ಮ ಹೃದಯ. ನಿಮ್ಮ ಹೃದಯ ಏನದ? ನಿಮ್ಮ ಮನಸ್ಸು ಹೊರಗಿದ್ದಾಗ ಏನಾಯ್ತದು? ವಿಷಯ ಗ್ರಹಣಕ್ಕಾಗಿ ಓಡಾಡ್ತಿತ್ತು. ಯಾವಾಗ ಅದು ವಾಪಸ್ ಬಂದು ನಿಮ್ ಒಳಗೆ ಕೂತಿತ್ತು, ತಾನು ಜಾಗದಾಗ ತಾನು ಕೂತಿತ್ತು ಅಂದ್ರೆ ಆತ್ಮ ಸ್ವರೂಪ ಆಗ್ತದ. ಆತ್ಮ ಸ್ವರೂಪವಾಗಿ ಆನಂದವನ್ನು ಅನುಭವಿಸ್ತದ. ತನ್ನ ಪಾಡಿಗೆ ತಾನು ಕುಂದಿರ್ಸೋದಕ್ಕೆ ಧ್ಯಾನ ಮಾಡೋದು. ಧ್ಯಾನ ಮಾಡೋದಂದ್ರೇನು? ಹೊರಗ ವಿಷಯ ಸುಖಗಳಿಗಾಗಿ ಹರಿಲಾರದಂಗ ಅದಕ್ಕ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಂದ ನಿಗ್ರಹಿಸಿ ತನ್ನ ಸ್ಥಾನದಾಗ ತಾನು ಕೂತು ಅಂತಂದ್ರೆ ಅದು ಏನಾಗ್ತದ? ಮನಸ್ಸು ಒಳಗ್ ಹೋಗಿ ಅಂತರ್ಮುಖಿಯಾಗಿ ತನ್ನ ಸ್ವಸ್ಥಿತಿಯಲ್ಲಿರುವ ನಿಮ್ಮ ಅಂತಃಕರಣವೇ ಏನದು? ನಿಮ್ಮ ಹೃದಯ. ಆ ಅಂತಃಕರಣದ ಹೃದಯದೊಳಗೆ ಏನದ ಅಂದ್ರೆ ಆತ್ಮನಿದ್ದಾನೆ, ಪರಮಾತ್ಮನಿದ್ದಾನೆ. ಅಂತರ್ಮುಖಿ ಆದ್ರೆ ದೇವ, ಬಹಿರ್ಮುಖಿ ಆದ್ರೆ ಜೀವ. ಹೃದಯದೊಳಗೆ ದೇವ್ರದನ ಅಂತಂದ್ರ ಮನಸ್ಸೆಲ್ಲೆಲ್ಲರ ಹರಿ ಬಿಟ್ಟು ನಾನು ಹೃದಯದ ದೇವ್ರದನ ಅಂದ್ರೆ ಈ ಕಾರ್ಡಿಯಾಲಜಿಸ್ಟ್ ಓಪನ್ ಹಾರ್ಟ್ ಸರ್ಜರಿ ಮಾಡಿದ್ರೆ ಒಳಗ ದೇವ್ರು ಸಿಗ್ತಾನೇನೋರಿ? ರಕ್ತ ಮಾಂಸ ನರ ಮೂಳೆಗಳಿಂದ ಆದಂತ ಹೃದಯ ಅಲ್ಲರು, ವೈದ್ಯಕೀಯ ಹೃದಯ ಅಲ್ಲ. ಅಂತರ್ಮುಖಿಯಾದ ಮನಸ್ಸು ತನ್ನ ಸ್ವಸ್ಥಿತಿಯಲ್ಲಿ ಇರುವ ಮನಸ್ಸು ಆತ್ಮದ ಸುಖವನ್ನು ಅನುಭವಿಸುತ್ತಿರುವ ಅಂತರ್ಮುಖಿಯಾದ ಮನಸ್ಸು ಅದು ನಿಮ್ಮ ಹೃದಯ. ಗೊತ್ತಾಯ್ತಾ? ಆ ಹೃದಯದೊಳಗೆ ಪರಮಾತ್ಮದನ, ಆ ಪರಮಾತ್ಮ ಪ್ರಕಟ ಆಗ್ಬೇಕಾದ್ರೆ ಅವನ ಹಿಡಿದು ಒಳಗೆ ತಂದು ಕುಂದಿರ್ಸ್ಬೇಕು. ಕುಂದಿರಿಸಿದಾಗ ಆ ಅಂತಃಕರಣದೊಳಗೆ ಆ ಪರಮಾತ್ಮ ಪ್ರಕಟ ಆಗ್ತಿರ್ತಾನೆ. ಅದೇ ಧ್ಯಾನ. ಆ ಒಳಗಿನ ಪರಮಾತ್ಮನ ಕಡೆ ಲಕ್ಷ ಕೊಟ್ಟು ಆ ಪರಮಾತ್ಮನಿಗೆ ಒಂದು ಹೆಸರು ಕೊಡ್ತಾನೆ. ನಿಮ್ಮ ನಿಮ್ಮ ಅಂತಃಕರಣದಿಂದಲೇ ಉಂಟಾದ ಪರಮಾತ್ಮ ಅವನು. ನಿಮ್ಮ ಹೃದಯದೊಳಗೆ ಪರಮಾತ್ಮ ಅದನ ಅನ್ನೋದು ಅದೇ ಪರಮಾತ್ಮ. ಅವಳು ಒಳಗ್ ಹೋಯ್ತು ಆತ್ಮ, ಹೊರಗ್ ಹೋಯ್ತು ಜೀವ. ಜೀವಾತ್ಮ ಜೀವಾತ್ಮ ಅಂತಾರ. ಇದು ತಾನೇ ಆತ್ಮನೇ ಅದು, ಆತ್ಮನೇ ಮನಸ್ಸಾಗ್ಯದ, ಅಂತಃಕರಣ ಆಗ್ಯದ, ಬುದ್ಧಿ ಆಗ್ಯದ, ಚಿತ್ತ ಆಗ್ಯದ, ಅಹಂಕಾರ ಆಗ್ಯದ. ಜ್ಞಾನ ಯೋಗದಾಗ ಆತ್ಮನ ದರ್ಶನ, ಅದರಿಂದ ಬುದ್ಧಿನೇ ಆತ್ಮ ಆಗ್ಯದ, ಆತ್ಮನೇ ಬುದ್ಧಿ ಆಗ್ಯದ. ಹೌದಾ? ಇಲ್ಲ, ಆತ್ಮನೇ ಎಲ್ಲ ಆಗ್ಯದ. ಆಭರಣಗಳು ಸಾವಿರಾರು ಆಗ್ಯಾವ,
ಮೂಲ ವಸ್ತು ಇರೋದು ಯಾವುದು? ಆತ್ಮನೇ. ಜ್ಞಾನ ಯುಗದಲ್ಲಿ ಏನ್ ಮಾಡ್ತೀರಿ? ಬುದ್ಧಿ ಮೂಲಕ ಹೋಗಿ ಆತ್ಮ ಸ್ವರೂಪ ಕಾಣ್ತೀರಿ. ಧ್ಯಾನ ಯೋಗದಾಗ ಏನ್ ಮಾಡ್ತೀರಿ? ಮನಸ್ಸಿನ ಮೂಲಕ ಹೋಗಿ ಆತ್ಮ ಸ್ವರೂಪ ಕಾಣ್ತೀರಿ. ಕರ್ಮಯೋಗದಾಗ ಏನ್ ಮಾಡ್ತೀರಿ? ಈ ಇಂದ್ರಿಯಗಳು ದೇಹದ ಮೂಲಕ ಹೋಗಿ ಆತ್ಮವನ್ನ ಕಾಣ್ತೀರಿ. ಆತ್ಮ ಒಂದೇ. ಈ ರೀತಿ ಬಾಧೆ ಹೊಂದದೆ ಮೂರಾವಸ್ಥೆಯಲ್ಲಿ ಇರುವವನೇ ಸದ್ರೂಪ, ಮೂರಾವಸ್ಥೆಯನ್ನು ಎದುರಿಟ್ಟುಕೊಂಡವನೇ ಚಿದ್ರೂಪ, ಮೂರಾವಸ್ಥೆಗಳನ್ನು ಎದುರಿಟ್ಟು ಅರಿಯುವವನೇ ಚಿದ್ರೂಪ, ಮೂರಾವಸ್ಥೆಗಳ ಎಲ್ಲಾ ಆನಂದಗಳಿಗೆ ಬಿಂಬ ರೂಪನಾಗಿರುವುದರಿಂದ ಅವನ್ಯಾರು ಆನಂದ ರೂಪ. ಹೃದಯ ಗೊತ್ತಾಯ್ತಾ ನಿಮಗೆ? ನಿಮ್ಮ ಹೃದಯ, ಹೃದಯದೊಳಗಿರುವ ಪರಮಾತ್ಮ ಅಂದ್ರೆ ಯಾವದಕ್ಕಂತಾರ? ಎಲ್ಲಾ ವಿಷಯಗಳ ಹಪಾಪಿ ಬಿಟ್ಟು ಮನಸ್ಸು ತನ್ನೊಳಗ ತಾನು ಉಳಿತು ಅಂದ್ರೆ ಆತ್ಮನೇ ಆಗ್ಯದ. ಅದು ಹೊರಗೆ ವಿಷಯಗಳಿಗಾಗಿ ಹಪಾಪಿಸುತ್ತ ಹೊರಗೆ ಹೋಯ್ತು ಅಂದ್ರೆ ಮನಸ್ಸಾಗ್ತದ ಅಷ್ಟೇ. ಸಂಕಲ್ಪ ವಿಕಲ್ಪಗಳನ್ನು ಅಳಿದಲ್ಲಿ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೆನೆಸಿತ್ತು. ಸಂಕಲ್ಪ ವಿಕಲ್ಪಗಳಲ್ಲಿ ಸುಳಿದಲ್ಲಿ ಮನವೆನಿಸಿತ್ತು. ಹೆಂಗದ ವಚನ? ಸಿದ್ದರಾಮೇಶ್ವರರ ವಚನ ಅದ. ವಿಷಯಗಳಲ್ಲಿ ಸಂಕಲ್ಪ ವಿಕಲ್ಪಗಳಲ್ಲಿ ಅದು ಬೇಕು ಇದು ಬೇಕು ಅದೇ ಹಂಗ ಇದೇ ಹಂಗ ಅಥ ವರ ಜಗತ್ತಿನ ವಿಷಯ ಭೋಗಗಳಲ್ಲಿ ಸುಳಿದಲ್ಲಿ ನಿಮ್ಮ ಆತ್ಮನೇ ಏನಾಯ್ತು? ಮನವೆನಿಸಿತ್ತು. ಸಂಕಲ್ಪ ವಿಕಲ್ಪಗಳನ್ನ ಅಳಿದಲ್ಲಿ ಆ ಹೊರ ಜಗತ್ತಿನ ಲೌಕಿಕ ಪ್ರಲೋಭನೆಗಳಿಂದ ಮುಕ್ತವಾಗಿ ಅಳಿದು ತನ್ನಲ್ಲೇ ತಾನು ಆಯ್ತು ಅಂತಂದ್ರೆ ಸಾಕ್ಷಾತ್ ಕಪಿಲ ಮಲ್ಲಿಕಾರ್ಜುನ ಆಗಿತ್ತು. ವಚನ ನೋಡ್ರಿ ಸಿದ್ದರಾಮೇಶ್ವರ ವಚನ ಅದಾವ. ನಾನೇನ್ ಇವತ್ತು ಇದೇನ್ ಬುಕ್ ಇಟ್ಕೊಂಡಿಲ್ಲ, ಮುಂದ ಅದಕ್ಕೆಲ್ಲ ಸಾಧನೆ ಬೇಕು. 15 ವರ್ಷ 20 ವರ್ಷ ಗಟ್ಲೆ ಅದು ಓದ್ಬೇಕು, ಇನ್ನೊಬ್ಬರಿಗೆ ಹೇಳ್ಬೇಕು. 3,000 ಲಿಂದ 5,000 ಸತ್ಸಂಗ ಮಾಡಿ ಅವುಗಳನ್ನ ಓದಿ ತಿಳಿದು ಬರೇ ಓದಿಕ್ಕೆ ಇನ್ನೊಬ್ರಿಗೆ ಹೇಳೋದಕ್ ಓದಿದ್ದಲ್ಲ, ಅದನ್ನ ನಾನು ಅರ್ಥ ಮಾಡ್ಕೊಳಕ್ ಓದಿದ್ದದು, ತಿಳ್ಕೊಳಕ್ ಓದಿದ್ದದು. ಹೆಂಗದ ನೋಡ್ರಿ, ಇದೊಂದು ವಚನ ಸಾಕಲ್ಲ ಚೆನ್ನ. ಇವ್ರದ್ದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತಂದ್ರ ಸೋಲಾಪುರ ಸಿದ್ದರಾಮೇಶ್ವರ ವಚನ. ಮನಸ್ಸು ಅಂತ ಅದಕ್ಕಂದ್ರು, ಮತ್ತ ಆತ್ಮ ಅಂತ ಅದಕ್ಕಂದ್ರು. ಸಂಕಲ್ಪ ವಿಕಲ್ಪಗಳು ಅಳಿದಲ್ಲಿ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೆನೆಸಿತ್ತು. ಸಂಕಲ್ಪ ವಿಕಲ್ಪಗಳಲ್ಲಿ ಸುಳಿದಲ್ಲಿ ಏನಾಯ್ತು? ಮನವೆನಿಸಿತ್ತು. ಎಲ್ಲಾನು ನಾಮರೂಪ, ಮನಸ್ಸನ್ನೋದ ನಾಮರೂಪ. ಅದಕ್ಕ ಮೂಲದಲ್ಲಿ ವಿಚಾರ ಮಾಡಿ ನೋಡಿದ್ರೆ ಆತ್ಮನೇ ಅದು, ಬ್ರಹ್ಮನೇ ಅದು. ಬುದ್ಧಿ ನಾಮರೂಪ, ಅದು ಮೂಲದಲ್ಲಿ ಆಲೋಚನೆ ಮಾಡಿಬಿಟ್ರೆ ಅಂತಂದ್ರೆ ಆತ್ಮನೇ ಅದು. ನಿಮ್ಮ ದೇಹ ಇಂದ್ರಿಯಗಳು ನಾಮರೂಪ, ವಿಚಾರ ಮಾಡಿ ನೋಡಿದಲ್ಲಿ ಅದು ಆತ್ಮನೇ ಅದು, ಬ್ರಹ್ಮನೇ ಅದು. ಈ ರೀತಿ ಮೂರು ಅವಸ್ಥೆಗಳನ್ನು ಎದುರಿಟ್ಟು ಅರಿಯುವವನು ಚಿದ್ರೂಪನೆಂದು. ಮೂರು ಅವಸ್ಥೆಗಳಲ್ಲಿ ಎಲ್ಲಾ ಆನಂದಗಳಿಗೂ, ಎಲ್ಲ ಮೂರು ಅವಸ್ಥೆಗಳೊಳಗೆ ಉಂಟಾಗುವ ಎಲ್ಲಾ ಆನಂದಗಳು ಎಂತವದವ? ಪ್ರತಿಬಿಂಬ ಆನಂದಗಳು. ಜಾಗೃತ ಅವಸ್ಥೆಯಲ್ಲಿ ನಿಮ್ಗೆ ಏನ್ ಸುಖ ಆಗ್ಯದ? ಅದು ಪ್ರತಿಬಿಂಬ ಆನಂದ. ಸ್ವಪ್ನಾವಸ್ಥೆಯಲ್ಲಿ ನಿಮ್ಗೆ ಏನ್ ಸುಖ ಆಗ್ಯದ? ಅದು ಪ್ರತಿಬಿಂಬದ ಆನಂದ. ಸುಷುಪ್ತ ಅವಸ್ಥೆಯಲ್ಲಿ ನಿಮ್ಗೆ ಏನ್ ಸುಖ ಆಗ್ಯದ? ಅದು ಪ್ರತಿಬಿಂಬದ ಆನಂದ. ಈ ಮೂರದ್ರಾಗ ಪ್ರತಿಬಿಂಬ ಮೂಡಿದ ಬಿಂಬ ಯಾವುದು, ಆನಂದ ಕೊಟ್ಟ ಬಿಂಬ ಯಾವುದು ಅಂದ್ರೆ ಅದೇ ನಿಮ್ಮ ಆತ್ಮ. ನಿಮ್ಮದೇ ಆನಂದ ಅದೆಲ್ಲ, ನಿಮ್ಮ ಆನಂದನೇ. ಎಲ್ಲಿದೋ ಸಿಕ್ತು, ಎಲ್ಲಿದೋ ಬರ್ತದ ಅಂತ ತಿಳ್ಕೊಂಡಿರಿ. ಮತ್ತೆ ಮೂರು ಅವಸ್ಥೆಗಳ ಅನಿತ್ಯತೆಯನ್ನು ಅರಿಯುವುದರಿಂದ ನಿತ್ಯನೆಂದು. ಆ ಮೂರು ಅವಸ್ಥೆಗಳು ವ್ಯತ್ಯಾಸ ಆದ್ರೂ ಸಹಿತ ಏನು ವ್ಯತ್ಯಾಸ ಆಲಾರದಂಗ ನಿರ್ವಿಕಾರಿ ಇರೋನು ಸದ್ರೂಪ. ಮೂರು ಅವಸ್ಥೆಗಳು ಒಂದ್
ಒಂದಾಗನ ಒಂದು ನಾಶ ಆಗ್ಬೇಕು ಹೋಗ್ತಿರ್ತಾವ. ಆ ನಾಶ ಆದ ಅವಸ್ಥೆಗಳು ಎಷ್ಟು ನಾಶ ಆಗಿವಾದ್ರು ನಾಶ ಆಗ್ಲಾರ್ದ ಒಬ್ಬ ಏನನಲ್ಲ ಅವನೇ ನಿತ್ಯ ರೂಪ ಪರಮಾತ್ಮ, ಅವನು ನಿಮ್ಮೊಳಗದನ. ಮತ್ತೆ ಜಾಗೃತ ಅವಸ್ಥೆಗೂ ಅವನೇ ಅದನ, ಸ್ವಪ್ನ ಅವಸ್ಥೆ ಒಳಗೂ ಅವನೇ ಅದನ, ಸುಷುಪ್ತ ಅವಸ್ಥೆ ಒಳಗೂ ಅವನೇ ಅದನ. ಅಂದ್ರೆ ಎಲ್ಲ ಅವಸ್ಥೆಗಳೊಳಗ ಅವನೇ ವ್ಯಾಪಿಸಿರುವ ಕಾರಣ ಅವನಿಗೆ ಪರಿಪೂರ್ಣ ಅಂತಾರೆ, ಪರಿಪೂರ್ಣ ಅಂತಾರೆ. ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ, ಇದು ನಾಲ್ಗೆ ತುದಿ ಮೇಲೆ ಹೇಳಕ್ ಬರ್ಬೇಕು ನೋಡ್ರಿ ನಿಮಗೆ. ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆಗಳಲ್ಲಿ ಎಷ್ಟೇ ವ್ಯತ್ಯಾಸಗಳಾದರೂ, ಸೃಷ್ಟಿ ಸ್ಥಿತಿ ಲಯ ಏನೇನಾಗ್ತಾವ ಎಲ್ಲಾ ಆದರೂ ಸಹಿತ, ಅವೆಲ್ಲ ಎಷ್ಟೇ ವಿಕಾರಗಳು ಬಂದಿದ್ರು ಏನೇನು ವಿಕಾರ ಹೊಂದಲಾರ್ದಂಗ ಇರೋಂಥದ್ದು ಒಂದು ತತ್ವ ನಿಮ್ಮೊಳಗದ, ಅದು ಸದ್ರೂಪ ಬ್ರಹ್ಮ ತತ್ವ. ಮತ್ತೆ ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆಗಳಲ್ಲಿ ಏನೇನು ವಿಷಯ ಭೋಗಗಳು ನಡೆದವ, ಯಾವ ರೀತಿ ನಡೆದವ, ಸಕ್ರಮವಾಗಿ ನಡೆದವೋ, ಅಕ್ರಮವಾಗಿ ನಡೆದವೋ, ಸುಖಕರವಾಗಿ ನಡೆದವೋ, ದುಃಖಕರವಾಗಿ ನಡೆದವೋ, ಇದನ್ನೆಲ್ಲ ರೆಕಾರ್ಡ್ ಮಾಡ್ತಾನೆ. ಸಿಸಿ ಕ್ಯಾಮ್ರಾ ಟೈಪ್ ನಿಮ್ ಪ್ರತಿಯೊಂದು ರೆಕಾರ್ಡ್ ಆಗ್ತದ. ನೀವು ಮಾಡಿದ್ದು ಏನದ ಮುಂದಿನ ಜನ್ಮದ ಒಂದೊಂದು ಇಟ್ಟಂಗಿ ಒಯ್ದು ಹಾಕ್ಲಕತ್ತೀರಿ, ಹೊಸ ಪ್ಲಾಟ್ ತಗೊಂಡಿರಿ, ಅಲ್ಲಿ ಮನಿ ಕಟ್ಟಕತ್ತೀರಿ. ಒಂದ್ ಕರ್ಮ ಮಾಡಿದ್ರಿ ಅಂದ್ರೆ ಒಂದ್ ಇಟ್ಟಂಗಿ ಒಯ್ದು ಅಲ್ಲಿ ಹಾಕಿದಂಗ ಅಷ್ಟೇ. ಯು ಆರ್ ಕನ್ಸ್ಟ್ರಕ್ಟಿಂಗ್ ಯುವರ್ ಫ್ಯೂಚರ್ ಬಾಡಿ ಬೈ ಡೂಯಿಂಗ್ ಮೆನಿ ಆಕ್ಟಿವಿಟೀಸ್ ಇನ್ ಪ್ರೆಸೆಂಟ್ ಬಾಡಿ. ಈ ಶರೀರದೊಳಗ ನೀವು ಏನೇನು ಆಕ್ಟಿವಿಟೀಸ್ ಮಾಡ್ಲಿಕತ್ತೀರಿ, ಆ ಆಕ್ಟಿವಿಟಿ ಪ್ರಕಾರ ಮುಂದಿನ ಜನ್ಮದ ಒಂದು ಕನ್ಸ್ಟ್ರಕ್ಷನ್ ನಡೆದದ. ನಿಮ್ ಎಂತ ಮಾಲ್ ಹಾಕ್ತೀರಿ ಅಂತ ಬಿಲ್ಡಿಂಗ್ ಆಗ್ತದ, ಎಂತ ಕಾಳಜಿ ಮಾಡಿ ನೀವು ಚಲೋ ಕರ್ಮಗಳು ಮಾಡಿದ್ರ ಚಲೋ ಬಿಲ್ಡಿಂಗ್ ತಯಾರಾಗ್ತದೆ. ಈಗಿನ ಜನ್ಮದಾಗ ನೀವು ಏನೇನು ಆಕ್ಟಿವಿಟೀಸ್ ಮಾಡ್ತೀರಿ ಇದರದೇ ಕರ್ಮಗಳು ಅಲ್ಲಿ ಹೋಗಿ ಅದು ಹೊಸ ಬಿಲ್ಡಿಂಗ್ ರೆಡಿ ಆಗ್ಲಕತ್ತದೆ, ನಿಮ್ ಹೊಸ ಮನೆಗೆ ಹೋಗಿ ಇರೋದಕ್ಕೆ ತಯಾರಾಗ್ಲಕತ್ತದ. ಅದು ಎಂತ ಜೈಸ ಕರ್ಣಿ ವೈಸ ಭರಣಿ ಅಂತ ಇರ್ತದ. ಅದಕ್ಕೆ ಇದೇನಾಯ್ತು, ಮೂರು ಅವಸ್ಥೆಗಳನ್ನ ನಿರ್ವಿಕಾರ ಆಗಿರೋನು ಸದ್ರೂಪ, ಮೂರು ಅವಸ್ಥೆಗಳಲ್ಲಿ ಏನೇನ್ ನಡೆದದ ಅಂತ ತಿಳ್ಕೊಳ್ಳವನೇ ಚಿದ್ರೂಪ, ಮತ್ತು ಮೂರು ಅವಸ್ಥೆಗಳಲ್ಲಿರುವ ಆನಂದ ಸುಖಗಳು ಏನದಾವ ಅವೆಲ್ಲ ಪ್ರತಿಬಿಂಬದ ಸುಖಗಳು, ಆ ಪ್ರತಿಬಿಂಬಗಳಿಗಾಗಿ ಬಿಂಬ ರೂಪವಾಗಿ ನಿಂತವನು ಯಾರು ಅಂತಂದ್ರೆ ನಿಮ್ಮ ಆತ್ಮ, ಅವನಿಗೆ ಆನಂದ ರೂಪ ಅಂತಾರೆ. ಮತ್ತೆ ಮೂರು ಅವಸ್ಥೆಗಳು ಒಂದಾಗುನ ಒಂದು ನಷ್ಟ ಆಗ್ತಾನೆ ಇದಾವ. ದಿನ ಒಂದು ದಿನದಾಗ ಮೂರು ಅವಸ್ಥೆ ನಷ್ಟ ಮಾಡ್ತೀರಿ, ಮತ್ತ ಹೊಸ ಅವಸ್ಥೆಗೆ ಬರ್ತೀರಿ. ಒಂದು ದಿನದಾಗ ಮತ್ತೆ ಮೂರು ಅವಸ್ಥೆ, ಎಷ್ಟು ಅವಸ್ಥೆಗಳ ನಷ್ಟ ಮಾಡಿದ್ರು ನಷ್ಟ ಆಗ್ಲಾರ್ದಂಗ ಒಬ್ಬ ಏನದಾನಲ್ಲ ಅದಕ್ಕೆ ಅವನಿಗೆ ನಿತ್ಯ ಅಂತಾರೆ. ಜಾಗೃತ ಅವಸ್ಥೆ ಏ ಸರಿ ಹೋಗಲ್ಲ, ಸ್ವಪ್ನ ಅವಸ್ಥೆ ಎಷ್ಟರೇ ಹೋಗಲ್ಲ, ಸುಷುಪ್ತ ಅವಸ್ಥೆ ಎಷ್ಟರೇ ಹೋಗಲ್ಲ, ಹೋಗಲಾರ್ದ ಒಬ್ಬ ನಾಶ ಆಗ್ಲಾರ್ದ ಒಬ್ಬ ಅದಾನಲ್ಲ ಅವನಿಗೆ ನಿತ್ಯ ರೂಪ ಬ್ರಹ್ಮ. ಮತ್ತ ಜಾಗೃತ ಅವಸ್ಥೆ ಒಳಗ್ನು ಅವನೇ ಅದನ, ಸ್ವಪ್ನ ಅವಸ್ಥೆ ಒಳಗ್ನು ಅವನೇ ಅದನ, ಸುಷುಪ್ತ ಅವಸ್ಥೆ ಒಳಗ್ನು ಅವನೇ ಅದನ. ಹಿಂಗಾಗಿ ಅವನು ವ್ಯಾಪಕನಿದ್ದಾನೆ, ಸರ್ವ ವ್ಯಾಪಕನಿರುವುದರಿಂದ ಅವನು ಪರಿಪೂರ್ಣನಿದ್ದಾನೆ. ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣನಿದ್ದಾನೆ. ಈ ರೀತಿ ತಿಳ್ಕೊಂಡು ಇದು ಸೆಕೆಂಡ್ ಟೈಪ್ ಆಫ್ ಏನದು ಅನುಭವ. ಗುರುವಿನಿಂದ ತಿಳ್ಕೊಳ್ಳೋದು ಒಂದು, ಸ್ವಂತ ಹಿಂಗ ಆಲೋಚನೆ ಮಾಡಿ ತಿಳ್ಕೊಳ್ಳೋದು ಒಂದು, ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಅನ್ನೋದು ಈ ತರ ಎಲ್ಲ ತಿಳ್ಕೊಳ್ಳೋದು ಇನ್ನೊಂದು. ಅದೇ ರೀತಿ ಈ ರೀತಿ ವಿಚಾರ ದ್ವಾರ ಅನಾದಿ ಜ್ಞಾನ ಬಳಿದು ಸರ್ವ ದೃಗ್ ದೃಶ್ಯ ಭ್ರಾಂತಿ ಅಳೆದು ಪಂಚಕೋಶ ವಿಲಕ್ಷಣನಾದ ಅವಸ್ಥಾತ್ರಯ ಸಾಕ್ಷಿಯಾದ ಜೀವ ಈಶ್ವರರಿಗೆ ಅಧಿಷ್ಠಾನನಾದ ಸ್ವಗತ ಸ್ವಗತ ಸಜಾತಿ ವಿಜಾತಿ ಭೇದತ್ರಯ ರಹಿತನಾದ ಸಚ್ಚಿದಾನಂದ ಆತ್ಮ ಚೈತನ್ಯನೇ ಗುರು ಶಂಭುಲಿಂಗನೇ ನಾನೆಂದು ಅಪರೋಕ್ಷವಾಗಿ ಅರಿದು ತನ್ನ ಸಹಜ ಸ್ಥಿತಿಯಲ್ಲಿರುವುದೇ ಆತ್ಮಾನುಭವ.
ಇದಕ್ಕೆ ಸ್ವಾನುಭವ ಆತ್ಮಾನುಭವಕ್ಕೆ ಏನೇನು ಹೆಸರುಗಳು ಕೊಡ್ತಾರ, ಮೊದಲು ಆತ್ಮಾನುಭವ ಅಂದ್ರೆ ಏನು ಅಂತ ತಿಳ್ಕೊಳಕ್ ಇದು ಡೆಫಿನೇಷನ್ ಚಂದ ಬರ್ಕೋಬೇಕು. ವಿಚಾರ ದ್ವಾರ ಇಲ್ಲಿ ತಿಳ್ಕೋಬೇಕು, ಧ್ಯಾನದ ದ್ವಾರ ಅಲ್ಲ. ನೀವೇನು ಉಪಾಸನೆ ಮಾಡ್ತಿರಲ್ಲ ಅದರಿಂದ ಅಲ್ಲ, ಕರ್ಮದ ದ್ವಾರ ಅಲ್ಲ, ಮೈ ಕೈಗಳನ್ನು ಬಳಸಿ ಏನ್ ಆಧ್ಯಾತ್ಮಿಕ ಧಾರ್ಮಿಕ ನೈತಿಕ ಕೆಲಸ ಮಾಡ್ತೀರಿ ಅದರಿಂದ ಆಗಲ್ಲ. ಎಲ್ಲ ಬಿಟ್ಟು ಕಣ್ಣು ಮುಚ್ಕೊಂಡು ಕುಂತು ಧ್ಯಾನ ಮಾಡ್ತೀನಿ ಅಂದ್ರ ಅದರಿಂದ ಆಗಲ್ಲ. ಇಲ್ಲಿ ಒಂದೇ ಒಂದು ಜ್ಞಾನ ದೇವತ್ತು ಕೈವಲ್ಯಂ, ಜ್ಞಾನದಿಂದಲೇ ಮೋಕ್ಷ. ಎಂತ ಮೋಕ್ಷ ಅಂತಂದ್ರೆ ಜನ್ಮ ಅಭಾವ ರೂಪ ಜನ್ ಬರ್ಕೋಬೇಕಿದು, ಅಭಾವ ರೂಪ ಮೋಕ್ಷ. ಜನ್ಮ ಅಭಾವ ರೂಪ ಮೋಕ್ಷ ಎದರಿಂದ ಆಗ್ತದ? ಪುನರ್ಜನ್ಮಗಳು ಆಗ್ಲಾರ್ದಂಗ. ಪುನರ್ಜನ್ಮ ಎದಕ್ ಆಗ್ತಿರ್ತದ ಹೇಳ್ರಿ, ಯಾಕಾಗ್ತದ ಪುನರ್ಜನ್ಮ? ಸ್ವಚ್ಛ ಯಾರ ತಂಗಟ ವಾದ ಮಾಡ್ಲಕ್ ನಾವು ರೆಡಿ ಇರ್ಬೇಕು, ಅಷ್ಟು ಧೈರ್ಯ ಇರ್ಬೇಕು. ಪುನರ್ಜನ್ಮ ಎದಕ್ ಅಂತದ್ ಹೇಳ್ರಿ? ಕರ್ಮಗಳು ಉಳಿದವ, ಆ ಕರ್ಮಗಳನ್ನ ಭೋಗಿಸೋದಕ್ಕ ಪುನರ್ಜನ್ಮ ಆಗ್ತದೆ. ಆ ಕರ್ಮಗಳು ನಾಶ ಆಗ್ಬೇಕಾದ್ರ ಏನ್ ಮಾಡ್ಬೇಕು? ಸಂಚಿತ ಕರ್ಮ, ಆಗಾಮಿ ಕರ್ಮ, ಮತ್ತ ಯಾವ ಕರ್ಮ? ಪ್ರಾರಬ್ಧ. ಈ ಸಂಚಿತ ಕರ್ಮ ಎದರಿಂದ? ಜ್ಞಾನ ಯೋಗದಿಂದ. ಪ್ರಾರಬ್ಧ ಕರ್ಮ ಎದರಿಂದ? ಧ್ಯಾನ ಯೋಗದಿಂದ. ಆಗಾಮಿ ಕರ್ಮ ಎದರಿಂದ? ಕರ್ಮ ಯೋಗದಿಂದ. ಈ ಮೂರೂ ಯೋಗಗಳ ಮಾಡಿ ಏನ್ ಮಾಡ್ಬೇಕು? ಆ ಮೂರೂ ರೀತಿ ಕರ್ಮಗಳನ್ನ ನಾಶ ಮಾಡ್ಬೇಕು. ಆಗಾಮಿ ಕರ್ಮಗಳು ಅಂತಂದ್ರ ಹೊಸ ಕರ್ಮ ಮಾಡ್ತೀವಲ್ಲ ಈ ಜನ್ಮದಾಗ, ಆ ಹೊಸ ಕರ್ಮಗಳಲ್ಲಿ ನಾನು ನನ್ನದು ಅಂದ್ರ ಅವು ನನ್ನ ಅಕೌಂಟ್ನಾಗ ಜಮಾ ಆಗ್ತಾವ. ನಾನು ನನ್ನದು ಅನ್ನದ್ ಬಿಟ್ಟು ನೀನು ನಿನ್ನದ ಅಂತ ಹೇಳಕ್ಕೆ ಮಾಡ್ಬಿಟ್ರಿ ಅಂತಂದ್ರ ನಿಷ್ಕಾಮ ಕರ್ಮಗಳು ನಿಮ್ಮ ಅಕೌಂಟ್ನಾಗ ಜಮಾನೇ ಆಗಲ್ಲ. ಆಗಾಮಿ ಕರ್ಮನೂ ನಿಮ್ಗೆ ಸಂಬಂಧ ಇರ್ಲಾರ್ದಂಗ ಇರ್ಬೇಕು. ಮತ್ತು ಸಂಚಿತ ಕರ್ಮಕ್ಕ ಏನದ ಅಂತಂದ್ರೆ ಅದೆಲ್ಲ ಕರ್ಮಗಳು ಎದಕ್ ಸಂಬಂಧಪಟ್ಟು? ಅವು ಅಂತಃಕರಣತ್ವ, ಕರ್ತೃತ್ವ, ಭೋಕ್ತೃತ್ವಗಳು. ಅವು ನನ್ನು ಅಲ್ಲ, ನಾನು ಆತ್ಮನಿದ್ದೇನೆ ಅಂತೇಳಿ ಅವುಗಳಿಂದ ನೀವು ಭಿನ್ನವಾಗಿ ನಿಂತು ಬಿಟ್ರಿ ಅಂತಂದ್ರ ಅಂತಃಕರಣಕ್ಕ ನಿಮ್ಮ ಆತ್ಮದ ಸಪೋರ್ಟ್ ಇದ್ರೆ ಅವು ಇನ್ನ ಎಷ್ಟು ಹೊಸ ಕರ್ಮಗಳು ಮಾಡ್ಕೊತ ಹೋಗ್ತಾವ. ಅಂತಃಕರಣಕ್ಕೆ ನಿಮ್ಮ ಆತ್ಮದ ಸಪೋರ್ಟ್ ತಕ್ಕೊಂಡ್ಬಿಡ್ತಿರಲ್ಲ ಜ್ಞಾನಿಯಾಗಿ, ನಾನೇ ಬೇರೆ, ಈ ಅಂತಃಕರಣನೇ ಬೇರೆ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರನೇ ಬೇರೆ, ನಾನೇ ಬೇರೆ. ಅವುಗಳನ್ನ ನಾನು ಎದುರಿಟ್ಟು ಅರಿಯುವ ಆತ್ಮ, ಅವು ನನ್ನಿಂದ ಅರಿಸಿಕೊಳ್ಳುವ ಅನಾತ್ಮ ಅಂತೇಳಿ ನೀವು ಅದಕ್ಕೆ ಸಪೋರ್ಟೇ ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ಹೊಸ ಕರ್ಮಗಳೇ ಆಗಂಗಿಲ್ಲ. ಹಿಂದಾಗಿದ ಕರ್ಮಗಳು ಎಷ್ಟೇ ಇದ್ರೂ ಸಹಿತ ಯಾವ ಕ್ಷಣ ನಾನು ಆತ್ಮ, ನಾನು ಬ್ರಹ್ಮ ಅಂತೇಳಿ ನೀವು ಜ್ಞಾನಕ್ಕೆ ಬಂದ್ ಬಿಟ್ರಿ ಅಂತಂದ್ರೆ ಆ ಎಲ್ಲ ಕರ್ಮಗಳು ನಾಶ ಆಗಿ ಹೋಗ್ಬಿಡ್ತವ. ಮತ್ತೆ ಪ್ರಾರಬ್ಧ ಕರ್ಮ ಅಂತೂ ನಿಮ್ಗ ಬಿಡಂಗೆ ಇಲ್ಲ, ಚೇಂಜ್ ಆಗ್ಲಂಗ ಆಗಂಗೆ ಇಲ್ಲ. ಪ್ರಾರಬ್ಧ ಕರ್ಮ ಅನುಭವಿಸ್ಲಕ್ಕ ನಿಮಗ್ ಸ್ಯಾಂಕ್ಷನ್ ಆಗ್ಬಿಟ್ಟವ. ಎಂತ ತಂದೆ ತಾಯಿ ಹುಟ್ಟಬೇಕು, ಹುಟ್ಟೆ ಬಿಟ್ಟಿರಿ. ಯಾವ ಊರಾಗ ಹುಟ್ಟಬೇಕು, ಎಂತ ಮನಿ ಮನಿತನ, ಏನ್ ಆಸ್ತಿ, ಎಂತ ಶರೀರ, ಅವುಗಳನ್ನ ಏನ್ ಅನುಭವಿಸ್ಬೇಕು, ಅದರ ಸುಖ ದುಃಖಗಳೆಲ್ಲ ನಿಮ್ ಜೊತೆಗೆ ತಗೊಂಬಂದ್ಬಿಟ್ರಿ. ಅವುಗಳ ಬಾಧೆ ಕಡಿಮೆ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ಧ್ಯಾನ ಯೋಗದಲ್ಲಿ ಮನಸ್ಸನ್ನ ಪರಮಾತ್ಮನ ಕಡೆ ಹರಿಸಿದಿರಿ ಅಂತಂದ್ರ ಈ ಬಾಧೆ ಕಡಿಮೆ ಆಗ್ತದೆ. ಹೊರತು ಪುನರ್ಜನ್ಮ ಅಂತಂದ್ರ ಜನ್ಮ ಅಭಾವ ರೂಪ ಮೋಕ್ಷ ಆಗಂಗಿಲ್ಲ. ಕರ್ಮದಿಂದ ಆಗಲ್ಲ, ಧ್ಯಾನದಿಂದ ಆಗಲ್ಲ. ಕರ್ಮದಿಂದ ಧ್ಯಾನದಿಂದ ಏನಾಗ್ತಾವ ಅಂತಂದ್ರೆ, ಕರ್ಮದಿಂದ ಏನಾಗ್ತಾವ? ಆಗಾಮಿ ಕರ್ಮಗಳು ಆಗದು ತಪ್ಪತಾವ. ಹೊಸ ಕರ್ಮಗಳು ಏನ್ ಮಾಡ್ತೀರಿ ಅವು ತಪ್ಪತಾವ. ಮತ್ತ ಧ್ಯಾನದಿಂದ ಏನಾಗ್ತಾವ? ಪ್ರಾರಬ್ಧ ಕರ್ಮದ ಬಾಧೆಯಿಂದ ನಿಮಗ ಒಂದ್ ಸ್ವಲ್ಪ ಮಲ ಮಚ್ಚಿದಂಗ ಆಗ್ತದೆ. ನಿಮ್ ಲಕ್ಷ ಅದ್ರ ಕಡೆ ಕೊಡಬೇಡ್ರಿ, ಶರೀರದ ಕಡೆ ಕೊಡಬೇಡ್ರಿ, ಲಕ್ಷ ಆತ್ಮದ ಕಡೆ ಕೊಡ್ರಿ ಅಂತ ಹೇಳಿದಾಗ ಒಂದಿಷ್ಟು ಮಲ ಮಚ್ಚದಂಗ ಆಗ್ತದ. ಬಾಧೆಗಳೇನು ಹೋಗಂಗಿಲ್ಲ, ನಿವೃತ್ತಿ ಆಗ್ತಾವ ಅಷ್ಟೇ, ಇಲ್ಲದಂಗ ಆಗ್ತಾವ.
ಆದ್ರೆ ಪುನರ್ಜನ್ಮ ಎದಕ್ ಆಗ್ತದ ಅಂದ್ರ ಕರ್ಮಗಳ ಕಾರಣ ಏನಾಗ್ತದಲ್ಲ ಆ ಕರ್ಮಗಳಿಂದ ನೀವು ಮೋಕ್ಷ ಹೊಂದುತ್ತೀರಿ, ಮುಕ್ತಿ ಹೊಂದುತ್ತೀರಿ. ನನಗ ಈ ಕರ್ತೃತ್ವ ಭೋಕ್ತೃತ್ವಗಳು ನಾನು ಮಾಡಿದ್ದಲ್ಲಿದು ಇದು ಅಂತಃಕರಣದ, ಅದಕ್ಕೆ ಇದು ನನಗೆ ಸಂಬಂಧ ಇಲ್ಲ ಅಂತೇಳಂದ್ರೆ ನಿಮ್ ಕರ್ಮಗಳು ಎವರೆಸ್ಟ್ ಶಿಖರದಷ್ಟು ಎತ್ತರ ಇದ್ರೂ ಸಹಿತ ಆ ಕರ್ಮಗಳಿಗೆ ನಿಮ್ಮದು ಒಂದು ನಾನು ಆತ್ಮ ನಾನು ಬ್ರಹ್ಮ ಅನ್ನೋದು ನಿಶ್ಚಯ ಜ್ಞಾನ ಆಗಿ ನಿಮ್ಮೊಳಗೊಂದು ಜ್ಞಾನದ ಕಿಡಿ ಉತ್ಪನ್ನ ಆಯ್ತಂದ್ರ ಆ ಜ್ಞಾನದ ಕಿಡಿ ಏನ್ ಮಾಡ್ತದ ಅಂದ್ರ ಸಂಚಿತ ಕರ್ಮದ ಎವರೆಸ್ಟ್ ಶಿಖರೋಪಾದಿಯಲ್ಲಿರುವಂತ ಪರ್ವತಕ್ಕ ಸುಟ್ಟು ಭಸ್ಮ ಮಾಡಿ ಹೋಗದ್ಬಿಡ್ತದ. ಈ ರೀತಿ ಎದರಿಂದ ಸಾಧ್ಯ ಆಯ್ತಿದು? ನಿಮ್ಮ ಅಜ್ಞಾನ ನಾಶ ಆಗದು, ಕರ್ಮ ನಾಶ ಆಗದು ಎದರಿಂದ ಸಾಧ್ಯ ಆಯ್ತಿದು? ವಿಚಾರದಿಂದ. ಇನ್ನ ಒಂದು ಜನ್ಮ ಬರ್ಲಾರ್ದಂಗ ನೀವು ಅಜ್ಞಾನವನ್ನ ನಾಶ ಮಾಡಿ ಕಾರಣ ಶರೀರ ಕಳ್ಕೊಂಡು, ಕಾರಣ ಶರೀರದ ಕಾರ್ಯವಾದ ಸೂಕ್ಷ್ಮ ಶರೀರ ಕಳ್ಕೊಂಡು ಜೀವನ್ಮುಕ್ತರಾಗಿ ಬದುಕಿರುವ ತನಕ ಸ್ಥೂಲ ಶರೀರವನ್ನ ಒಂದು ಕರ್ಪೂರದ ಹಾಗೆ ಬಳಸಿಕೊಂಡು ಕಡಿಗೆ ವಿದೇಹ ಮುಕ್ತಿ ಹೊಂದುವಾಗ ಏನೇನು ಕರ್ಮಗಳು ಉಳಿಸ್ಲಾರ್ದಂಗೇನು ಗೊತ್ತಿರಲ್ಲ. ಈ ಒಂದು ಪುನರ್ಜನ್ಮ ರಹಿತವಾದ ಜನ್ಮ ಅಭಾವ ರೂಪ ಮೋಕ್ಷ ವಿಚಾರ ದ್ವಾರದಿಂದಲೇ ಸಾಧ್ಯ. ಕೈವಲ್ಯ ಜ್ಞಾನ ದೇವತು ಕೈವಲ್ಯಂ ನಾ ಕರ್ಮಣ ಅಂತದ ಕಂಪ್ಲೀಟ್ ಸೆಂಟೆನ್ಸ್ ಹಿಂಗ ಅದ. ಜ್ಞಾನ ದೇವತು ಕೈವಲ್ಯಂ ನಾ ಕರ್ಮಣ, ಕರ್ಮದಿಂದ ಆಗಂಗಿಲ್ಲಪ್ಪ, ಜ್ಞಾನದಿಂದ ಆಗ್ತದ, ವಿಚಾರದಿಂದ ಆಗ್ತದ. ವಿಚಾರ ದ್ವಾರ ಅಂದ್ರೆ ಏನ್ ವಿಚಾರ ಮಾಡ್ಬೇಕು? ಅನಾದಿ ಅಜ್ಞಾನ ಒಳೆದು, ಅದೇ ಕಾರಣ ಶರೀರದೊಳಗಿಂದ ಅಜ್ಞಾನ ಕಳ್ಕೋಬೇಕು. ಅಜ್ಞಾನ ಹೆಂಗ್ ಕಳ್ಕೋತೀರಿ? ಜ್ಞಾನದಿಂದ. ನಾನು ಆತ್ಮ ನಾನು ಬ್ರಹ್ಮ ಅನ್ನೋದು ಜ್ಞಾನ. ಆ ಒಂದು ವಿಷಯಕ್ಕೆ ಏನಾಗ್ಯದ? ಆವರಣ ಆಗ್ಯದ. ಆ ಆವರಣ ದೋಷ ಕಳ್ಕೊಳ್ಳೋದ್ರ ಸಲುವಾಗಿ ಏನಾಗ್ಯದ? ನಾನು ಚಿದ್ರೂಪ, ನಾನು ನಿತ್ಯ ರೂಪ, ನಾನು ಆನಂದ ರೂಪ, ನಾನು ಪರಿಪೂರ್ಣ ರೂಪ ಅಂತೇಳಿ ತಿಳ್ಕೊಂಡು ನಿಶ್ಚಯ ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಆತ್ಮನೇ ಆಗಿರ್ತೀರಿ. ಅದು ಆವರಣ ದೋಷ ಆಗಿದ್ದು ಗುರುವಿನ ಮೂಲಕ ಉಪದೇಶದಿಂದ ತಿಳ್ಕೊಂಡು ಒಳಗ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಕೊಂಡ್ರೆ ಆತ್ಮನೇ ಆಗಿರ್ತೀರಿ. ಆ ರೀತಿ ಆತ್ಮ ಆದ್ರೆ ಅಂದ್ರೆ ಅಜ್ಞಾನ ಕಳ್ಕೊಂಡಂಗ, ಬ್ರಹ್ಮ ಆದ್ರೆ ಅಂದ್ರೆ ಅಜ್ಞಾನ ಕಳ್ಕೊಂಡಂಗ. ಆಮೇಲೆ ಆ ರೀತಿ ಅಳಿದು ಸರ್ವ ದೃಗ್ ದೃಶ್ಯ ಭ್ರಾಂತಿ ಅಳೆದು. ಈಗ ದೃಗ್ ದೃಶ್ಯ ಭ್ರಾಂತಿ ಅಳೆದಂದ್ರೇನು? ಈ ಅಜ್ಞಾನ ಕಳ್ಕೊಂಡ ಮೇಲೆ ಏನಾಗ್ತದ ಅಂದ್ರ ನಿಮಗ ಈ ಜಾಗ್ರ ಸ್ವಪ್ನ ಸುಷುಪ್ತಿಲಿಂತ ಹೋಗಿ ಏನಾಗ್ತೀರಿ? ತುರ್ಯಾವಸ್ಥೆಗೆ ಹೋಗ್ತೀರಿ ನೀವು. ತುರ್ಯಾವಸ್ಥೆ ಒಳಗೆ ಹೋಗಿ ಏನಾಗ್ತದ? ಇವಕ್ಕೆಲ್ಲ ಸಾಕ್ಷಿ ರೂಪ ಅದ. ನಾನು ಆತ್ಮ ಅದೀನಿ ಅಂತೇಳಿ ಅನುಭವ ಆಯ್ತು ಅಂತಂದ್ರೆ ಅದು ತುರ್ಯಾವಸ್ಥೆ. ನಾನು ಸಾಕ್ಷಿ ಅದೀನಿ, ನಾನು ದೃಷ್ಟ ಅದೀನಿ ಅಂತೇಳಿ ಇನ್ನ ಒಂದೇನೋ ಅದೀನಿ ಅದೀನಿ ಅಂತಿರಲ್ಲ. ಇದ್ರ ಮುಂದಿನ ಸ್ಟೆಪ್ ತಿಳ್ಕೋಬೇಕು ನೀವು. ಸ್ಥೂಲ ಸೂಕ್ಷ್ಮ ಕಾರಣ ಮೂರು ಶರೀರಕ್ಕ ನಾನು ದೃಷ್ಟ ಅದೀನಿ. ಜಾಗ್ರ ಸ್ವಪ್ನ ಸುಷುಪ್ತಿಗೆ ಇವು ಏನ್ ನಡೆದವ ಇವಕ್ ನಾನು ಸಾಕ್ಷಿ ಅದೀನಿ ಅಂತಿರಲ್ಲ. ಇದು ಸಾಕ್ಷಿ ಅದೀನಿ ಅವೆಲ್ಲ ಸುಳ್ಳದವ, ಇದು ಒಂದೇ ಕರೆ, ಇದೇ ನಾನು ಅದೀನಿ ಅಂತ ಇಷ್ಟು ನೀವೇನ್ ಅಂತಿರಲ್ಲ. ಇದು ಏನಂತ? ಇದು ತುರ್ಯಾವಸ್ಥೆ. ಇಲ್ಲಿನೂ ಅದೀನಿ ಅಂತ ಬಂತ ಇಲ್ಲ. ಸಾಕ್ಷಿ ಅದೀನಿ ದೃಷ್ಟ ಅದೀನಿ ಅಂತಿರಲ್ಲ, ಅವೆಲ್ಲ ಬಹಳ ಏನೇನದವ ಅವೆಲ್ಲ ಇಲ್ಲದ್ವಾಗಿ ಇನ್ನ ಒಂದೇನೋ ಅದೀನಿ ಅಂತಿರಲ್ಲ, ಇದು ಒಂದೇನೋ ಇದ್ದೇನೆ ಅನ್ನೋದಕ್ಕೆ ಇದಕ್ಕೇನಂತಾರ? ಸೂಕ್ಷ್ಮ ರೂಪ ಅಹಂಭಾವ ಅಂತಾರೆ ಇದಕ್ಕೆ. ಇನ್ನ ಸೂಕ್ಷ್ಮ ರೂಪದಾಗ ಅಹಂಕಾರ ಅದ. ನಾನು ದೃಷ್ಟ ಅದೀನಿ, ನಾನು ಆತ್ಮ ಅದೀನಿ, ಅವೆಲ್ಲ ಅನಾತ್ಮ ಅದವ, ನಾನು ಸಾಕ್ಷಿ ಅದೀನಿ, ಅವೆಲ್ಲ ಏನದವ ನನ್ನ, ನಾ ಸಾಕ್ಷಿ ಇದ್ರ ನನ್ನ ಉಪಾಧಿಗಳದವು ಅಂತೇಳಿ ನಾನು ಶ್ರೇಷ್ಠ ಆಗಿ ಅವಕ ಕನಿಷ್ಠ ಮಾಡಿ ಒಗದ್ಬಿಟ್ಟೆ. ಆದ್ರೂ ನಾನು ಅದೀನಿ ಅಂತೇಳಿ ಒಂದೇನೋ ನಿಮ್ಮ ಅಹಂಕಾರಕ್ಕ ನಾನಾ ರೀತಿ ಏನೇನೋ ಅದೀನಿ ಅದೀನಿ ಅನ್ನೋದ ಅಹಂಕಾರದೊಳಗ ಏನೇನೋ ನಾವ್ ಅಷ್ಟು ಎಜುಕೇಟೆಡ್ ಅದೀವಿ, ಇಂಥ ಜಾತಿಯವ್ರ ಅದೀವಿ, ಇಂಥ ಹುದ್ದೆ ಅದೀವಿ, ಇಂಥ ವಿದ್ಯೆ ಅದೀವಿ, ಇಂಥ ದೇಶದವ್ರ ಅದೀವಿ, ಇಂಥ ಭಾಷೆದವ್ರ ಅದೀವಿ ಅಂತ ಅಭಿಮಾನ ಪಡುವಂತ ಸಾವಿರ ಸಾವಿರ ಅಭಿಮಾನಗಳಿಂದ ಮುಕ್ತ ಮಾಡಿ
ನಿಮ್ಮ ಅಹಂಕಾರಕ್ಕ ಏನ್ ಮಾಡ್ಯಾರ, ಒಂದೇ ಒಂದ್ ರೂಪ ಕೊಟ್ಟಾರ, ಒಂದ್ ಬ್ರಹ್ಮ ಅಥವಾ ಆತ್ಮ ಅಂತ ಒಂದ್ ರೂಪ ಕೊಟ್ಟ ಅದಕ್ಕೆ ಸಾಕ್ಷಿ ಅಂತ ಕೊಟ್ರು, ಅಥವಾ ದೃಷ್ಟ ಅಂತ ಕೊಟ್ರು, ಆತ್ಮ ಅಂತ ಕೊಟ್ರು, ಮತ್ತಿನ ಕೂಟಸ್ಥ ಅಂತ ಕೊಟ್ರು, ಏನೋ ಒಂದು ಕೊಟ್ರು. ಕೊಟ್ಟ ಏನ್ ಮಾಡಿದ್ರು, ಒಂದ್ ರೂಪ ಮಾಡಿದ್ರು. ಅದಕ್ಕೆ ಅನೇಕ ಅಭಿಮಾನಗಳ ಜಾಗದಾಗ ಹೋಗಿ ಒಂದ್ ಅಭಿಮಾನ ಮಾಡಿಟ್ರು. ಈ ಅಭಿಮಾನಕ್ಕೆ ಬಂದು ನಿಂದ್ರದಕ್ಕೆ ಏನಂತಾರ, ಜಾಗ್ರ ಸ್ವಪ್ನ ಸುಷುಪ್ತಿ ದಾಟಿ ಎಲ್ಲಿಗೆ ಬಂದ್ರಿ, ತುರ್ಯಾವಸ್ಥೆಗೆ ಬಂದಿರಿ. ತುರ್ಯಾವಸ್ಥೆ ಒಳಗ ಅಲ್ಲಿ ಒಂದೇ ಒಂದ್ ಅಭಿಮಾನ, ನಾನು ಆತ್ಮ ಸಾಕ್ಷಿ ಅನಾತ್ಮ ಅವೇನದವಲ್ಲ ಬ್ರಹ್ಮ ಕೂಟಸ್ಥ ಏನೋ ಒಂದು ಅರಿಯುವ ವಸ್ತು ನಾನು ಅಂತದ ಅಲ್ಲ, ಇದು ಸೂಕ್ಷ್ಮ ಅಹಂಭಾವ ಅಂತಾರೆ. ಇದಕ್ಕೆ ಒಟ್ಟ ಏನೋ ಅದಿನೇನದಂತೂ ಆದ. ಈ ತುರ್ಯಾವಸ್ಥೆಯಿಂದ ತುರ್ಯಾತೀತ ಅವಸ್ಥೆ ಅಂತಿನ ಒಂದು ಅವಸ್ಥೆ ಅದ. ಅಲ್ಲೇನಾಗ್ತದ, ನಾ ಸಾಕ್ಷಿ ಅದೀನಿ, ನಾ ಕೂಟಸ್ಥದೀನಿ, ನಾ ಆತ್ಮ ಅದೀನಿ, ನಾ ಅರಿಯುವ ಅದೀನಿ, ಅವೆಲ್ಲ ಅರಿಸಿಕೊಳ್ಳುವ ಅದವ, ಅವೆಲ್ಲ ದೃಶ್ಯ ಅದವ, ನಾ ದೃಷ್ಟ ಅದೀನಿ ಅಂತೇಳಿ ಅವುಗಳ ಸಹಿತ ಕಿತ್ಕೊಂಡು ಹೋಗ್ಬಿಡ್ತವ. ಸಾಕ್ಷಿ ಅದೀನಿ, ಸಾಕ್ಷಿ ಅದೀನಿ ಅಂತೇಳಿ ಏನಂದಿರಲ್ಲ, ಆ ಸಾಕ್ಷಿ ಅದೀನ ಸಹಿತ ಭ್ರಾಂತಿ ಹೋಗ್ಬಿಡ್ತದ. ಇನ್ನ ಒಂದಿಟ್ಟು ಭ್ರಾಂತಿ ಅದ, ನಾ ಸಾಕ್ಷಿ ಅದೀನಿ, ನಾ ಆತ್ಮ ಅದೀನಿ, ಅವನು ಹೋಗ್ಬಿಡ್ತದ. ಯಾವನ ನೀನು ಅದೀನಿ ಅಂತ ಹೇಳೋನು, ಆತ್ಮ ಅದೀನಿ ಅಂತ ಹೇಳೋನು ಯಾವನು, ಸಾಕ್ಷಿ ಅದೀನಿ ಅಂತ ಹೇಳೋನು ಯಾವನು, ಅವೆಲ್ಲ ಹೊಸಕ್ಕೆ ಕಿತ್ಕೊಂಡು ಹೋಗ್ಬೇಕು. ಅದಕ್ಕೆ ಇಲ್ಲೇನಂತಾರ, ಅನಾದಿ ಅಜ್ಞಾನ ಒಳೆದು. ಈ ಸ್ಟೇಜಿಗೆ ವಿಚಾರ ದ್ವಾರ ಅನಾದಿ ಅಜ್ಞಾನ ಒಳೆದು. ಇಲ್ಲಿ ವಿಚಾರ ದ್ವಾರ ಅನ್ನಲ್ಲಿ ಕರ್ಮ ಮತ್ತು ಉಪಾಸನೆಗಳ ದ್ವಾರ ಅಂದಿಲ್ಲ, ವಿಚಾರ ದ್ವಾರ ಅಂದಾರ. ಇದು ತಿಳ್ಕೋಬೇಕು, ಅನಾದಿ ಅಜ್ಞಾನ ಒಳಿದು ಅಂತಂದ್ರೆ ನಿಮ್ಮದು ಕಾರಣ ಶರೀರ ನಷ್ಟ ಮಾಡ್ಕೊಂಡು, ಸೂಕ್ಷ್ಮ ಶರೀರ ನಷ್ಟ ಮಾಡ್ಕೊಂಡು ಜೀವನ್ಮುಕ್ತನಾಗದು, ಇದು ಒಂದು ಸ್ಟೇಜ್. ಇಲ್ಲಿ ಏನಾಗ್ತದ, ಸರ್ವ ದೃಗ್ ದೃಶ್ಯ ಭ್ರಾಂತಿ ಅಳಿದು. ಈ ಅನಾದಿ ಅಜ್ಞಾನ ಒಳಿದು ಅನ್ನೋ ಸ್ಟೇಜಿನ ತನಕ ಬಂದ್ರಿ ಅಂತಂದ್ರೆ, ಜಾಗ್ರ ಸ್ವಪ್ನ ಸುಷುಪ್ತಿ ದಾಟಿ ಎಲ್ಲಿಗೆ ಬರ್ತೀರಿ, ತುರ್ಯಾವಸ್ಥೆಗೆ ಬರ್ತೀರಿ. ಮುಂದೆ ಇನ್ನೂ ಒಂದು ಶಬ್ದ ಏನ್ ಮಾಡ್ಯಾರ, ಸರ್ವ ದೃಗ್ ದೃಶ್ಯ ಭ್ರಾಂತಿ ಒಳೆದು. ದೃಗ್ ದೃಶ್ಯ ಅಂದ್ರೆ ನಾನು ದೃಕ್ಕು, ಅವು ದೃಶ್ಯ, ನಾನು ಸಾಕ್ಷಿ ಅವೆಲ್ಲ ನನ್ನ ಉಪಾಧಿಗಳು, ನಾನು ಆತ್ಮ ಅವು ಅನಾತ್ಮಗಳು, ನಾನು ಅರಿಯುವವ ನಾನು ಅರಿಯ ಅವು ಅರಿಸಿಕೊಳ್ಳುವವ ವಸ್ತುಗಳು ನಾನು ಅರಿಯುವವ, ಈ ಭ್ರಾಂತಿ ಸಹಿತ ಅಳದು ಬಿಡುತ್ತದ. ಎಲ್ಲಿ, ತುರ್ಯಾತೀತ ಅವಸ್ಥೆಯಲ್ಲಿ. ಅಲ್ಲೇನೇನು ಇರಲ್ಲ, ದೃಕ್ಕು ಇಲ್ಲ, ದೃಶ್ಯನೂ ಇಲ್ಲ, ಸಾಕ್ಷಿನೂ ಇಲ್ಲ, ಮಾ ಬಯಲು, ಕೇವಲ ಬಯಲು ಅಷ್ಟೇ. ಉಪಾಧಿನೂ ಇಲ್ಲ, ಸಾಕ್ಷಿನೂ ಇಲ್ಲ, ಏನೇನು ಇಲ್ಲ, ಎಲ್ಲ ಭ್ರಾಂತಿಗಳು ಹೋಗಿ ಪಂಚಕೋಶ ವಿಲಕ್ಷಣನಾದ, ಯಾವ ಇವು ಪಂಚಕೋಶಗಳು ಇಲ್ಲ, ಅವಸ್ಥಾತ್ರಯ ಸಾಕ್ಷಿಯಾದ ಜೀವೇಶ್ವರರಿಗೆ, ಈ ಜೀವ ಈಶ್ವರರು ಏನದರ ಅವಸ್ಥಾತ್ರಯಗಳಿಗೆ ಸಾಕ್ಷಿಯಾಗಿರಲ್ಲ, ಅವರಿಗಿವ ಅಧಿಷ್ಠಾನವಾಗಿದ್ದಾನೆ ಜೀವ ಈಶ್ವರರು ಅದರ ಅಂತಂದ್ರೆ ಹಿಂದ ಅವ್ರ ಅದರ ಅಂತೇಳಿ ಇವ್ರ ಕೆಲಸ ಮಾಡ್ಲಿಕ್ಕತ್ತಾರ. ಜೀವೇಶ್ವರರು ಕಾರ್ಯಗಳಿದ್ದಂಗ, ಇವಕ್ಕೆ ಕಾರಣವಾದ ಅಧಿಷ್ಠಾನ ಬ್ರಹ್ಮ ಏನದನ, ಅವನ್ ಹೆಂಗದನ, ಸ್ವಗತ ಸಜಾತಿ ವಿಜಾತಿ ಭೇದ ತ್ರಯ ರಹಿತನಾಗಿದ್ದಾನೆ, ಸತ್ ಚಿತ್ ಆನಂದ ಚೈತನ್ಯನೇ ಗುರು ಶಂಭುಲಿಂಗನೇ ಆಗಿದ್ದಾನೆ ಏನದಲ್ಲ, ಅವ ಬೇರೆ ಯಾರು ಆಗಿಲ್ಲ, ಅದೇ ನಾನಾಗಿದ್ದೇನೆ ಅನ್ನದೇ ಆತ್ಮಾನುಭವ. ಗುರು ಶಂಭುಲಿಂಗನೇ ಆಗಿದ್ದಾನೆ ಅನ್ನೋದು ಎಂತದದು, ಪರೋಕ್ಷ ಬ್ರಹ್ಮ ಜ್ಞಾನ ಅದನ ಎಲ್ಲ ಒಂದ್ ಕಡೆ ಅಂತ. ಆ ಬೇರೆ ಯಾರು ಅಲ್ಲ, ಅವನು ನಾನೇ ಅದೀನಿ ಅಂತಂದ್ರೆ ಅಪರೋಕ್ಷ ಬ್ರಹ್ಮ ಜ್ಞಾನ. ಅಪರೋಕ್ಷ ಮಾಡ್ಕೊಂಡು ತನ್ನ ಸಹಜ ಸ್ಥಿತಿಯಲ್ಲಿ ಬರೀ ತಿಳ್ಕೊಳ್ಳೋದಲ್ಲ, ಸಹಜ ಸ್ಥಿತಿಯಲ್ಲಿ ಇರುವುದೇ ಆತ್ಮಾನುಭವ. ಸಹಜ ಸ್ಥಿತಿಯನ್ನ ತಿಳಿಯುವುದು ಆತ್ಮಜ್ಞಾನ, ಶುದ್ಧ ಬ್ರಹ್ಮ ಜ್ಞಾನ ಬೇರೆ, ತಿಳ್ಕೊಳ್ಳೋದು ಶುದ್ಧ ಬ್ರಹ್ಮ ಅನುಭವ ಅಂತಂದ್ರೆ ಆ ಸ್ಥಿತಿ ಒಳಗೆ ಇರದು. ಇದಕ್ಕೆ ಏನಂತಾರ, ಈ ಆತ್ಮಾನುಭವಕ್ಕ ಸ್ವಾನುಭಾವ ಅಂತಾರ, ನಿಜಾನುಭಾವ ಅಂತಾರ, ಪರಮಾನುಭಾವ ಅಂತಾರ,
ಆತ್ಮಾನುಭೂತಿ ಅಂತಾರ, ಆತ್ಮ ದರ್ಶನ ಅಂತಾರ, ಅಥವಾ ಬ್ರಹ್ಮ ಸಾಕ್ಷಾತ್ಕಾರ ಅಂತಾರ, ಮತ್ತೇನಂತಾರ ಸತ್ಯ ದರ್ಶನ ಅಂತಾರ, ಸಮ್ಯಕ್ ದರ್ಶನ ಅಂತಾರ. ಸಮ್ಯಕ್ ಅಂದ್ರೆ ಟೋಟಲ್ ಎಲ್ಲನು ಒಂದೇ ಸಲ ನೋಡೋದು, ಬ್ರಹ್ಮಾಂಡ ಪಿಂಡಾಂಡ 84 ಲಕ್ಷ ಜೀವರಾಶಿಗಳನ್ನ ಅಖಂಡ ಮಾಡಿ ಒಂದೇ ಒಂದ್ ಸಾರಿ ನೋಡೋದಕ್ಕೆ ಸಮ್ಯಕ್ ದರ್ಶನ ಅಂತಾರ. ಆ ರೀತಿ ಭಾವಿಸ್ಬೇಕು, ನಮ್ಮೊಳಗೆ ಭಾವನೆ ಬರ್ಬೇಕು. ಮೋಕ್ಷ ಅಂತಾರೆ, ಕೈವಲ್ಯ ಅಂತಾರೆ, ಇತ್ಯಾದಿ ಪರ್ಯಾಯ ನಾಮಗಳು ಉಂಟು. ಅದಕ್ಕೆ ಇದು ಯಾಕೆ ಇಷ್ಟು ಇಂಪಾರ್ಟೆಂಟ್ ಮಾಡಿ ವಿಶೇಷ ಮಾಡಿ ಹೇಳಿನಿ ಅಂತಂದ್ರೆ, ಆತ್ಮಾನುಭವ ಅಂದ್ರೆ ಹೆಂಗ್ ಮಾಡ್ಕೋಬೇಕು ಅನ್ನೋದಿಲ್ಲಿ ಶ್ರೀಮನ್ ನಿಜಗುಣರು ಎಷ್ಟು ಸ್ಪಷ್ಟವಾಗಿ ಹೇಳರ. ಅತ್ಯಂತ ಕಡಿಮೆ ಶಬ್ದಗಳಲ್ಲಿ ಅತ್ಯಂತ ಎಲ್ಲಾ ತತ್ವಗಳನ್ನು ತುಂಬಿಬಿಟ್ಟಾರೆ. ಅದಕ್ಕೆ ತುರ್ಯಾತೀತದ ಆತ್ಮಾನುಭವ ಹೆಂಗಪ್ಪ ಅನ್ನೋದು ನಾಳೆಗೆ ಹೇಳ್ತಾರೆ. ತುರ್ಯಾವಸ್ಥೆ ಅಂತಂದ್ರ ಅನೇಕ ಅಭಿಮಾನಗಳನ್ನ ಕಳ್ಕೊಂಡು ಒಂದು ನಾನೇನೋ ಆತ್ಮ ಅದಿನಿ ಬ್ರಹ್ಮ ಅದಿನಿ ಅಂತೇಳಿ ತಿಳ್ಕೊಳ್ಳೋದು ತುರ್ಯ ಅವಸ್ಥೆಗೆ ಬಂತೀರಿ. ಮುಂದ ಆ ಒಂದು ಎರಡೆರಡದವ ಅರಿಯುವ ಅರಿಸಿಕೊಳ್ಳುವ ವಸ್ತುಗಳಂತೇನದವಲ್ಲ, ಅದೃಶ್ಯ ದೃಕ್ಕು ಸಾಕ್ಷಿ ಮತ್ತ ಉಪಾಧಿ ಅಂತೇಳಿ ಎರಡೆರಡು ಶಬ್ದಗಳವಲ್ಲ, ಎರಡೂ ಶಬ್ದ ಕಿತ್ಕೊಂಡು ಹೋಗ್ತವ, ಎರಡು ಎರಡು ಕಿತ್ಕೊಂಡು ಹೋಗ್ಬಿಡ್ತಾವ. ಬ್ರಹ್ಮ ಆತ್ಮ ಮತ್ತೇನದವ ಜೀವ ಈಶ್ವರ ಎಲ್ಲ ಓಸು ಕಿತ್ಕೊಂಡು ಹೋಗ್ಬಿಡ್ತಾವ. ಎಲ್ಲ ಏನೇನು ಉಳಿಯಂಗಿಲ್ಲ, ಬರೀ ಬೈಲ್ ಒಂದೇ ಉಳಿತದ. ಸಂತಿ ನಡೆದದ, ಸಂತಿ ಸಂತಿ ಮುಗದ ಮೇಲೆ ಎಲ್ಲಾನು ಹೋಗ್ಬಿಡ್ತದ. ಸಂತಿ ಬೈಲ್ ಅದಂಗ ಆಗ್ತದ. ಈಗ ನೆಕ್ಸ್ಟ್ ನಾಳೆ ತುರ್ಯಾತೀತದ ಆತ್ಮಾನುಭವ. ಸಂತ್ಯಾಗ ಕಾಲಿಡ್ಲಕ್ ಜಾಗ ಇರ್ಲಿಲ್ಲದಂಗಿತ್ತು, ನಾಳೆ ಎಲ್ಲ ಓಸು ಕಳ್ಕೊತೆ. ಕಳ್ಕೊಂಡು ಬರೇ ತುರ್ಯಾತೀತದ ಅನುಭವ ಅಂದ್ರೆ ಆತ್ಮಾನುಭವ, ಮಾಬಯಲಿನ ಅನುಭವ ಹೆಂಗ ಅನ್ನೋದು ನಾಳೆ ಹೇಳ್ತಾರೆ. ಇವತ್ತಿಂದ ಹೆಂಗ್ ಚಲೋ ಇತ್ತ ಇದು ಆತ್ಮಾನುಭವ? ನಮ್ಮ ಉದ್ದೇಶನೇ ಇದೆ ಅದಲ್ಲ. ಯಾರೊಂದು ಹಾಡ ಹಾಡ್ತಿರನು? ಪದ ಗುರುನಾಮೃತ 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 ಸವಿಮನವೇ ಗುರುನಾಮೃತ 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 ಸವಿಮನವೇ ಗುರು ಸೇವೆ ಕೈವವಗೆ ಭವದ ಬಂಧನವಿಲ್ಲ ಗುರು ಸೇವೆ ಕೈವವಗೆ ಭವದ ಬಂಧನವಿಲ್ಲ ಎಂಬುದ ನೀನರಿತು ನಡೆ ಮನವೇ ಎಂಬುದ ನೀನರಿತು ನಡೆ ಮನವೇ ಗುರುನಾಮೃತ ಗುರುನಾಮೃತ ಗುರು ಗುರುನಾಮೃತ ಸವಿ ಮನವೇ ಪರಬ್ರಹ್ಮ ರೂಪನು ಹರಿಯಂತೆ ಕಾಯುವನು ಪರಬ್ರಹ್ಮ ರೂಪನು ಹರಿಯಂತೆ ಕಾಯುವನು ಶಿಷ್ಯರ ಉದ್ಧರಿಸೋ ಶಿವನಿವನು ಪರಬ್ರಹ್ಮ ರೂಪನು ಹರಿಯಂತೆ ಕಾಯುವನು ಶಿಷ್ಯರ ಉದ್ಧರಿಸೋ ಶಿವನಿವನು ಗಂಧದಿ ಪರಿಮಳವು ಇರುವಂತೆ ಇರುವನು ಗಂಧದಿ ಪರಿಮಳವು ಇರುವಂತೆ ಇರುವನು ಜ್ಞಾನದ ಜ್ಯೋತಿಯ ಬೆಳಗುವನು ಜ್ಞಾನದ ಜ್ಯೋತಿಯ ಬೆಳಗುವನು ಗುರುನಾಮೃತ 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 ಸವಿ
ಮನವಿ ಮನವೇ ಅಣುವಲಿ ಅಣು ಇವನು ಮಹತೋ ಮಹಿಮನು ಅಣುವಲಿ ಅಣು ಇವನು ಮಹತೋ ಮಹಿಮನು ಅರಿವಿಗೆ ಅರಿವು ತಾನಾಗಿಹನು ಅರಿವಿಗೆ ಅರಿವು ತಾನಾಗಿಹನು ರವಿಯನು ಮೀರಿಸೋ ತೇಜಸ್ವಿ ರೂಪನು ರವಿಯನು ಮೀರಿಸೋ ತೇಜಸ್ವಿ ರೂಪನು ಚೈತನ್ಯ ನೀಡುವ ಚಿನ್ಮಯನು ಚೈತನ್ಯ ನೀಡುವ ಚಿನ್ಮಯನು ಗುರುನಾಮಾಮೃತ 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 ಸವಿ ಮನವೇ ಕಾಮಿತ ಫಲವೀವ ಗುರುದೇವ ಇರಲಿಕ್ಕೆ ಕಾಮಿತ ಫಲವೀವ ಗುರುದೇವ ಇರಲಿಕ್ಕೆ ಸಾವು ನೋವಿನ ಭಯ ನಮಗೇಕೆ ಸಾವು ನೋವಿನ ಭಯ ನಮಗೇಕೆ ಶಾಂತಿಯ ನೀಡುವ ಅವಧೂತ ನಾಮವ ಶಾಂತಿಯ ನೀಡುವ ಅವಧೂತ ನಾಮವ ಶುದ್ಧ ಭಾವನೆಯಲ್ಲಿ ನೆನೆ ಮನವೇ ಶುದ್ಧ ಭಾವನೆಯಲ್ಲಿ ನೆನೆ ಮನವೇ ಗುರುನಾಮಾಮೃತ 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 ಸವಿ ಮನವೇ ಗುರುನಾಮಾಮೃತ ಸವಿ ಮನವೇ ಗುರುನಾಮಾಮೃತ ಸವಿ ಮನವೇ ಶರಣ ಶರಣ ಧನ್ಯವಾದಗಳು ತುಂಬಾ ಚೆನ್ನಾಗಿ ಹೇಳಿದ್ರಮ್ಮ ಧನ್ಯವಾದ ಈಗ ನೀವು ವಿಚಾರ ಚಂದ್ರೋದಯ ವಿಚಾರ ಸಾಗರ ಕೇಳ್ಬೇಕಂತ ಕೂತಿರೋ ಏನು ಆತ್ಮಾನುಭವ ಆತ್ಮಜ್ಞಾನ ಪಡ್ಕೋಬೇಕಂತ ಕೂತಿರೋ ಆತ್ಮಜ್ಞಾನ ಆತ್ಮಜ್ಞಾನ ಆತ್ಮಾನುಭವ ಮುಖ್ಯ ವಿಚಾರ ಚಂದ್ರೋದಯ ವಿಚಾರ ಸಾಗರ ಮುಖ್ಯವಲ್ಲ ಮತ್ತ ಹೇಳುವ ಮಾಸ್ತರು ಮುಖ್ಯವಲ್ಲ ನಿಮ್ಗೆ ಆಗ್ಬೇಕಾದ ಆತ್ಮಾನುಭವ ಆತ್ಮಜ್ಞಾನನೇ ಮುಖ್ಯ ಯಾರು ಹೇಳ್ತಾರ ಏನ್ ಹೇಳ್ತಾರ ಆ ವಿಷಯ ಏನೇನು ಶಬ್ದ ಜಾಲ ಎಲ್ಲ ಸೈಡಿಗೆ ಹೋಗದು ಕೇವಲ ನಿಮ್ಮ ಆತ್ಮದ ಅನುಭವದಲ್ಲಿರ್ಬೇಕು ನಮ್ಗ ಆತ್ಮಾನುಭವ ಮುಖ್ಯ ಆತ್ಮಜ್ಞಾನ ಮುಖ್ಯ ಯಾವ ವಿಷಯ ಆದ್ರೇನು ಯಾವ ಗ್ರಂಥ ಆದ್ರೇನು ಕೆಲವೊಬ್ರ ತಲೆ ಒಳಗೆ ಏನದ ವಿಚಾರ ಚಂದ್ರೋದಯ ಹೇಳ್ತೀನಿ ಅಂತ ಚಾಲು ಮಾಡಿ ಇದ್ಯಾವುದೋ ನಿಜಗುಣ ಬೋಧಾಮೃತ ಅದೇ ಬಹಳ ವೈಭವ ಮಾಡಿ ಅದೇ ಜಾಸ್ತಿ ಆಗ್ಯದ ಇದು ಬಹಳ ಕಡಿಮೆ ಆಗ್ಬಿಡ್ತು ಅನ್ನಂತೂ ತಲೆಗದು ಯಾವುದು ಕಡಿಮೆ ಆಗದು ಯಾವುದು ಹೆಚ್ಚಾಗದು ಇವು ಸಂಬಂಧ ಇಲ್ಲ ನಿಮಗ ಆತ್ಮಾನುಭವ ಮುಖ್ಯ ಅದ ಹಿಂಗಾಗಿ ಆತ್ಮಾನುಭವದ ಕಡೆ ಲಕ್ಷ್ಯ ಕೊಡ್ಬೇಕು ಈ ಶಾಸ್ತ್ರ ಮತ್ತು ಶಾಸ್ತ್ರಿ ಇವೆರಡೂ ಏನದವ ಇವು ನಿಮ್ಮ ಅಜ್ಞಾನದ ಅಭಿಪ್ರಾಯಗಳಿವು ಯಾವ ಶಾಸ್ತ್ರ ಆದ್ರೇನು ಯಾವ ಶಾಸ್ತ್ರಿ ಆದ್ರೇನು ನಿಮ್ಮ ಆತ್ಮಾನುಭವದ ಲಕ್ಷಣ ನಿಮಗೆ ಅತಿ ಮುಖ್ಯ ಇಲ್ಲೇನದ 136ನೇ ಪ್ರಶ್ನೆ ಶ್ರೀ ವಿಚಾರ ಚಂದ್ರೋದಯ ಪ್ರಪಂಚ ಮಿಥ್ಯತ್ವ ವರ್ಣ ಪ್ರಪಂಚ ಎಷ್ಟು ಸುಳ್ಳದ ಅನ್ನೋದ್ರ ಬಗ್ಗೆ ವರ್ಣನೆ ಮಾಡ್ಕೋತ ಇಲ್ಲಿ ತನಕ ಬಂದ್ರು ಅಧ್ಯಾಸ ಮತ್ತು ಇದ್ರೊಳಗ ಅಧ್ಯಾಸ ಅಂದ್ರೆ ಏನು ಅಂತಂದ್ರೆ ಒಂದು ಮಿಥ್ಯ ವಸ್ತು ಇರ್ತದ ಮತ್ತು ಮಿಥ್ಯ ವಸ್ತುವಿನ ಜ್ಞಾನ ಇರ್ತದ ಉದಾಹರಣೆಗೆ ಸರ್ಪ ಮತ್ತು ಸರ್ಪದ ಜ್ಞಾನ ಅಂತ ಕೊಟ್ಟು ಎರಡು ಸೇರಿ ಅಧ್ಯಾಸ ಎನ್ನುತ್ತಾರೆ ಅಧ್ಯಾಸದ ಎಷ್ಟು ವಿಧ ಒಂದು ಅರ್ಥಾಧ್ಯಾಸ ಒಂದು ಜ್ಞಾನ ಅಧ್ಯಾಸದಾಗ ಒಂದೇ ಆತ್ಮ ಅಥವಾ ಅನಾತ್ಮ ಬ್ರಹ್ಮ ಅಥವಾ ಭ್ರಮ ಇಷ್ಟೇ ಇರೋದ ಅದ್ರೊಳಗ ಒಂದು ಬ್ರಹ್ಮನ ಅಂತ ತಿಳ್ಕೋಬೇಕು ಬ್ರಹ್ಮ ಅನ್ನೋದು ತಿಳಿದಿಲ್ಲ ಅಂದ್ರೆ ಬ್ರಹ್ಮದೊಳಗ ಅದೀವಿ ಅಂತ ತಿಳ್ಕೋಬೇಕು ಆತ್ಮ ಅಂತ ತಿಳ್ಕೋಬೇಕು ಆತ್ಮ ಇಲ್ಲ ಅಂದ್ರೆ ಅನಾತ್ಮ ಅಂತ ಇವೆರಡೇ ಅದಾವ ಹೊರತು ಅರ್ಥ ಮಾಡ್ಕೊಳ್ಳೋದ್ರಾಗ ಜ್ಞಾನಾಧ್ಯಾಸದಲ್ಲಿ ಏನೂ ವ್ಯತ್ಯಾಸವಿಲ್ಲ
ಜ್ಞಾನದ ಅಧ್ಯಾಸದ ಬಗ್ಗೆ ಏನು? ಒಂದೇ ಜ್ಞಾನ ಅಧ್ಯಾಸ, ಅಲ್ಲಿ ಏನೇನು ಇಲ್ಲ, ಏನು ಬಹಳ ತಿಳ್ಕೊಳ್ಳೋದಿಲ್ಲ. ಅಲ್ಲಿ ಆತ್ಮ ಅಂತ ತಿಳ್ಕೋಬೇಕಾಗ್ಯದಷ್ಟೇ, ಅಲ್ಲಿ ಭೇದಗಳು ಇಲ್ಲ, ಅದು ಯಾವಾಗಲೂ ಒಂದೇ ರೀತಿ ಇರುತ್ತದೆ. ಅನಾತ್ಮ ಅನ್ನೋದು ಯಾವಾಗಲೂ ಒಂದೇ ರೀತಿ ಇರುತ್ತೆ. ಆತ್ಮ ಅನ್ನೋದು ತಿಳ್ಕೊಳ್ಳಿಲ್ಲ ಅಂದ್ರೆ ಅನಾತ್ಮ ಅಂತ ಒಂದೇ ರೀತಿ. ಆದ್ರೆ ಅರ್ಥ ಏನ್ ಮಾಡ್ಕೋತಿರಲ್ಲ, ಅರ್ಥದ ಅಧ್ಯಾಸದಲ್ಲಿ ನಾನಾ ರೀತಿಯ ಅಧ್ಯಾಸಗಳದಾವ. ಆ ಅಧ್ಯಾಸಗಳಲ್ಲಿ ಒಟ್ಟ ನಿಮಗೆ ಎಷ್ಟೇ ತರ ಅರ್ಥಗಳಾದರೂ ಸಹಿತ ಅವು ಇವು ಆರು ಟೈಪ್ ಇರ್ತಾವ. ಈ ಆರು ಟೈಪ್ನೊಳಗ ಕೆಲವೊಂದು ಸಂಬಂಧಿ ಅಧ್ಯಾಸ, ಕೇವಲ ಸಂಬಂಧಿ ಅಧ್ಯಾಸ, ಕೆಲವು ಏನದವ ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ, ಮೂರನೇದು ಕೇವಲ ಧರ್ಮ ಅಧ್ಯಾಸ, ಮತ್ತೆ ಧರ್ಮ ಸಹಿತ ಧರ್ಮೀಯ ಅಧ್ಯಾಸ, ಅನ್ಯೋನ್ಯ ಅಧ್ಯಾಸ, ಅನ್ಯತರ ಅಧ್ಯಾಸ. ಈ ರೀತಿ ನಿಮ್ಮ ಅಧ್ಯಾಸಗಳು ಏನದವ, ಭ್ರಮೆಗಳು, ಭ್ರಾಂತಿಗಳು, ಅಧ್ಯಾಸಗಳು ಏನದವ, ಅವುಗಳು ಈ ಆರು ಟೈಪ್ ಆರ್ ಹೆಡ್ನಾಗ ಹಾಕ್ತಾರ ಅವರು. ಆರೇ ಹೆಡ್, ಆ ಆರ್ ಹೆಡ್ಗಳು ಏನ್ ಮಾಡ್ಯಾರ, ಮತ್ತೆ ಎರಡು ಎರಡು ಮಾಡ್ಯಾರ. ಸ್ವರೂಪ ಅಧ್ಯಾಸ, ಸಂಸರ್ಗ ಅಧ್ಯಾಸ ಅಂತೇಳಿ, ಈ ಕೇವಲ ಸಂಬಂಧ ಅಧ್ಯಾಸ, ಮತ್ತೆ ಕೇವಲ ಧರ್ಮಾಧ್ಯಾಸ, ಮತ್ತು ಧರ್ಮ ಸಹಿತ ಧರ್ಮೀಯ ಅಧ್ಯಾಸ, ಮತ್ತೆ ಅನ್ಯತರ ಅಧ್ಯಾಸ. ಇವು ನಾಲ್ಕು ಏನದವ, ಸ್ವರೂಪ ಅಧ್ಯಾಸ. ಮತ್ತೆ ಇನ್ನೊಂದು ಯಾವುದು, ಸಂಸರ್ಗ ಸ್ವರೂಪ ಪ್ಲಸ್ ಸಂಸರ್ಗ ಅಧ್ಯಾಸ ಅಂತೇಳಿ, ಇವು ಮಿಕ್ಸ್ ಅದಾವ ಎರಡು, ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ ಮತ್ತು ಅನ್ಯೋನ್ಯ ಅಧ್ಯಾಸ. ಇವೇನದವ, ಸ್ವರೂಪ ಸಹಿತ ಸಂಸರ್ಗ ಅಧ್ಯಾಸಗಳದವ. ಇಷ್ಟು ತಿಳ್ಕೋಬೇಕು. ಮತ್ತ ಇವು ಏನದವ ಅನ್ನೋದು ಬರೇ ಶಬ್ದಗಳು ಗೊತ್ತಾಯ್ತು, ಇವೆಲ್ಲ ಏನು ಅನ್ನೋದ್ರ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ. ಏನ್ ಹೇಳ್ತಾರೆ, ಸ್ವರೂಪ ಅಧ್ಯಾಸ ಮತ್ತು ಸಂಸರ್ಗ ಅಧ್ಯಾಸ ಎಂದರೇನು? ಜ್ಞಾನದಿಂದ ಬಾಧಿಸಿಕೊಳ್ಳಲು ಯೋಗ್ಯವಾದ ಮಿಥ್ಯಾ ವಸ್ತು ಅಧಿಷ್ಠಾನದಲ್ಲಿ ಸ್ವರೂಪತ ಅಧ್ಯಸ್ತವಾಗಿರುತ್ತದೆ. ಜ್ಞಾನದಿಂದ ಬಾಧಿಸಿಕೊಳ್ಳಲು ಯೋಗ್ಯವಾದ ಮಿಥ್ಯಾ ವಸ್ತುವು ಅಧಿಷ್ಠಾನದಲ್ಲಿ ಸ್ವರೂಪತಃ ಅಧ್ಯಸ್ತವಾಗಿರುತ್ತದೆ. ಜ್ಞಾನದಿಂದ ಬಾಧಿಸಿಕೊಳ್ಳಲು ಯೋಗ್ಯವಾದ ಮಿಥ್ಯಾ ವಸ್ತು ಅಂದ್ರೆ ಯಾವುದದು? ಮಿಥ್ಯಾ ವಸ್ತು ಏನು ಯಾವ್ದು ಕೇಳಿ ನಾವು? ಹಾವು ಜಗತ್ತು. ಆಮೇಲಿನ ವಿಷಯ ಈ ದೃಷ್ಟಾಂತದೊಳಗ, ರಜ್ಜುವಿನ ಜ್ಞಾನದಿಂದ ಸರ್ಪವು ಬಾಧಿಸಿಕೊಳ್ಳುತ್ತದೆ, ಬ್ರಹ್ಮನ ಜ್ಞಾನದಿಂದ ಜಗತ್ತು ಬಾಧಿಸಿಕೊಳ್ಳುತ್ತದೆ, ಆತ್ಮನ ಜ್ಞಾನದಿಂದ ಈ ದೇಹ ಬಾಧಿಸಿಕೊಳ್ಳುತ್ತದೆ ಅಂದ್ರೆ ಸುಳ್ಳು ಅಂತ ನಿಶ್ಚಯವಾಗುತ್ತದೆ, ಅದು ಮಿಥ್ಯಾ ವಸ್ತುವು ಎಂದು ಹೇಳುತ್ತಾರೆ. ಅಧಿಷ್ಠಾನದಲ್ಲಿ ಅದು ಸ್ವರೂಪತ ಅಧ್ಯಸ್ತವಾಗಿರುತ್ತದೆ. ಈ ಮಿಥ್ಯಾ ವಸ್ತು ಏನದಲ್ಲ, ಅದಕ್ಕ ಅಸ್ತಿತ್ವ ಇಲ್ಲ. ಶರೀರಕ್ಕ ಎಲ್ಲಿ ಅಸ್ತಿತ್ವ ಇಲ್ಲ? ನಿಮ್ಮ ಆತ್ಮ ಆದಂತೆ ಅದು ಶರೀರ ಅದ, ಬ್ರಹ್ಮ ಅದನ ಅಂತೇಳಿ ಬ್ರಹ್ಮಾಂಡದ, ಬಂಗಾರ ಆದ ಅಂತೇಳಿ ಆಭರಣ ಅದ, ಮಣ್ಣ ಆದ ಅಂತೇಳಿ ಮಡಿಕೆ ಅದ, ಅಷ್ಟೇ. ಅವು ಏನದವ, ಅಧಿಷ್ಠಾನದಲ್ಲಿ ಅವು ಸ್ವರೂಪತ ಅಧ್ಯಸ್ತವಾಗಿವೆ. ತಾವೇ ಹೆಂಗಾಗ್ಬಿಟ್ಟವ, ಅವುದ್ರಂಗೆ ಕಾಣ್ಲಿಕತ್ತಾವ್ ಹೋಗಿ, ತಾವೇ ಖರೆ ಖರೆ ಅನ್ನಂಗೆ ಕಾಣ್ಲಿಕತ್ತಾವ್ ಸುಳ್ಳು ವಸ್ತುಗಳು ಹೋಗಿ. ಅವು ಸ್ವರೂಪತ ಅಧ್ಯಸ್ತವಾಗಿವೆ ಅಂದರೆ ಅದರ ಸ್ವರೂಪ ಇಲ್ಲವೇ ಇಲ್ಲ, ಆದರೂ ಇದ್ದ ಹಾಗೆ ತೋರುತ್ತ. ಅವಕ್ಕ ಸ್ವರೂಪನೇ ಇಲ್ಲ, ಆದ್ರೂ ಇದ್ದಂಗ ಕಾಣ್ತಾವ್. ಮಡಿಕೆಗೆ ಏನ್ ಸ್ವರೂಪ ಅದ? ಮಣ್ಣೇ ಅದರ ಸ್ವರೂಪ. ಮಡಿಕೆ ಹಾಗೆ ಕಾಣುತ್ತದೆ. ನಿಮ್ಮ ಶರೀರಕ್ಕೆ ಏನ್ ಸ್ವರೂಪ ಅದ? ಆತ್ಮನೇ ಅದರ ಸ್ವರೂಪ ಅದ. ಆದ್ರೆ ಆತ್ಮನಿಂದ ಭಿನ್ನವಾಗಿ ಏನೋ ಒಂದು ವಸ್ತು ಕಣ್ಣಂಗೆ ಕಾಣುತ್ತದೆ. ಬ್ರಹ್ಮಾಂಡದ ಸ್ವರೂಪ ಏನು? ಬ್ರಹ್ಮನೇ ಅದ. ಆ ಬ್ರಹ್ಮನಿಂದ ಭಿನ್ನವಾಗಿ ಏನೋ ಒಂದು ಜಗತ್ತು ಕಂಡಂಗೆ ಕಾಣುತ್ತದ. ಅದು ಯಾವುದು ಅದು ಅಂತಂದ್ರೆ, ಹಾವಿಗೆ ಸಪರೇಟ್ ಏನು ಅಸ್ತಿತ್ವ ಇಲ್ಲ, ಹಗ್ಗದೊಳಗ ಹಾವು ಕಾಣ್ಲಿಕ್ಕತ್ತದ. ಹಾವು ಇದ್ದಂಗೆ ಕಾಣ್ಲಿಕ್ಕತ್ತದ ಹಗ್ಗದೊಳಗ.
ಆದ್ದರಿಂದ ಇದನ್ನ ಸ್ವರೂಪ ಅಧ್ಯಾಸ ಅಂತ ಕರೆಯುತ್ತಾರೆ. ಸ್ವರೂಪ ಅಧ್ಯಾಸ ಅಂತಂದ್ರೆ ಅಲ್ಲಿ ಅದರ ಸ್ವರೂಪ ಇಲ್ಲವೇ ಇಲ್ಲ, ಅದು ಇದ್ದ ಹಾಗೆ ತೋರುತ್ತದೆ. ಸ್ವರೂಪ ಅಂದ್ರೆ ಒಂದು ರೂಪ, ಅಧ್ಯಾಸ ಅಂತಂದ್ರೆ ಸುಳ್ಳು, ಇಲ್ಲದ ರೂಪ ಇದ್ದ ಹಾಗೆ ತೋರುತ್ತದೆಯಲ್ಲ ಆ ಮಿಥ್ಯಾ ವಸ್ತು. ಅದು ಯಾವುದನ್ನು ಆಶ್ರಯಿಸದ, ಅಧಿಷ್ಠಾನ ವಸ್ತುವನ್ನು ಆಶ್ರಯಿಸದ, ಆಶ್ರಯಿಸಿ ತಾನೇ ಒಂದು ಬೇರೆ ಇದ್ದಂಗೆ ತೋರ್ಲಿಕ್ಕೆ. ಎಷ್ಟು ಡೇಂಜರ್ ಅದ ನೋಡ್ರಿ. ಈ ಸ್ವರೂಪ ಅಧ್ಯಾಸದ ಬಗ್ಗೆ ನಮಗೆ ಗೊತ್ತಿಲ್ಲದಕ್ಕ ಏನು ತೋರ್ಲಿಕ್ಕತ್ತದ ಅದು ಸತ್ಯ ಅಂತ ತಿಳ್ಕೊಂಡಿವಿ ನಾವು, ತೋರ್ತಾ ಇರೋದು ಮಿಥ್ಯ. ಆ ತೋರಿಕೆಯ ವಸ್ತು ಯಾವುದನ್ನು ಆಶ್ರಯಿಸದ ಅದು ಸತ್ಯ. ಬ್ರಹ್ಮ ಸತ್ಯ, ಅದು ಅಧಿಷ್ಠಾನ ವಸ್ತು. ಆ ಬ್ರಹ್ಮನಲ್ಲಿ ತೋರುವ ಜಗತ್ತು ಮಿಥ್ಯ. ಆ ಜಗತ್ತಿಗೆ ಜಗತ್ತು ಅಂತ ಒಂದೇನೂ ರೂಪ ಇಲ್ಲ, ಆದ್ರೂ ಇಲ್ಲದ ಹಾಗೆ ಇದ್ರೂ ಸಹಿತ ಇದ್ದ ಹಾಗೆ ತೋರುತ್ತಿದೆ. ಇದು ಸ್ವರೂಪ ಅಧ್ಯಾಸ. ಅವಕ್ಕೇನು ರೂಪನೇ ಇಲ್ಲ. ಅದಕ್ಕೆ ಸ್ವರೂಪ ಅಧ್ಯಾಸ ಅಂತಂದ್ರೆ ಯಾವ ವಸ್ತುವಿಗೆ ಒಂದು ರೂಪವೇ ಇಲ್ಲ, ಸ್ವರೂಪವೇ ಇಲ್ಲ, ಇಲ್ಲ ಆದರೂ ಅದು ಇದ್ದ ಹಾಗೆ ತೋರುತ್ತದೆ. ಆಭರಣಕ್ಕ ಸ್ವರೂಪ ಅಂತ ಏನದರಿ? ಬಂಗಾರ. ಅದಕ್ಕೊಂದು ಸ್ವರೂಪ ಆದೇನು? ಬಂಗಾರದೊಳಗ ಅದು ಇದ್ದಂಗೆ ತೋರ್ತದೆ. ಅದಕ್ಕೊಂದು ಸೆಪರೇಟ್ ರೂಪ ಅಂತ ಸ್ವರೂಪ ಅದ ಏನದಕ್ಕ ಆಭರಣಕ್ಕ? ಈಗೊಂದು ನೆಕ್ಲೆಸ್ ಉಂಗುರ ಏನೋ ಮಾಡಿರಿ, ಉಂಗುರಕ್ಕ ಒಂದು ಉಂಗುರದ ಸ್ವರೂಪ ಆದೇನು? ಸ್ವರೂಪ ಇಲ್ಲವೇ ಇಲ್ಲ, ಬಂಗಾರದ ಆಶ್ರಯ ಅದಕ್ಕೆ ಇದ್ದಿದ್ರಿಂದ ಆಶ್ರಯದಲ್ಲಿ ಉಂಗುರದ ಇದೆ ನೋಡ್ರಿ ಸ್ವರೂಪ ಅಧ್ಯಾಸ. ಸ್ವರೂಪ ಇಲ್ಲವೇ ಇಲ್ಲ ಆದರೂ ಇದ್ದ ಹಾಗೆ ತೋರುತ್ತದೆ. ಇಷ್ಟೇ ಬರ್ಕೊಳ್ರಿ ಇಲ್ಲಿ. ಜಗ್ಗಿ ಶಾಸ್ತ್ರ ಓದ್ತಿರ್ತೀನಿ, ತಿಳ್ಕೋಬೇಕಾಗಿದ್ದು ಸ್ವಲ್ಪ ತಿಳ್ಕೋಬೇಕು, ಬಾಳ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಸ್ವರೂಪ ಅಧ್ಯಾಸ ಅಂತಂದ್ರೆ ಒಂದ್ ಸಣ್ಣ ಉದಾಹರಣೆ ಏನು? ಉಂಗುರ. ಉಂಗುರ ಅನ್ನುವುದಕ್ಕೆ ಸ್ವಂತದ ಒಂದು ಸ್ವರೂಪ ಇಲ್ಲವೇ ಇಲ್ಲ, ಆದರೂ ಅದು ಚಿನ್ನದಲ್ಲಿ ಇದ್ದ ಹಾಗೆ ತೋರುತ್ತದೆ. ಇದು ಸ್ವರೂಪ ಅಧ್ಯಾಸ. ಇಟ್ಟೆ ಎರಡು ಸೆಂಟೆನ್ಸ್ ತಿಳ್ಕೊಂಬಿಡ. ಚಿನ್ನ ಅದರ ಅಧಿಷ್ಠಾನ. ಸ್ವರೂಪತಃ ಅಧ್ಯಸ್ಥ ಅಂದ್ರ ಇದಕ್ಕೆ ಅಧ್ಯಸ್ಥ. ಉಂಗುರ ಏನದ? ಉಂಗುರ ಏನದ? ಅಧ್ಯಸ್ಥ. ಚಿನ್ನ ಅಧಿಷ್ಠಾನ. ಆಭರಣ ಅಧ್ಯಸ್ಥ. ಅಧಿಷ್ಠಾನದಲ್ಲಿ ಅಧ್ಯಸ್ಥವಾಗುತ್ತದೆ. ಸ್ವರೂಪ ಅಧ್ಯಸ್ಥ. ಬಹಳ ಚಂದದ ಇದೆ ಸೆಂಟೆನ್ಸ್. ಮಿಥ್ಯಾ ವಸ್ತುವು ಸ್ವರೂಪತಃ ಅಧ್ಯಸ್ಥ. ಎಲ್ಲಿ ಅಧ್ಯಸ್ಥ? ಅಧಿಷ್ಠಾನ ದಲ್ಲಿ ಅಧ್ಯಸ್ಥವಾಗುತ್ತದೆ. ಮಿಥ್ಯಾ ವಸ್ತುವು ಅಧಿಷ್ಠಾನದಲ್ಲಿ ಸ್ವರೂಪತಃ ಅಧ್ಯಸ್ಥವಾಗುತ್ತದೆ. ಇದಕ್ಕೇನಂತರ ಸ್ವರೂಪ ಅಧ್ಯಾಸ ಎನ್ನುತ್ತಾರೆ. ಸ್ವರೂಪ ಅಧ್ಯಾಸ ಎಂದರೆ ಮಿಥ್ಯಾ ವಸ್ತುವು ಅಂದ್ರೆ ಉಂಗುರ ಅಧಿಷ್ಠಾನದಲ್ಲಿ. ಎಲ್ಲಿ ಅಂದ್ರೆ ಅಧಿಷ್ಠಾನದಲ್ಲಿ ಚಿನ್ನ. ದೃಷ್ಟಾಂತ. ಸ್ವರೂಪತಃ ಈ
ಸೆಂಟೆನ್ಸ್ ಇಂಪಾರ್ಟೆಂಟ್. ಮಿಥ್ಯಾ ವಸ್ತುವು ಅಧಿಷ್ಠಾನದಲ್ಲಿ ಸ್ವರೂಪತಃ ಅಧ್ಯಸ್ತವಾಗುತ್ತದೆ. ಅಂದ್ರೆ ಆ ಮಿಥ್ಯಾ ವಸ್ತುವಿಗೆ ಸ್ವರೂಪ ಇಲ್ಲವೇ ಇಲ್ಲ, ಆದರೂ ಅದು ಇದ್ದ ಹಾಗೆ ತೋರುತ್ತದೆ. ಉದಾಹರಣೆಗೆ ಅಧಿಷ್ಠಾನ ಯಾವುದು? ಚಿನ್ನ. ಅದರಲ್ಲಿ ಉಂಗುರ ಎಂಬುವ ಮಿಥ್ಯಾ ವಸ್ತು ಸ್ವರೂಪ ಅಧ್ಯಸ್ತವಾಗುತ್ತದೆ. ಅಂದರೆ ಆ ಉಂಗುರಕ್ಕೆ ತನ್ನ ಸ್ವರೂಪ ಅಂತ ಇಲ್ಲವೇ ಇಲ್ಲ. ಚಿನ್ನವನ್ನು ಆಶ್ರಯಿಸಿ ಅದು ಉಂಗುರ ತೋರುತ್ತಿದೆ. ಉಂಗ್ರನೇ ಎದ್ದ ಕಾಣ್ಲಿಕತ್ತದ, ಚಿನ್ನ ಮರಿಸಿಬಿಟ್ಟ. ಎಂತ ಬದಮಾಶ ಅದ ನೋಡ್ರಿ. ಚಿನ್ನವನ್ನು ಮರಿಸಿ ಉಂಗ್ರನೇ ಕಾಣ್ಲಿಕತ್ತದ. ಆಕ್ಚುಲ್ ಅದಕ್ಕೆ ಸ್ವಂತ ಅಸ್ತಿತ್ವನೇ ಇಲ್ಲ. ಕಟ್ಟ ಡೇಂಜರ್ ಕೆಲಸ ಅದ ಇದು ನೋಡ್ರಿ. ಅಧಿಷ್ಠಾನದ ಜ್ಞಾನದಿಂದ ಯಾವಾಗ ನಿಮಗ ವಿಚಾರ ಮಾಡಿ ನೋಡಲಾಗಿ, ಅಧಿಷ್ಠಾನದ ಜ್ಞಾನದಿಂದ ಅದಕ್ಕೆ ಪ್ರತಿ ಸಲ ಇದು ತಿಳ್ಕೋಬೇಕು, ವಿಚಾರ ಮಾಡಿ ನೋಡಲಾಗಿ ಏನಾಗ್ತದ? ಅಧಿಷ್ಠಾನದ ಜ್ಞಾನ ಅಂತ ಚಿನ್ನ. ದೇಹಾದಿ ಅನಾತ್ಮ ಪದಾರ್ಥಗಳು ಬಾಧೆಯಾಗುತ್ತವೆ. ದೇಹ ಏನದವ? ನಿಮ್ಮೊಳಗಿನ ಇಂದ್ರಿಯಗಳು, ಮತ್ತೆ ಪ್ರಾಣ, ಮನ, ಬುದ್ಧಿ, ಚಿತ್ತ, ಮತ್ತಿನ್ನೇನದವ ಅಲ್ಲ ಎಲ್ಲ, ಅಷ್ಟು ಕಿಡ್ನಿ, ಲಿವರ್, ಹಾರ್ಟು, ಕೈ, ಕಾಲು, ಏನೇನ್ ಇಂದ್ರಿಯಗಳದವ ಅವೆಲ್ಲ ಓಸು ಏನಾಗ್ತವಂದ್ರೆ ಆತ್ಮನ ಜ್ಞಾನದಿಂದ, ಅಧಿಷ್ಠಾನದ ಜ್ಞಾನದಿಂದ ಅವ್ ಏನಾಗ್ತಾವ? ಬಾಧೆ ಆಗುತ್ತವೆ, ಅವು ಇಲ್ಲದಂಗ ಆಗ್ತವ. ಅಧಿಷ್ಠಾನ ಜ್ಞಾನ ಎಂದರೆ ಯಾವುದು ಅಂದ್ರೆ, ಬ್ರಹ್ಮ ಜ್ಞಾನದಿಂದ ದೇಹಾದಿ ಅನಾತ್ಮ ಪದಾರ್ಥಗಳು ಮಿಥ್ಯ ಆಗುತ್ತವೆ. ಇದು ನಿಶ್ಚಯ ಆಗ್ಬೇಕು. ಹೆಂಗ್ ಮಾಡ್ಕೋಬೇಕಿದು? ಅನ್ನಮಯ ಕೋಶ ಏನ್ ಮಾಡ್ಬೇಕು? ಈಸ್ ಈಕ್ವಲ್ ಟು, ಅನ್ನಮಯ ಕೋಶ ಈಸ್ ಈಕ್ವಲ್ ಟು ಆತ್ಮ. ಪ್ರಾಣಮಯ ಕೋಶ ಈಸ್ ಈಕ್ವಲ್ ಟು ಆತ್ಮ. ಅವು ಸಪರೇಟ್ ಇಲ್ಲವೇ ಇಲ್ಲ. ನೀವು ಎಲ್ಲದಕ್ಕೂ ಆತ್ಮನೇ ಅನ್ಬೇಕು. ವಿಚಾರ ಮಾಡಿ ನೋಡಲಾಗಿ ಆತ್ಮವೇ ಅನ್ನಮಯ ಕೋಶವಾಗಿದೆ, ಆತ್ಮವೇ ಪ್ರಾಣಮಯ ಕೋಶವಾಗಿದೆ, ಆತ್ಮವೇ ಆನಂದಮಯ ಕೋಶವಾಗಿದೆ, ಆತ್ಮವೇ ವಿಜ್ಞಾನಮಯ ಕೋಶವಾಗಿದೆ. ಎಲ್ಲ ಪಂಚಕೋಶಗಳು ಆತ್ಮವೇ ಆಗಿದೆ, ಆತ್ಮವೇ ಈ ಶರೀರವಾಗಿದೆ, ಆತ್ಮವೇ ಇಂದ್ರಿಯಗಳಾಗಿವೆ, ಮತ್ತೇನದ ಆತ್ಮವೇ ಪ್ರಾಣವಾಗಿದೆ, ಆತ್ಮವೇ ಮನ, ಬುದ್ಧಿ, ಚಿತ್ತಗಳಾಗಿವೆ, ಅಹಂಕಾರಗಳಾಗಿವೆ, ಆಸಕ್ತಿ ಆಗಿವೆ, ಚಿದಾವಾಸ ಆಗ್ಯದ, ಎಲ್ಲನೂ ಆತ್ಮನೇ ಆಗ್ಯದ. ಆತ್ಮ ಬಿಟ್ಟಲ್ಲಿ ಏನದ? ಅವುಗಳನ್ನ ಬಾಧೆ ಮಾಡಿ ಎಲ್ಲ ಆತ್ಮ ಅಂತ ತಿಳ್ಕೋಬೇಕು. ಸತ್ಯದಲ್ಲಿ ಎರಡು ರೀತಿ, ಒಂದು ತೋರಿ ಅಡಗುವ ಸತ್ಯ, ಒಂದು ತೋರಲು ಅಡಗ. ದೇಹ ಏನದ? ತೋರಿ ಅಡಗುವ ಸತ್ಯ, ಅದರದೇ ಇದು, ಮತ್ತಿನೇನಿಲ್ಲ. ತೆರೆ ತೋರಿ ಅಡಗುವ ಸತ್ಯ, ಸಾಗರ ತೋರದ ಅಡಗದ ಸತ್ಯ. ಆ ತೋರದ ಅಡಗದ ಸತ್ಯದ ಆಶ್ರಯದಲ್ಲಿದ್ದು ತೋರದ ಅಡಗದ ಸತ್ಯದ ವಸ್ತುವೇ ತೋರಿ ಬರ್ತಾ ಇದೆ. ಸಮುದ್ರ ನೋಡಿನಿ ಅಂತಂದ್ರೆ ಏನ್ ನೋಡಿರ್ತೀರಿ? ತೆರೆಗಳು ನೋಡಿರ್ತೀರಿ. ಯಾರು ಹೋಗಿ ತೆರೆ ನೋಡಿನಿ ಅಂತೀರ, ಸಮುದ್ರ ನೋಡಿನಿ ಅಂತೀರಿ. ಅದೇ ರೀತಿ ಶರೀರವನ್ನ ಆತ್ಮ ಅಂತ ತಿಳ್ಕೊಂಡು ಅದು ತೋರಿ ಅಡಗುವ ಒಂದು ಲೀಲೆ ಮಾಡ್ತಾ ಇದೆ. ನಿಮ್ಮ ಆತ್ಮ ಶರೀರದ ಹಾಗೆ ತೋರಿ ಅಡಗುವ ಲೀಲೆ ಮಾಡ್ತಾ ಇದೆ. ನಿಮ್ಮ ಆತ್ಮವನ್ನೇ ಮರೆತು ಬರೀ ಶರೀರವನ್ನೇ ನೋಡುವುದರಿಂದ ಏನಾಗ್ತದಂದ್ರೆ ಆತ್ಮ ಏನಾಗ್ಬಿಡ್ತು?
ನಿತ್ಯ ಆಗಿ ಕುಂತದ, ಶರೀರನೇ ಸತ್ಯ ಆಗಿ ಕುಂತದ, ತೋರುವ ಅಡಗುವ ವಸ್ತುನೇ ಸತ್ಯ ಆಗಿ ಕುಂತು ತೋರದ ಅಡಗುವ ಸತ್ಯ ಏನಾಗ್ಯದ ನಿತ್ಯ ಆಗಿ ಕುಂತದ. ತೋರುವ ಅಡಗುವ ನಿತ್ಯ ವಸ್ತು ಏನದಲ್ಲ ಅದು ತೋರದ ಅಡಗದ ಸತ್ಯ ವಸ್ತುವಿನ ಆಶ್ರಯದಲ್ಲಿ ಅದ. ತೋರದ ಅಡಗದ ಸತ್ಯ ವಸ್ತುವೇ ತೋರುವ ಅಡಗುವ ನಿತ್ಯ ವಸ್ತುವಾಗಿದೆ ಅನ್ನಂತದ್ ತಿಳ್ಕೊಂಡು ಅದು ಆತ್ಮನೇ, ಇದು ಆತ್ಮನೇ, ಅದು ಬ್ರಹ್ಮನೇ, ಇದು ಬ್ರಹ್ಮಾಂಡನೇ ಅಂತೇಳಿ ಬ್ರಹ್ಮನನ್ನ ನೋಡುವುದು ಕಲಿಬೇಕು. ಮೂಲ ಅವಿದ್ಯೆ ಕಳ್ಕೋಬೇಕು. ಯಾವ ರೀತಿ ಹಗ್ಗದ ಜ್ಞಾನವಾದ ಬಳಿಕ ಹಾವು ಹೇಗೆ ಮಿಥ್ಯ ಅಂತ ನಿಶ್ಚಯವಾಗುತ್ತದೆಯೋ ಹಾಗೆಯೇ ಅಧಿಷ್ಠಾನದ ಜ್ಞಾನದಿಂದ ದೇಹಾದಿ ಅನಾತ್ಮ ಪದಾರ್ಥಗಳು ಬಾಧೆ ಹೊಂದುತ್ತವೆ. ಈ ನಾಮರೂಪಗಳೆಲ್ಲ ಬಾಧೆ ಹೊಂದಿಬಿಡ್ತಾವ. ಬುದ್ಧಿ ಅಂದ್ರೇನು? ಆತ್ಮ. ಚಿತ್ತ ಅಂದ್ರೇನು? ಆತ್ಮ. ಅಹಂಕಾರ ಅಂದ್ರೇನು? ಆತ್ಮ. ಹಿಂಗ್ ತಗೊಂಡು ಹೋಗ್ಬೇಕು ಅಂದ್ರೆ ಮಿಥ್ಯ ಅಂದ್ರೆ ನಿಶ್ಚಯವಾಗುತ್ತವೆ. ಆದ್ದರಿಂದ ದೇಹಾದಿಗಳದ್ದು ಆತ್ಮನಲ್ಲಿ ಸ್ವರೂಪ ಅಧ್ಯಾಸವಿದೆ. ದೇಹಾದಿಗಳು ಆತ್ಮನಲ್ಲಿ ಸ್ವರೂಪತಃ ಅವು ಇಲ್ಲವೇ ಇಲ್ಲ. ದೇಹ ಅಂತೇಳಿ ಒಂದು ಸೆಪರೇಟ್ ಇಲ್ಲವೇ ಇಲ್ಲ. ಆತ್ಮನೇ ದೇಹವಾಗಿದೆ. ಅವು ಇದ್ದಂತೆ ಭಾಸವಾಗುತ್ತವೆ. ಹೇಗೆ ಹಾವು ಸ್ವರೂಪತ ಹಗ್ಗದಲ್ಲಿ ಇಲ್ಲವೋ ಎಂದೂ ಇಲ್ಲ, ಆದರೂ ಅವು ತೋರುತ್ತವೆ. ಹಗ್ಗದ ಜ್ಞಾನ ಆದಾಗಲೂ ಇಲ್ಲ, ಹಗ್ಗದ ಜ್ಞಾನ ಆಗುವುದಕ್ಕಿಂತ ಮುಂಚೆಯೂ ಇಲ್ಲ, ನಂತರವೂ ಇಲ್ಲ. ಹಾವು ತೋರುವಾಗಲಾದರೂ ಇರಬೇಕಲ್ಲ, ಯಾವಾಗಲೂ ಇಲ್ಲ, ಇಲ್ಲದೇ ತೋರುತ್ತದೆ. ಆದ್ದರಿಂದ ಇಂಥ ಮಿಥ್ಯಾ ವಸ್ತು ಸ್ವರೂಪತ ಅಭ್ಯಾಸವಾಗುತ್ತದೆ. ತನಗ ಸ್ವಂತ ಏನು ಅಸ್ತಿತ್ವ ಇಲ್ಲ, ಸ್ವರೂಪ ಇಲ್ಲ. ಅದು ಹೋಗಿ ಅಧಿಷ್ಠಾನದಲ್ಲಿ ಇದ್ದಂತೆ ತೋರ್ತದ. ಹೆಂಗದ ನೋಡ್ರಿ, ಉಂಗುರ ಸಾಕಿ ನಿಮಗೆ, ನೆಕ್ಲೆಸ್ ಉಂಗುರ ಏನದವ ಅವಕ ಏನು ಸ್ವಂತ ಅಸ್ತಿತ್ವ ಇಲ್ಲ, ಸ್ವಂತ ಒಂದು ಸ್ವರೂಪ ಇಲ್ಲವೇ ಇಲ್ಲ. ಕಲಾಕಾರ ಯಾಪರಿ ಮೋಸ ಮಾಡ್ತಾನೆ ನೋಡ್ರಿ. ಎಷ್ಟೊಂದು ದೇವರ ವಿಗ್ರಹಗಳು ದೇವರ ಹೆಸರಿನಲ್ಲಿ, ದೇವರಿಗೆ ಆಕಾರನೇ ಇಲ್ಲ. ಆಕಾರ ಇಲ್ಲದಂತ ದೇವರಿಗೆ ಆಕಾರ ಕೊಟ್ಟು ನಾನಾ ರೀತಿ ವಿಗ್ರಹಗಳನ್ನು ತಯಾರು ಮಾಡಿ, ಕಲ್ಲಿನಲ್ಲಿ ವಿಗ್ರಹ ಮಾಡ್ದ, ಲೋಹಗಳಲ್ಲಿ ವಿಗ್ರಹ ಮಾಡ್ದ, ಕಟ್ಟಿಗೆಯಲ್ಲಿ ವಿಗ್ರಹ ಮಾಡ್ದ, ಎದಕ್ ಮಾಡ್ದ, ತನ್ನ ಹೊಟ್ಟೆ ತಿಪ್ಪಲಿಗೆ ಮಾಡ್ದ. ಅವುಗಳನ್ನು ತಗೊಂಡು ಇವರು ಏನೇನೋ ಮಾಡ್ಬಿಟ್ರು, ಗಣಪತಿ ಅಂತ ಮಾಡ್ಕೊಂಡ್ರು, ಈಶ್ವರ ಅಂತ ಮಾಡ್ಕೊಂಡ್ರು, ಮತ್ತ ಏನೋ ಭವಾನಿ ಅಂಬಾ ಭವಾನಿ ದೇವರ ಅಂತ ಮಾಡ್ಕೊಂಡ್ರು, ಮತ್ತಿನೇನೇನೇನೋ ಮಾಡ್ಕೊಂಡ್ರು. ಏನೋ ಮಾಡ್ಕೊಂಡು ಏನೋ ಮಾಡಿದಂತ ಅವ್ ಬ್ರಹ್ಮ ಇರೋನು ನಿರಾಕಾರದನ ಅವನಿಗೆ ಆಕಾರ ಕೊಟ್ಬಿಟ್ಟಾರಿ. ಏನೇನೋ ಮಾಡ್ಕೊಂಡು ಸ್ವರೂಪದ ಅಭ್ಯಾಸ ಗೊತ್ತಾಯ್ತಾ, ತಮಗೆ ಸ್ವಂತ ಏನೇನು ಸ್ವರೂಪಕ್ಕ ಒಂದು ಇಲ್ಲವೇ ಇಲ್ಲದ್ದು ಹೋಗಿ ಅಧಿಷ್ಠಾನ ವಸ್ತುವಿನೊಂದಿಗೆ ಆಶ್ರಯಿಸಿ ಒಂದು ತಮ್ಮದೇ ಅದು ಆಕಾರ ಅನ್ನಂಗ ತಮ್ಮದೇ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡ್ಲಿಕ್ಕತ್ತವಲ್ಲ, ಇವು ಸ್ವರೂಪದ ಅಭ್ಯಾಸ. ಆತ್ಮವನ್ನ ಮರೆಸಿ ದೇಹನೇ ತಾನಂತೇಳಿ ದೇಹ ಬಂದು ಆಶ್ರಯಿಸಿದ್ದ ಅದ್ರಾಗ ಆತ್ಮದಾಗ, ಆತ್ಮದಾಗ ಆಶ್ರಯಿಸಿದ ದೇಹಕ್ಕೊಂದೇನಾರ ಆಕಾರದ ಏನು ಏನು ಇಲ್ಲ. ಅದಕ್ಕ ಆಶ್ರಯ ದೇಹಕ್ಕ ಒಂದು ರೂಪನೂ ಇಲ್ಲ, ದೇಹಕ್ಕ ಒಂದು ಅಸ್ತಿತ್ವನೂ ಇಲ್ಲ. ಅದು ಪೂಜೆ ಆತ್ಮನನ್ನ ಆಶ್ರಯಿಸಿ ತಾನೇ ಆತ್ಮ ಅನ್ನಂಗ ತೋರಿಸ್ಕೊಳ್ಳಕತ್ತದ. ಇದು ಸ್ವರೂಪ ಅಭ್ಯಾಸ ಹಾಕಿ ಕುಂತ್ಬಿಟ್ಟದ. ಈಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡ್ಲಿಕ್ಕತ್ತಾವ. ಮಿಥ್ಯವೇ ಸತ್ಯವೆಂಬಂತ ಕ್ರಿಯೇಟ್ ಮಾಡಿ ಸತ್ಯವನ್ನ ಮಿಥ್ಯ ಮಾಡಿ ಹೋಗಿಲಕತ್ತಾವ. ಅರ್ಥ ಆಗ್ಲಕತ್ತದ ಇದು ಸ್ವರೂಪ ಅಭ್ಯಾಸ. ಏನ್ ಇನ್ನ ಡೌಟ್? ಕ್ರಿಯಾತ್ರಿ ವಿಚಾರ ಮಾಡ್ಬೇಕು,
ವಿಚಾರ ಮಾಡ್ಕೊಂಡು ನಿಶ್ಚಯ ಮಾಡ್ಕೋಬೇಕು. ಇದನ್ನ ಮತ್ತೆ ಮತ್ತೆ ಕೇಳ್ಬೇಕು, ಯೂಟ್ಯೂಬ್ ಪಾಠ ಹಾಕೊಂಡು ಏನಂತ ಕೇಳ್ಬೇಕು. ಇನ್ನೊಂದ್ಸಾರಿ ಓದ್ತೀನಿ ಬೇಕಿದ್ರೆ, ಸ್ವರೂಪ ಅಧ್ಯಾಸ ಸಂಸರ್ಗ ಅಧ್ಯಾಸ ಅಂತ ಎರಡದವಲ್ಲ. ಸ್ವರೂಪ ಅಧ್ಯಾಸದ ಬಗ್ಗೆ ಚಂದ ಏನ್ ಹೇಳ್ತಾರ, ಜ್ಞಾನದಿಂದ ಬಾಧಿಸಿಕೊಳ್ಳಲು ಯೋಗ್ಯವಾದ ವಸ್ತು. ಮಿಥ್ಯಾ ವಸ್ತು ಜ್ಞಾನ ಬಂತು ಅಂದ್ರೆ ಅದು ಇಲ್ಲದಂಗ ಆಗ್ತದ. ಅಂತ ವಸ್ತು ಬಂದು ಏನ್ ಮಾಡಿದ, ಅಧಿಷ್ಠಾನದಲ್ಲಿ ಸ್ವರೂಪತ ಅಧ್ಯಸ್ತವಾಗಿರುತ್ತದೆ. ಜ್ಞಾನದಿಂದ ಬಾಧಿಸಿಕೊಳ್ಳಲು ಯೋಗ್ಯವಾದ ಮಿಥ್ಯಾ ವಸ್ತು ಅಂದ್ರೆ ರಜ್ಜುವಿನ ಜ್ಞಾನದಿಂದ ಸರ್ಪವು ಬಾಧಿಸಿಕೊಳ್ಳುತ್ತದೆ, ಅಂದ್ರೆ ಸುಳ್ಳು ಅಂತ ನಿಶ್ಚಯವಾಗುತ್ತದೆ, ಅದು ಮಿಥ್ಯಾ ವಸ್ತು ಎಂದು ಹೇಳುತ್ತಾರೆ. ಅಧಿಷ್ಠಾನದಲ್ಲಿ ಅದು ಸ್ವರೂಪತ ಅಧ್ಯಸ್ತವಾಗುತ್ತದೆ, ಅಂದ್ರೆ ಅಲ್ಲಿ ಅದರ ಸ್ವರೂಪ ಇಲ್ಲವೇ ಇಲ್ಲ, ಆದರೂ ಇದ್ದ ಹಾಗೆ ತೋರುತ್ತದೆ. ಯಾವುದು ಅದು ಸರ್ಪ, ಯಾವುದದು ಆ ರೀತಿ ಮಾಡಿದ್ದು ಅಂದ್ರೆ ಸರ್ಪ ಅಥವಾ ದೇಹ ಅಥವಾ ಜಗತ್ತು ಅಥವಾ ಸಂಸಾರ ಇವೆಲ್ಲವೇ. ಆದ್ದರಿಂದ ಇದನ್ನ ಸ್ವರೂಪ ಅಧ್ಯಾಸ ಅಂತ ಕರೆಯುತ್ತಾರೆ. ವಿಚಾರ ಮಾಡಿ ನೋಡಲಾಗಿ ಅಧಿಷ್ಠಾನದ ಜ್ಞಾನದಿಂದ ದೇಹಾದಿ ಅನಾತ್ಮ ಪದಾರ್ಥಗಳು ಬಾಧೆಯಾಗುತ್ತವೆ. ಅಧಿಷ್ಠಾನ ಜ್ಞಾನ ಅಂದ್ರೆ ಯಾವುದು ಅಂದ್ರೆ ಬ್ರಹ್ಮದ ಜ್ಞಾನದಿಂದ ದೇಹಾದಿ ಅನಾತ್ಮ ಪದಾರ್ಥಗಳು ಮಿಥ್ಯ ಅಂತ ನಿಶ್ಚಯವಾಗುತ್ತವೆ. ಈಗ ತೆರೆಗಳಿಗೆ ಸಮುದ್ರ ಅಂತೀರ ಇಲ್ಲ, ನೀವು ತೆರೆಗಳಿಗೆ ಸಾಗರ ಅಂತೀರ ಇಲ್ಲ, ಅದೇ ರೀತಿ ಈ ಪಂಚಕೋಶಗಳಿಗೆ ನೀವು ಆತ್ಮ ಅಂತ ತಿಳ್ಕೊಂಡು ಆತ್ಮನೇ ಪಂಚಕೋಶಗಳಾಗಿ ತೋರ್ತಾ ಇದ್ದಾನೆ. ಅವು ಪಂಚಕೋಶಗಳೇ ಬೇರೆ, ಆತ್ಮನೇ ಬೇರೆ ಅಂತ ತಿಳ್ಕೊಂಡು ಆತ್ಮನನ್ನ ಮೂಲಿಗೆ ದಬ್ಬಿ ಬರೇ ಪಂಚಕೋಶಗಳದೇ ವರ್ಣನೆ ಮಾಡ್ಕೊಂಡು ಹೋಗ್ಬಿಡ್ತೀರಿ. ಪಂಚಕೋಶಗಳು ಅವು ಕೆಲಸ ಮಾಡ್ಲಿಕ್ಕತ್ತಾವ, ಜೀವಂತ ಅದಾವ ಅಂತಂದ್ರ ಎದ್ರ ಆಧಾರದ ಮೇಲೆ ಮಾಡ್ಲಿಕ್ಕತ್ತಾವ? ಅವು ಆಧಾರದ ಮೇಲೆ ಮಾಡ್ಲಿಕ್ಕತ್ತಾವ, ಆತ್ಮನನ್ನೇ ಆಶ್ರಯಿಸವು. ಆತ್ಮನೇ ಪಂಚಕೋಶಗಳಾಗಿ ನಿಂತದಲ್ಲಿ ತೋರ್ತಾ ಇದೆ. ಪಂಚ ಸಮುದ್ರನೇ ಪಂಚಕೋಶಗಳಾಗಿ ತೋರ್ತಾ ಇದೆ. ಅದಕ್ಕೆ ಏನ್ ಅನ್ನಮಯ ಕೋಶ, ಅವು ಪಂಚಕೋಶಗಳವ, ಅವೆಲ್ಲನು ಆತ್ಮನ ತೋರಿಕೆ ವಸ್ತುಗಳು. ಮತ್ತ ದೇಹ ಪ್ರಾಣ ಇಂದ್ರಿಯ ಮನ ಬುದ್ಧಿ ಚಿತ್ತಾದಿಗಳೇನದ, ಅವು ಆತ್ಮನ ತೋರಿಕೆ ವಸ್ತುಗಳು. ಚಿದಾಭಾಸ ಜೀವ ಮತ್ತೇನಂತೀರಲ್ಲ, ಅವೆಲ್ಲ ಆತ್ಮನ ತೋರಿಕೆ ವಸ್ತುಗಳು. ಅವೆಲ್ಲ ಆತ್ಮನೇ ಅವೆಲ್ಲ ಆಗಿ ತೋರ್ತಾ ಇದ್ದಾನೆ. ಯಾವ ರೀತಿ ಹಗ್ಗದ ಜ್ಞಾನವಾದ ಬಳಿಕ ಅವು ಹೇಗೆ ಮಿಥ್ಯ ಅಂತ ನಿಶ್ಚಯವಾಗುತ್ತದೆಯೋ ಹಾಗೆಯೇ ಅಧಿಷ್ಠಾನದ ಜ್ಞಾನದಿಂದ ದೇಹಾದಿ ಅನಾತ್ಮ ಪದಾರ್ಥಗಳು ಬಾಧೆ ಹೊಂದುತ್ತವೆ. ಅಧಿಷ್ಠಾನದ ಜ್ಞಾನದಿಂದ ದೇಹಾದಿ ಅನಾತ್ಮ ಬಾಧೆ ಹೊಂದುತ್ತವೆ ಅಂದ್ರೆ ಮಿಥ್ಯ ಅಂತ ನಿಶ್ಚಯವಾಗುತ್ತವೆ. ಆದ್ದರಿಂದ ದೇಹಾದಿಗಳದ್ದು ಆತ್ಮನಲ್ಲಿ ಸ್ವರೂಪ ಅತ್ಯಾಸವಿದೆ. ದೇಹಾದಿಗಳು ಆತ್ಮನಲ್ಲಿ ಸ್ವರೂಪತ ಅವು ಇಲ್ಲ, ದೇಹಗಳು ಅನ್ನೋ ಇಲ್ಲವೇ ಇಲ್ಲ, ಅವು ಇದ್ದಂತೆ ಭಾಸವಾಗುತ್ತವೆ. ಹೇಗೆ ಹಾವು ಸ್ವರೂಪತ ಹಗ್ಗದಲ್ಲಿ ಇಲ್ಲವೋ ಎಂದೂ ಇಲ್ಲವೋ, ಆದರೂ ಅವು ತೋರುತ್ತವೆ. ಹಗ್ಗದ ಜ್ಞಾನ ಆದಾಗಲೂ ಇಲ್ಲ, ಅದಕ್ಕೂ ಮುಂಚೆಯೂ ಇಲ್ಲ, ನಂತರವೂ ಇಲ್ಲ. ಹಾವು ಅಂತ ತೋರುವಾಗಲಾದರೂ ಇರಬೇಕಲ್ಲ, ಯಾವಾಗಲೂ ಇಲ್ಲ, ಇಲ್ಲದೇ ತೋರುತ್ತದೆ. ಆದ್ದರಿಂದ ಇಂಥ ಮಿಥ್ಯಾ ವಸ್ತು ಸ್ವರೂಪತ ಅಧ್ಯಾಸವಾಗುತ್ತದೆ. ಇಲ್ಲಿ ಏನಾಗಬೇಕಾಗದ, ಎರಡು ಆಕ್ಷನ್ ಆಗ್ಬೇಕಾಗದ. ಒಂದು ಆಕ್ಷನ್ ಆಗ್ಬಿಟ್ಟದೆ, ಏನಾಗದ, ನಿಮ್ದು ಯಾರ್ದೋ ಒಬ್ಬರ ಹೆಸರು ತಗೊಂಡು ಈಗ ಕಲ್ಯಾಣ್ ಶೆಟ್ಟರ್ ಅದರ ಇವ್ರು ಎದರಿಂದ ಆಗ್ಯಾರ ಹೇಳ್ರಿ. ಕಲ್ಯಾಣ್ ಶೆಟ್ಟಿ ಮೂಲ ವಸ್ತು ಬ್ರಹ್ಮನೇ ಆಗ್ಯಾರ. ಬ್ರಹ್ಮ ತನ್ನ ಕೆಲಸ ಮುಗಿಸ್ಬಿಟ್ಟಾನ, ಬ್ರಹ್ಮ ಕಲ್ಯಾಣ್ ಶೆಟ್ಟಿ ಆಗಿ ಕೆಲಸ ಮುಗಿಸ್ಬಿಟ್ಟಾನ. ಬ್ರಹ್ಮನ್ ಕೆಲಸ ಮುಗಿದದೆ, ಮುಗಿದ್ಮೇಲೆ ಏನಾಗ್ಬಿಡ್ತು ಕಲ್ಯಾಣ್ ಶೆಟ್ಟಿಗೆ ಏನಾಗ್ಬಿಡ್ತು, ಆವರಣ ದೋಷ ಆಗಿ ತಾನು ಬ್ರಹ್ಮ ಅನ್ನೋದು ಮರುವಾಗ್ಬಿಡ್ತು. ಮರುವಾಗ್ಮೇಲೆ ಈ ಮರು ಕಳ್ಕೊಂಡ್ರೆ ಏನಾಗ್ತದ,
ಬ್ರಹ್ಮ ಕಲ್ಯಾಣ ಶೆಟ್ಟಿ ಆದ್ಮೇಲೆ ಮುಂದೇನಾಗ್ಬೇಕು? ಕಲ್ಯಾಣ ಶೆಟ್ಟಿ ಹೋಗಿ ಏನಾಗ್ಬೇಕು? ಬ್ರಹ್ಮ ಆಗ್ಬೇಕು. ಬ್ರಹ್ಮನೇ ಅದರ ಹೊಳ್ಳಿ ಮತ್ತೆ ಬ್ರಹ್ಮ ಆಗದ ಏನದ? ಬ್ರಹ್ಮವೇ ಅದರ ತಮ್ಮ ವಿಸ್ಮೃತಿ ಏನದ ಅದು ಕಳ್ಕೋಬೇಕಷ್ಟೇ. ಇಲ್ಲಿ ಮಾಯೆ ಏನ್ ಮಾಡ್ಬಿಡ್ತು? ಒಂದು ದೇಹ ಕೊಟ್ಟು ಒಂದ್ ನಾಮ ರೂಪ ಕೊಟ್ಟು ಕುಂದಿರ್ಸ್ಬಿಡ್ತು. ಈ ನಾಮ ರೂಪಾದಿಗಳು ನಾನಲ್ಲ ಅಂತೇಳಿ ಅವುಗಳಿಂದ ಜಾಡಿಸ್ಕೊಂಡೆದ್ದು ನಾ ಬ್ರಹ್ಮ ಅಂತೇಳಿ ಎದ್ದು ಬಿಟ್ರಿ ಅಂತಂದ್ರೆ ಮಾಯಾ ಕೋಲಾಹಲ ಆಗ್ಬಿಡ್ತೀರಿ ನೀವು, ಮಾಯೆಯಿಂದ ದಾಟೋಗ್ಬಿಡ್ತೀರಿ. ಬ್ರಹ್ಮ ಹೋಗಿ ಜೀವ ಆಗಿದ್ದು ಸತ್ಯ, ಮತ್ತೆ ಜೀವನೇ ಬ್ರಹ್ಮದನ ತಿಳ್ಕೆ ಮೇಲ ಮೇಲೆ ಹೇಳದ್ ಬೇಕೇನು? ಬಂಗಾರ ಹೋಗಿ ಉಂಗುರ ಆಗ್ಯದ, ಬಂಗಾರ ಹೋಗಿ ಉಂಗುರ ಆಗ್ಯದ. ಈ ಉಂಗುರ ಬಂಗಾರದ್ದೇ ಅದ ತಿಳದೇನದು? ಇಲ್ಲೆಲ್ಲ ಶಾಸ್ತ್ರ ಇದೇ ಕೆಲ್ಸ, ಉಂಗುರ ಬಂಗಾರದ್ದೇ, ಉಂಗುರ ಬಂಗಾರದ್ದೇ ಅಂತ ಹೇಳದೆ ಶಾಸ್ತ್ರದ. ಬಂಗಾರದ್ದೇ ಉಂಗುರ ಆಗ್ಯದ, ಬಂಗಾರನೇ ಉಂಗುರ ಅಂದ್ಮೇಲ ಉಂಗುರ ಬಂಗಾರದ್ದೇ ಇರ್ಬೇಕ ಬೇರೆ ಏನಾರ ಇರ್ಬೇಕ? ಇಲ್ಲಿ ಉಂಗುರ ಅನ್ನೋದ್ ಏನಾಗ್ಯದ? ಅಧ್ಯಸ್ತ ಸ್ವರೂಪ, ಅಧ್ಯಸ್ತ ತನ್ನ ಬಂಗಾರ ತನ್ನ ಸ್ವರೂಪವನ್ನು ಮರೆತು ಉಂಗುರ ಆಗಿ ಕೂತ್ಬಿಟ್ಟದ. ಉಂಗುರನೇ ಫೇಮಸ್ ಆಗ್ಬಿಟ್ಟು ಬಂಗಾರನೇ ಹಿಂದಕ್ ಕೂತ್ಬಿಟ್ಟದ. ಹಿಂಗ ನೆಕ್ಸ್ಟ್ ಏನು? ಇನ್ನ ಒಂದ್ ಯಾವ ಅಧ್ಯಾಸ ಬೇಕು? ಸ್ವರೂಪ ಅಧ್ಯಾಸ ಆದ್ಮೇಲೆ ಸಂಸರ್ಗ ಅಧ್ಯಾಸ. ಸಂಸರ್ಗ ಅಧ್ಯಾಸ, ಸ್ವರೂಪ ಅಧ್ಯಾಸ, ಸಂಸರ್ಗ ಅಧ್ಯಾಸ. ಇದ್ರದ್ದು ಸ್ವರೂಪ ಅಧ್ಯಾಸ ಗೊತ್ತಲ್ಲ, ತಂದು ತನ್ನ ರೂಪ ಮರೆಸಿ ತನ್ನ ಒರಿಜಿನಲ್ ರೂಪ ಮರೆಸಿ ಡುಪ್ಲಿಕೇಟ್ ರೂಪ ತೋರಿಸೋದೇ ಸ್ವರೂಪ ಅಧ್ಯಾಸ, ಮತ್ತಿನೇನಿಲ್ಲ. ಒರಿಜಿನಲ್ ವಸ್ತುನೇ ಅದ, ಡುಪ್ಲಿಕೇಟ್ ವಸ್ತು ಹೆಸರು ತಗೊಂಡವ. ಜಗತ್ತಿನಾಗ ಎರಡು ರೀತಿ ಅದಾವ, ಡುಪ್ಲಿಕೇಟ್ ಇದ್ದಿದ್ದು ಒರಿಜಿನಲ್ ಗತ್ಲೆ ಕಾಣಕತ್ತದ. ಇಲ್ಲಿ ಏನಾಗ್ಯದ? ಒರಿಜಿನಲ್ ಇದ್ದಿದ್ದು ಡುಪ್ಲಿಕೇಟ್ ಆಗಿ ಕಾಣ. ಇದ್ ಹೆಂಗಾಗ್ಯದ ನೋಡ್ರಿ? ಒರಿಜಿನಲ್ ವಸ್ತುನೇ ಅದ, ಡುಪ್ಲಿಕೇಟ್ ಗತ್ಲೆ ಕಾಣ್ಲಿಕ್ಕೆ. ಸಂಸರ್ಗ ಅಧ್ಯಾಸ ಅಂದ್ರೆ ಬಾಧೆ ಹೊಂದಲು ಅಯೋಗ್ಯವಾದ ವಸ್ತುವಿನ ಸ್ವರೂಪ ಅಧ್ಯಸ್ತವಾಗುವುದಿಲ್ಲ. ಬಾಧೆ ಹೊಂದಲು ಅಯೋಗ್ಯವಾದ ವಸ್ತುವಿನ ಸ್ವರೂಪ ಅಧ್ಯಸ್ತವಾಗುವುದಿಲ್ಲ. ಏನಿಂಗಂದ್ರ ಕಿಂತು ಅದರ ಸಂಬಂಧ ಅಧ್ಯಸ್ತವಾಗುತ್ತದೆ. ಅನಾತ್ಮನಲ್ಲಿ ಆತ್ಮನ ಸಂಸರ್ಗ ಅಧ್ಯಾಸವಿದೆ, ಇದನ್ನೇ ಸಂಬಂಧ ಅಧ್ಯಾಸ ಎಂದು ಕರೆಯುತ್ತಾರೆ. ಹೆಂಗಿದು ಸಂಸರ್ಗ ಅಂದ್ರೆ ಏನು? ಆತ್ಮನ ಶರೀರ ಅನಾತ್ಮನಲ್ಲಿ ಆತ್ಮನ ಸಂಸರ್ಗ ಅಧ್ಯಾಸವಿದೆ. ಹೆಂಗಂದ್ರೆ ಅನಾತ್ಮದಲ್ಲಿ ಆತ್ಮನ ಸಂಬಂಧ ಅಧ್ಯಾಸವಾಗುವುದರಿಂದ ಆತ್ಮನು ಸತ್ಯ ವಸ್ತು ಇರುವುದರಿಂದ ಸ್ವರೂಪತಃ ಅಧ್ಯಸ್ತವಾಗುವುದಿಲ್ಲ. ಆತ್ಮನು ಸಂಬಂಧ ಮಾತ್ರ ಅಧ್ಯಸ್ತವಾಗುತ್ತದೆ. ಅಲ್ಲಿ ಇಲ್ಲಿ ಎರಡು ಅಧ್ಯಾಸಗಳನ್ನು ಮಾಡಿದ್ದಾರೆ, ಒಂದು ಸ್ವರೂಪ ಅಧ್ಯಾಸ, ಇನ್ನೊಂದು ಸಂಸರ್ಗ ಅಧ್ಯಾಸ. ಹೀಗೆ ಸಂಘಭ್ರಾಂತಿ ಅಂತ ಕೇಳಿಕೊಂಡು ಬಂದಿರುವಿರಲ್ಲ, ಹಾಗೆ ಇದು ಸಂಸರ್ಗ ಅಧ್ಯಾಸ. ಇವುಗಳ ಅಂತರ್ಗತವೇ ಮೇಲೆ ಹೇಳಿದ ಆರು ಪ್ರಕಾರಗಳ ಅಧ್ಯಾಸಗಳಿರುತ್ತವೆ, ಅಂದ್ರೆ ಸ್ವರೂಪ ಅಧ್ಯಾಸ ಮತ್ತು ಸಂಸರ್ಗ ಅಧ್ಯಾಸಗಳ ಅಂತರ್ಗತವಾಗಿ ಆರು ಪ್ರಕಾರಗಳ ಅಧ್ಯಾಸ. ಈಗ ಅಧ್ಯಾಸ ಸ್ವರೂಪ ಅಧ್ಯಾಸ ಅಂದ್ರ ಉಂಗುರ ಏನದ ಅದು ಸ್ವರೂಪ ಅಧ್ಯಾಸ, ಮತ್ತ ಸಂಸರ್ಗ ಅಧ್ಯಾಸ ಅಂತಂದ್ರ ಅಲ್ಲಿ ಬಂಗಾರ ಏನರ ಮಿಥ್ಯ ಆಗ್ಲಕ್ ಸಾಧ್ಯ ಅದ ಏನು? ಅದೇ ಅಂತಾರ ಸಂಸರ್ಗ ಅಧ್ಯಾಸ ಅಂತಂದ್ರ
ಬಂಗಾರ ಅನ್ನೋದೇನಾರ ಮಿಥ್ಯ ಆಗ್ತದೇನೋ? ಅನಾತ್ಮನಲ್ಲಿ, ಅನಾತ್ಮ ಅಂದ್ರೆ ಉಂಗರದಲ್ಲಿ, ಆತ್ಮನ ಅಂದ್ರೆ ಬಂಗಾರದ ಸಂಬಂಧ ಅಧ್ಯಾಸವಾಗುವುದರಿಂದ ಆತ್ಮನು ಅಂತಂದ್ರೆ ಬಂಗಾರ ತಿಳ್ಕೊಂಡು ಸತ್ಯ ವಸ್ತು ಇರುವುದರಿಂದ ಸ್ವರೂಪತ ಅಧ್ಯಸ್ತವಾಗುವುದಿಲ್ಲ. ಬಂಗಾರ ಅಂತ ಏನದ ಅಲ್ಲ, ಅದು ತನ್ನ ಸ್ವರೂಪ ಏನಾರ ಕಳ್ಕೊತದೇನು ಅಂತ ಹೇಳಕತ್ತಾರೋ, ಅದು ಅಧ್ಯಸ್ತ ಆಗಂಗಿಲ್ಲ. ಅದು ಇದ್ರದ ಆಕಾರ ಅಧ್ಯಾಸ ಆಗ್ಬೋದು, ಮೂಲ ವಸ್ತುವಿನೊಳಗೆ ಏನು ವ್ಯತ್ಯಾಸ ಆಗಂಗಿಲ್ಲ ಅದು ಹೇಳಕತ್ತಾರ ಇಲ್ಲಿ. ಅದ ಇನ್ನ ಏನ್ ಸ್ಪಷ್ಟ ಆಗ್ತದ ನೋಡೋಣ ಮುಂದ ದೃಷ್ಟಾಂತಗಳಲ್ಲಿ, ಇದು ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಸಂಸರ್ಗ ಅಧ್ಯಾಸದ ಬಗ್ಗೆ ಸಂಘದಿಂದ ಹಿಂಗೆಲ್ಲ ಆಗ್ತದ ಅಂತ ಹೇಳ್ತಾರ, ಮುಂದೆ ನೋಡೋಣ. ಇದ್ರದ್ದು ಎಷ್ಟೈತಿ ಟೈಮ್? 7:30 ಆಯ್ತು. ಇನ್ನೊಂದ್ ಸ್ವಲ್ಪ, ಇನ್ನೊಂದ್ 5 ನಿಮಿಷ ಓದಿ, ಇದಕ್ಕ ದಂಡಿಗೆ ಹಚ್ಚ, ಏನೇನಾಗ್ತದ ಅಂತ ನೋಡೋಣ. ಹಿಂದೆ ಸಂಘಭ್ರಾಂತಿ ಅಂತ ಕೇಳಿಕೊಂಡು ಬಂದಿರುವರೆಲ್ಲ ಹಾಗೆಯೇ ಇದು ಸಂಸರ್ಗ ಅಧ್ಯಾಸ. ಸಂಘಭ್ರಾಂತಿ ಸಂಸರ್ಗ ಅಧ್ಯಾಸ ಅನ್ನೋದು ಸಂಘಭ್ರಾಂತಿಗೆ ಲಿಂಕ್ ತೊಳಕತ್ತಾರ. ಇದು ಹೆಂಗ್ ಕ್ಲಿಯರ್ ಆಗ್ತದ ಮುಂದ್ ನೋಡೋಣ. ಇವುಗಳ ಅಂತರ್ಗತವೇ ಮೇಲೆ ಹೇಳಿದ 6 ಪ್ರಕಾರಗಳ ಅಧ್ಯಾಸಗಳಿರುತ್ತವೆ. ಅಂದ್ರೆ ಸ್ವರೂಪ ಅಧ್ಯಾಸ ಮತ್ತು ಸಂಸರ್ಗ ಅಧ್ಯಾಸಗಳ ಅಂತರ್ಗತವಾಗಿ 6 ಪ್ರಕಾರಗಳ ಅಧ್ಯಾಸಗಳಿವೆ. ಕೇವಲ ಧರ್ಮಾಧ್ಯಾಸ, ಧರ್ಮ ಸಹಿತ ಧರ್ಮೀಯ ಅಧ್ಯಾಸ, ಅನ್ಯತರ ಅಧ್ಯಾಸ, ಹೀಗೆ 3 ಅಧ್ಯಾಸಗಳು ಏನದವ ಅಂದ್ರೆ ಸ್ವರೂಪ ಅಧ್ಯಾಸದ ಅಂತರ್ಗತವಾಗಿರುತ್ತವೆ. ಮತ್ತೆ ಕೇವಲ ಸಂಬಂಧ ಅಧ್ಯಾಸ ಸಂಸರ್ಗ ಅಧ್ಯಾಸವೆನಿಸುತ್ತದೆ. ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ ಇದು ಸಂಸರ್ಗ ಅಧ್ಯಾಸ ಸಹಿತ ಸ್ವರೂಪ ಅಧ್ಯಾಸವೆನಿಸುತ್ತದೆ. ಅನ್ಯೋನ್ಯ ಅಧ್ಯಾಸದಲ್ಲಿ ಸಂಸರ್ಗ ಅಧ್ಯಾಸ ಮತ್ತು ಸ್ವರೂಪ ಅಧ್ಯಾಸಗಳು ಇರುತ್ತವೆ. ಪರಸ್ಪರ ಅಧ್ಯಾಸಕ್ಕೆ ಅನ್ಯೋನ್ಯ ಅಧ್ಯಾಸ ಅಂತ ಕರೆಯುತ್ತಾರೆ. ಇದರದ್ದು ಅದರಲ್ಲಿ, ಅದರದ್ದು ಇದರಲ್ಲಿ ಇರಲಿ. ಈಗ ಮೇಲೆ ಬರೆಯಲ್ಪಟ್ಟ ವೇದ ಭ್ರಾಂತಿ ಮುಂತಾದ 5 ವಿಧ ಭ್ರಮೆಗಳಾದರೂ ಇವುಗಳ ಅಂತರ್ಗತವೇ ಇರುತ್ತವೆ. ಅಂದರೆ ಭೇದ ಭ್ರಾಂತಿ, ಕರ್ತೃತ್ವ ಭೋಕ್ತೃತ್ವ ಭ್ರಾಂತಿ, ವಿಕಾರ ಭ್ರಾಂತಿ, ಬ್ರಹ್ಮಕ್ಕಿಂತಲೂ ಭಿನ್ನವಾದ ಜಗತ್ತಿನ ಸತ್ಯತ್ವದ ಭ್ರಾಂತಿಗಳು ಸ್ವರೂಪ ಅಧ್ಯಾಸದ ಅಂತರ್ಗತವಾಗಿರುತ್ತವೆ. ಮತ್ತು ಸಂಘ ಭ್ರಾಂತಿಯು ಸಂಸರ್ಗ ಅಧ್ಯಾಸದ ಅಂತರ್ಗತವಾಗಿರುತ್ತದೆ ಅಂತೇಳಿ ಈ ರೀತಿ ಏನಾಯ್ತು, ಇದು ಪೀಠಿಕೆ ಆಯ್ತು. ಪೀಠಿಕೆ ಆದ್ಮೇಲ ನಾಳೆಲಿಂದ ಕೇವಲ ಸಂಬಂಧ ಅಧ್ಯಾಸ ಅಂದ್ರೆ ಏನು ಅಂತೇಳಿ ಹಿಂಗ ದೃಷ್ಟಾಂತ ಸಿದ್ಧಾಂತಗಳು ಹೇಳ್ಕೊತಾರ. ಹೇಳ್ಕೊತ ಆದ್ಮೇಲೆ ಈ ಸಂಸರ್ಗ ಅಧ್ಯಾಸದ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಅದು ಮುಂದ ಅದಕ್ಕ ಒಂದು ಕ್ಲೂ ಕೊಟ್ಟರ, ಏನಂದ್ರೆ ಸಂಘ ಭ್ರಾಂತಿ ನಿಂತ ನೀವೇನ್ ತಿಳ್ಕೊಂಡಿರ್ತೀರಿ ಅದೇ ಸಂಸರ್ಗ ಅಧ್ಯಾಸ ಅಂತ ಹೇಳ್ಯಾರ. ಆ ಸಂಸರ್ಗ ಅಧ್ಯಾಸ ಸಂಘ ಭ್ರಾಂತಿ ಅಂದ್ರೆ ಒಂದೇ ಅಂತ ಈಗ ಸದ್ಯಕ್ಕೆ ತಿಳ್ಕೊಳ್ರಿ. ಇದರ ಬಗ್ಗೆ ಸಂಸರ್ಗ ಅಧ್ಯಾಸದ ಬಗ್ಗೆ ಫುಲ್ ಡೀಟೇಲ್ ನೆಕ್ಸ್ಟ್ ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಈಗ ಸದ್ಯ ಅದ್ರ ಬಗ್ಗೆ ಸ್ಪಷ್ಟ ಹೇಳಿಲ್ಲ. ಈ ಸ್ವರೂಪ ಅಧ್ಯಾಸದ ಬಗ್ಗೆ ಸ್ಪಷ್ಟ ಹೇಳ್ಯಾರ, ಇದೊಂದು ತಿಳ್ಕೊರಿ ಸಾಕು. ಉಳಿದದ್ದು ಸಂಸರ್ಗ ಅಧ್ಯಾಸ ಮುಂದೆ ಮತ್ತೆ ಇದರ ಸೆಕೆಂಡ್ ಪಾರ್ಟ್ ಎಕ್ಸ್ಪ್ಲೇನ್ ಮಾಡ್ಕೊತು, ಆದ್ರೆ ಇದು ಮುಂದೆ ಹೋಗಂಗಿಲ್ಲ ಅಂತ ಏನ್ ಮಾಡ್ಬಿಡ್ತಾರ, ಸುಮ್ ಒಂದ್ 2 ಸಾಲ್ನಾಗ ಹೇಳಿ ಮುಂದೆ ಸಂಸರ್ಗ ಅಧ್ಯಾಸ ಈ ಸ್ವರೂಪ ಅಧ್ಯಾಸದ ಎಲ್ಲ ಮುಗಿದ್ಮೇಲೆ ಸಂಸರ್ಗ ಅಧ್ಯಾಸ ಜಬರ್ದಸ್ತ್ ಪಾಠ ಇಲ್ಲಿ ಮುಗಿಸೋಣ, ಟೈಮ್ ಆಯ್ತು. ಏನ್ ಕೇವಲ ಸಂಬಂಧ ಅಧ್ಯಾಸ ಏನಾರ ಸ್ಟಡಿ ಮಾಡ್ಬೇಕಂತೀರ? ಬಹಳ ಬೇಡಿ, ಒತ್ತು ಟಚ್ ಮಾಡೋದ್ ಬೇಡ, ಫ್ರೆಶ್ ಇದ್ದಾಗ ಟಚ್ ಮಾಡಮೆ, ಫ್ರೆಶ್ನೆಸ್ ಇರ್ಬೇಕು ಇದಕ್ಕೆಲ್ಲ. ಇನ್ನ ನಾಳೆಲಿಂದ ಪಾಠ ಮಿಸ್ ಮಾಡ್ಬೇಡ್ರಿ, ಬಹಳ ಇಂಪಾರ್ಟೆಂಟ್ ಅದ. ಇವು ಹೇಳಿದ್ರು ತಿಳಿಯಂಗಿಲ್ಲ, ಓದಿದ್ರು ತಿಳಿಯಂಗಿಲ್ಲ, ಎಲ್ಲ ಬೋರಿಂಗ್ ಸಬ್ಜೆಕ್ಟ್ ಇದು ಅಧ್ಯಾಸ. ಆದ್ರೂ ಪ್ರಯತ್ನ ಮಾಡ್ಬೇಕು, ತಿಳ್ಕೊಳಕ್ ಪ್ರಯತ್ನ ಮಾಡ್ಬೇಕು. ಇದು ತಿಳ್ಕೊಳಕ ಈಗ ತಿಳಿಲಿಲ್ಲ ಅಂದ್ರೂ ಮುಂದೆ ಎಲ್ಲೋ ಒಂದ್ ಕಡೆ ಪ್ರಾಕ್ಟಿಕಲ್ ಆಗಿ ಅವಶ್ಯಕತೆ ಬಿದ್ದಾಗ ಇವು ಕೆಲಸ ಮಾಡ್ತಾವ, ಫಲ ಕೊಡ್ತಾವ. ಈ ಇವೆಲ್ಲ ಮಿಥ್ಯ ಅನ್ನೋದು ಡೀಪ್ ಆಗಿ ಹೋಗಿ ಅರ್ಥ ಮಾಡ್ಕೋಬೇಕು. ಜಗತ್ತು ಮಿಥ್ಯ ಅನ್ನೋದು ಅತ್ಯಂತ ಡೀಪ್ ಆಗಿ ಹೋಗಿ ಅರ್ಥ ಮಾಡ್ಕೊಳ್ಳೋಂತ ವಿಷಯಗಳು ಇವು.
ಬಹಳ ಗಂಭೀರ ವಿಷಯಗಳಿವು, ಪಾಠ ಮಿಸ್ ಮಾಡಬೇಡ್ರಿ. ಇವುಗಳ ಯೂಟ್ಯೂಬ್ ಪಾಠ ನೀವು 10 ಸಾರಿ ಕೇಳಿದ್ರು ತಲೆ ಹೋಗಂಗಿಲ್ಲ ಅಂತ ವಿಷಯ ಅದ ಇದು. ಇದನ್ನ ತಿಳ್ಕೊಳಕ ಪ್ರಯತ್ನ ಮಾಡೋಣ ನಾಳೆ. ಮತ್ತೇನು ಏನಾರು ಹೇಳ್ಬೇಕ? ಏನಾರು ಹೇಳದಿದ್ರೆ ಹೇಳ್ರಿ, ಕೇಳದಿದ್ರೆ ಕೇಳ್ರಿ, ಇಲ್ಲ ಅಂತಂದ್ರೆ ಸ್ವರೂಪ ಅಧ್ಯಯನದ ಬಗ್ಗೆ ಕೇಳ್ರಿ. ಸಂಸಾರಿಕ ಅಧ್ಯಯನದ ಬಗ್ಗೆ ಏನು ಹೇಳಿಲ್ಲ, ಅದು ಮುಂದೆ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತಾರ. ಇದ್ರ ಬಗ್ಗೆ ಏನಾರ ಕೇಳದಿದ್ರೆ ಕೇಳ್ಬಹುದು, ಇಲ್ಲ ಅಂತಂದ್ರೆ ಶಾಂತಿ ಮಂತ್ರ ಹೇಳಿ ಜಿಂದಾಬಾದ್ ಮಾಡಿ. ಅದಿ ಗುರುಗಳು ಅಧಿಷ್ಠಾನಕ್ಕೆ ಕುಳಿತಿರುವ ಅಂತಾರಲ್ಲಿ, ಅಧಿಷ್ಠಾನ ಗುರುಗಳು ಅಧಿಷ್ಠಾನಕ್ಕೆ ಕುಳಿತಿದ್ದಾರೆ ಅಂತ ಅಂತಾರಲ್ಲ, ಹಂಗಂದ್ರೆ ಅಧಿಷ್ಠಾನ ಕುಂತಿದ್ದಾರೆ ಅಂತ. ಬಂಗಾರ ಅಧಿಷ್ಠಾನ ಆಭರಣಗಳು ಅಧ್ಯಸ್ತ ವಸ್ತುಗಳು ಅನುಷ್ಠಾನಕ್ಕೆ ಕೂತಿದ್ದಾರೆ ಅಂತಾರೆ. ಅನುಷ್ಠಾನ